ओम जानतिमरंध्र ज्ञाजनशलाकय चक्षुरमी येना तस्म श्रीगुरव नम श्रीचैतन्यमनोभ स्थापितं येन भूतले स्वयं रूप कदमयम ददा स्वदातिक श्रीयुता श्री श्री श्रीगुरोपकमल श्रीगुर वैष्णवा श्रीूप साग्र जाता सहगण रघुनातान्तम तम सजीव सा अदूत पिजन सहत चैतन्यदेव श्रीराधपान सह गणलिता श्री, श्री विशाकान्वता नम ओं विष्णुपदा कृष्णपृष्ठा भूतले श्रीमते भक्तिवेदातस्वामी नामिने नमस्ते सारस्वतीदेव गौरवाणी प्रचारिणे निर्विशेष शून्यवादी पाश्चात्ते शरिणे नमो महावदनियामि कृष्णा कृष्ण चैतन्यना गौरशे नम हे कृष्णाकुण सिंधो दीनबंधो जगतपते गोपेश गो नमोस्तुते नमोस्तते सप्तकांसन गौरांगी राधे वृंदवनेश्वरीुसुते देवी प्रणमा हरिभ्यंछाक तरुभ्य कृप सिंधु पतिता पावनेभ्यो वैष्णवभ्यो नमो नमः जय श्री कृष्ण चैतन्य प्रभु नित्यानंद श्रीअद्व गदाधार श्रीवासाधि गौरभक्तवृंद हरे कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा 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 हरे 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 राम हरे राम 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 हरे 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 कृष्णा हरे कृष्णा कृष्णा कृष्ण हरे 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 राम हरे राम 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 हरे हरे

ಕ್ಲಿಯರ್ ಆಗಿ ಕೇಳಿಸ್ತಾ ಇದೆಯಾ ಧನ್ಯವಾದಗಳು ಭಾನುವಾರ ಸಂಜೆ ಆ ಸೇರಿದ್ದೀವಿ ನಾವು ಪ್ರಭುಪಾದವರ ಲೀಲಾಮೃತದಿಂದ ನಾವು ನಮ್ಮ ಚರ್ಚೆಯನ್ನು ಮುಂದುವರಿಸಲಿಕ್ಕೆ ಸೊ ಹಿಂದಿನ ಬಾರಿ ನಿಮ್ಗೆಲ್ಲ ನಾಪ್ಕ ಇದ್ದ ಹಂಗೆ ನಾವು ಪ್ರಭುಪಾದವರ ಆ ಲೀಲಾಮೃತ ಭಾಗ ಒಂದು ಆ ಮೂವತ್ತನೇ ಮೂವತ್ತೊಂದನೇ ಅಧ್ಯಾಯದಿಂದ ನಾವು ಚರ್ಚೆ ಶುರು ಮಾಡಿದ್ವಿ ಹ್ಮ್ ಏನ್ ಚರ್ಚೆ ಮಾಡ್ತಾ ಇದ್ವಿ ನಾವು ಯಾರಿಗಾದ್ರೂ ನಾಪ್ಕಾ ಇದಿಯಾ ಪ್ರಭುಪಾದವರ ಇಸ್ಕಾನ್ ಸಂಸ್ಥೆಗೆ ಒಂದು ಬೆದರಿಕೆ ಹ್ಮ್ ಇಸ್ಕಾನ್ ಸಂಸ್ಥೆಗೆ ಒಂದು ಬೆದರಿಕೆ ಏನಪ್ಪಾ ಬೆದರಿಕೆ ಅಂತ ನಾವು ಆ ಒಂದೊಂದಾಗಿ ನೋಡಿದ್ವಿ ನಾವು ಯಾರಿಗಾದ್ರು ನಾಪ್ಕಾ ಇದಾ ಹಿಂದಿನ ಬಾರಿ ಯಾರಿದ್ರಿ ಯಾರಿಗೇನಾದ್ರು ನಾಪ್ಕಾ ಇದೆಯಾ ನಾವು ಯಾವ ಬೆದರಿಕೆ ಬಗ್ಗೆ ಚರ್ಚೆ ಮಾಡಿದ್ವಿ ಅಂತ ಅವರು ಗುರುವಿನ ಬಗ್ಗೆ ಕೇಳಿದ್ರು ಪ್ರಭುಜಿ ನಿಮ್ಮ ಗುರು ನೀವು ಏನು ಏನ್ ಕೇಳಿದ್ರು ಅಂದ್ರೆ ನೀವು ಭಕ್ತಿ ನಾರದ ಉದಾಹರಣೆ ಕೊಟ್ಟರು ಹಾ ಕರೆಕ್ಟ್ 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 ಒಳ್ಳೆ ಪಾಯಿಂಟ್ ನಪ್ಕಾ ಇಟ್ಕೊಂಡಿದ್ರೆ ಪುಷ್ಪರಾಜ್ ಅವರೇ ಸೊ ಅವರ ಶಿಷ್ಯರಾದ ತಮಾಲ್ ಕೃಷ್ಣ ಮಹಾರಾಜ್ ಕೇಳಿದ್ರು ಪ್ರಭುಪಾದ್ ಅವ್ರಿಗೆ ನೀವು ಅಂದ್ರೆ ನೀವು ಶುದ್ಧ ಭಕ್ತರು ಅಂತ ಹೇಗೆ ನಾವು ತಿಳಿಬಹುದು ಅಂತ ಸೊ ಅದಕ್ಕೆ ಪ್ರಭುಪಾದವರು ಉತ್ತರ ಕೊಡ್ತಾರೆ ಹ ನಾನು ಈ ನನ್ನ ಜನ್ಮದಲ್ಲಿ ಹ್ಮ್ ನಾನು ಕೃಷ್ಣನನ್ನು ಮರ್ತಿದ್ದು ಒಂದ್ ಒಂದು ಒಂದ್ಸಲೂ ನನ್ಗೆ ನಾಪ್ಕ ಇಲ್ಲ ಕೃಷ್ಣನನ್ನು ಮರ್ತಿದ್ದು ಹ್ಮ್ ಸೊ ಪ್ರಭುಪಾದವ್ರು ಹೇಳ್ತಾರೆ ಹೇಗೆ ನಾನು ಇಂತಹ ಒಂದು ಪರಿವಾರ ಯಾವ ಪರಿವಾರ ಆ ಕೃಷ್ಣ ಹೇಳ್ತಾನಲ್ಲ ಲೋಕೆ ಜನ್ಮದ ಈ ಈ ದೃಶ್ಯಂ ಅಂದ್ರೆ ಯಾರು ಬಹಳ ಮುಂದುವರೆದಿರ್ತಾರೋ ಯೋಗ ಮಾರ್ಗದಲ್ಲಿ ಅವರಿಗೆ ಒಳ್ಳೆ ಒಳ್ಳೆ ಪರಿವಾರಗಳಲ್ಲಿ ಹ್ಮ್ ಶ್ರೀಮಂತ ಪರಿವಾರದಲ್ಲಿ ಅಥವಾ ಬಹಳ ಅಹ್ ಪರಿವಾರದಲ್ಲಿ ಅಥವಾ ಭಕ್ತ ಭಕ್ತಿಗಳ ಭಕ್ತರ ಮನೆಗಳಲ್ಲಿ ಅವರಿಗೆ ಜನ್ಮ ಸಿಗುತ್ತೆ ಅಂತ ಸೊ ಪ್ರಭುಪಾದ ಹೇಳಿದ್ರು ನಾನು ಕೂಡ ಮಲ್ಲಿಕ್ ಅವರ ಪರಿವಾರದಲ್ಲಿ ನಾನು ಜನ್ಮ ತಗೊಂಡಿದ್ದೀನಿ ಸೊ ಅದರಿಂದ ನಾನು ಯಾವತ್ತು ಕೃಷ್ಣನನ್ನು ಮರೆತಿಲ್ಲ ಮತ್ತೆ ನಾರದ ಮುನಿ ಉದಾಹರಣೆ ಕೊಡ್ತಾರೆ ಹೇಗೆ ನಾರದ ಮುನಿ ಆಕ್ಚುಲಿ ಮುಂದಿನ ಹಿಂದಿನ ಜನ್ಮದಲ್ಲಿ ಶುದ್ಧ ಭಕ್ತನಾಗಿರ್ಲಿಲ್ಲ ಆದ್ರೆ ಆ ಭಕ್ತಿ ವೇದಾಂತರ ಸೇವೆ ಮಾಡಿ ಅವನು ದಾಸಿ ಪುತ್ರನಾಗಿದ್ದಾಗ ನಾರದ ಮುನಿ ಭಕ್ತಿ ವೇದಾಂತ ಸನ್ಯಾಸಿಗಳ ಸೇವೆ ಮಾಡಿ ಮುಂದಿನ ಜನ್ಮದಲ್ಲಿ ನಾರದ ಮುನಿಯಾಗಿ ಹುಟ್ಟಿದ್ದು ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಉತ್ತರ ಕೊಡ್ತಾರೆ ಅದು ಒಂದಾಗಿತ್ತು ಮತ್ತೆ ಇನ್ನೊಂದೇನು ಅಂದ್ರೆ ರೂಪಾದವರ ಹೆಸರು ಸಂಸ್ಥಾಪಕಾಚಾರ್ಯ ಅಂತಾರಾಷ್ಟ್ರೀಯ ಕೃಷ್ಣ ಭಾವನಾಮೃತ ಸಂಘ ಆ ಸಂಸ್ಥಾಪಕಾಚಾರ್ಯವನ್ನು ತೆಗೆದು ಬರೀ ಎಸಿ ಭಕ್ತಿ ವೇದಾಂತ ಅಂತ ಹಾಕ್ಬಿಟ್ಟಿದ್ರಂತೆ ಸೊ ಅದಕ್ಕೆ ಅದು ಕೂಡ ಪ್ರಭುಪಾದವ್ರಿಗೆ ಇಷ್ಟ ಆಗ್ಲಿಲ್ಲ ಯಾಕಂದ್ರೆ ಪ್ರಭುಪಾದವ್ರಿಗೆ ಗೌರವ ಬೇಕು ಅಂತ ಇರ್ಲಿಲ್ಲ ಆದ್ರೆ ಒಂದು ಶಿಷ್ಯ ಪ್ರಗತಿ ಮಾಡ್ಬೇಕು ಅಂದ್ರೆ ಆಧ್ಯಾತ್ಮ ಜೀವನದಲ್ಲಿ ಅವನು ಗುರುವಿಗೆ ಶರಣಾಗತನ ಆಗ್ಬೇಕು ಅವನು ಈ ತರ ಅಪ್ಪಿತಪ್ಪಿ ಕೂಡ ಗುರುವಿನ ಆ ಪದವಿಯನ್ನು ಮರೆತು ಆ ಕ್ಯಾಶುವಲ್ ಆಗಿ ಹ್ಮ್ ಕ್ಯಾಶುವಲ್ ಅಂತ ಹೇಳ್ತೀವಲ್ಲ ನಾವು ಅಂದ್ರೆ ಆ ನಾವು ಒಳ್ಳೆ ಏನಂತೀವಿ ಅಷ್ಟು ಗಂಭೀರವಾಗಿ ಆ ಒಂದು ಸಂಬಂಧವನ್ನು ಬೆಳೆಸದೇ ಇದ್ರೆ ಈ ತರ ಎಲ್ಲ ಆಗತ್ತೆ ನಾವ್ ಅನ್ಕೋಬಹುದು ಏನಪ್ಪಾ ಎಲ್ರು ತಪ್ಪು ಮಾಡಲ್ವಾ ಅಂತ ಆದ್ರೆ ತಪ್ಪು ಮಾಡೋದು ಒಂದು ವಿಷಯ ಆದ್ರೆ ಇಂತಹ ತಪ್ಪು ಏನು ತೋರ್ಸತ್ತೆ ಅಂದ್ರೆ ನಮ್ಮ ಮನಸ್ಸು ಎಲ್ಲಿದೆ ಅಂತ ಹ ಒಂದೊಂದ್ಸಲಿ ನಾವು ಈ ಪ್ರಪಂಚದಲ್ಲೂ ನೋಡ್ತೀವಿ ಯಾರೋ ಒಬ್ರು ಪ್ರೊಫೆಸರ್ ತುಂಬಾ ಕೆಲಸ ಮಾಡಿ ಯಾರೋ ಒಬ್ಬ ಸ್ಟೂಡೆಂಟ್ ವಿದ್ಯಾರ್ಥಿ ತುಂಬಾ ಕೆಲಸ ಮಾಡಿರ್ತಾರೆ ಆದ್ರೆ ಒಂದೊಂದ್ಸಲಿ ಪ್ರೊಫೆಸರ್ ಹೆಸರು ಅದರಲ್ಲಿ ಹ್ಮ್ ಅಥವಾ ಸ್ಟೂಡೆಂಟು ಪ್ರೊಫೆಸರ್ ಹೆಸರು ಹಾಕದೆ ಮರ್ತು ಬಿಡ್ತಾರೆ ಪ್ರೊಫೆಸರ್ ಕಾರಣದಿಂದ ಸ್ಟೂಡೆಂಟ್ ಬಂದಿರೋದು ಇಷ್ಟು ಮುಂದೆ ಆದ್ರೆ ಪ್ರೊಫೆಸರ್ ಹೆಸರೇ ಹಾಕೋದಿಲ್ಲ ಸೊ ಈ ರೀತಿಯಲ್ಲಿ ನಾವು ಪ್ರಭುಪಾದವರ ಹೆಸರನ್ನು ತಪ್ಪಾಗಿ ಹಾಕಿ ತಪ್ಪಾಗಿ ಬರೆಯೋದು ಅಥವಾ ಬರೀದೆ ಇರೋದು ಸಂಸ್ಥಾಪಕಾಚಾರ್ಯ ಅನ್ನೋದು ಬರೀದೇ ಇದ್ರೆ ಅದು ಒಂದು ದೊಡ್ಡ ತಪ್ಪಾಯ್ತು ಅದೇ ರೀತಿಯಲ್ಲಿ ಇನ್ನೊಂದ್ಸಲಿ ಪ್ರಭುಪಾದವರ ಆ ಫೋಟೋ ಹ್ಮ್ ಅಂದ್ರೆ ಲ್ಯಾಮಿನೇಷನ್ ಅಂತ ಹೇಳ್ತೀವಲ್ಲ ಅದನ್ನ ಯಾರೋ ಉಲ್ಟಾ ಇಟ್ಬಿಟ್ಟಿದ್ರಂತೆ ವ್ಯಾಸ ಅಂದ್ರೆ ತಲೆ ಕೆಳಗಡೆ ಕಾಲ್ ಮೇಲ್ಗಡೆ ಫೋಟೋ ಸೊ ಅದು ಕೂಡ ಪ್ರಭುಪಾದ್ ಗಮನಿಸಿ ಬಹಳ ಗಾಬರಿ ಆದ್ರೂ ಏನಪ್ಪಾ ಇದು ಅಂತ ಮತ್ತೆ ಇನ್ನೊಂದ್ಸಲಿ ಫ್ರಾನ್ಸಿಸ್ಕೋದಲ್ಲಿ ರಥಯಾತ್ರ ನಡೀತಾ ಇದ್ದಾಗ ಪ್ರಭುಪಾದವರನ್ನು ಆ ರಥದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡ್ಲಿಲ್ವಂತೆ ಪ್ರಭುಪಾದವರು ಅಹ್ ಪ್ರವಚನ ಕೊಡ್ಬೇಕು ಅಂತಿದ್ರು ಆದ್ರೆ ಆ ಪ್ರಭುಪಾದ ಅವ್ರಿಗೆ ಅವ ಅವಕಾಶ ಕೊಡ್ಲಿಲ್ವಂತೆ ಹ್ಮ್ ಸೊ ಈ ರೀತಿಯಲ್ಲಿ ಒಂದಾದ್ಮೇಲೆ ಒಂದು ಈ ತರ ಏನೇನೋ ಒಂದು ಅಹ್ ಘಟನೆಗಳು ನಡೀತಾ ಇತ್ತು ಪ್ರಭುಪಾದವರು ಇಸ್ಕಾನ್ ಸಂಸ್ಥೆಯ ಪ್ರಮು ಪ್ರಾಮುಖ್ಯ ಗುರುಗಳಾಗಿದ್ರು ಕೂಡ ಅವರ ಶಿಷ್ಯರಲ್ಲೇ ಯಾರೋ ಯಾರೋ ಕೆಲವು ಶಿಷ್ಯರು ಈ ರೀತಿಯಲ್ಲಿ ಪ್ರಭುಪಾದವರ ಆ ಅಹ್ ಏನ್ ಹೇಳೋದು ಪ್ರಭುಪಾದವರಿಗೆ ಅವರ ಸ್ಥಾನವನ್ನು ಕಡಿಮೆ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಿದ್ರು ಅಂತ ಪ್ರಭುಪಾದವ್ರಿಗೆ ಒಂದು ಸಂಶಯ ಆಯ್ತು ಇನ್ನೊಂದ್ಸಲಿ ಏನಾಯ್ತು ಅಂದ್ರೆ ಪ್ರಭುಪಾದವರ ಪತ್ರಗಳು ಶಿಷ್ಯರು ಪತ್ರಗಳು ಬರಿತಾ ಇದ್ರು ಹ್ಮ್ ಅವಾಗ ಮಧ್ಯದಲ್ಲಿ ಈ ಪರ್ಸನಲ್ ಸರ್ವೆಂಟ್ಸ್ ಇರ್ತಾರಲ್ಲ ಅಂದ್ರೆ ಪ್ರಭುಪಾದವರ ಸೆಕ್ರೆಟರಿ ಅವರು ಆ ಪತ್ರಗಳನ್ನು ಓದಿ ಮತ್ತೆ ಪ್ರಭುಪಾದವರು ಅದಕ್ಕೆ ಉತ್ತರ ಕೊಟ್ಟು ಮತ್ತೆ ಅವ್ರು ವಾಪಸ್ ಅಹ್ ಕಳಿಸ್ತಾ ಇದ್ರು ಉತ್ತರವನ್ನು ಆಗಿನ ಕಾಲದಲ್ಲಿ ಇಮೇಲ್ ಎಲ್ಲ ಇರ್ಲಿಲ್ಲ ಬೇಗ ಬೇಗ ಎಲ್ಲ ಎರಡೆರಡ್ ನಿಮಿಷದಲ್ಲಿ ನಡಿಲಿಕ್ಕೆ ಸೊ ಅದ್ರಿಂದ ಅಷ್ಟೂ ಒಂದು ಅಹ್ ಟೈ ಸಮಯ ತಗೊಳ್ತಾ ಇತ್ತು ಈಗ ನಾನ್ ಪತ್ರ ಇವತ್ತು ಬರೆದ್ರೆ ಒಂದ್ ಹತ್ ಹದ್ನೈದ್ ದಿನ ಆದ್ಮೇಲೆ ಹೋಗಿ ಪ್ರಭುಪಾದವ್ರ ಕಡೆ ಸೇರುತ್ತೆ ಮತ್ತೆ ಅವ್ರು ಇನ್ನೊಂದು ಒಂದು ವಾರದಲ್ಲಿ ಉತ್ತರ ಕೊಡ್ತಾರೆ ಮತ್ತೆ ಅದಾದ್ಮೇಲೆ ಇನ್ನೊಂದ್ ಎರಡು ವಾರ ಮೂರ್ ವಾರ ಬೇಕು ವಾಪಸ್ ಬರೋಕ್ಕೆ ಒಂದೂವರೆ ತಿಂಗಳಾದ್ರೂ ಬೇಕು ಸೊ ಈ ರೀತಿಯಲ್ಲಿ ತುಂಬಾ ಸಮಯ ಬೇಕಿತ್ತು ಸೊ ಒಂದ್ಸಲಿ ಒಬ್ಬ ಭಕ್ತ ಬಂದು ಕೇಳ್ತಾನೆ ಪ್ರಭುಪಾದ ಅವರೇ ನಾನು ನಿಮಗೆ ಪತ್ರ ಬರೆದು ಎಷ್ಟೋ ತಿಂಗಳಾಗೋಯ್ತು ನಿಮ್ ಉತ್ತರನೇ ಬರ್ಲಿಲ್ಲ ಅಂತ ಆಗ ಪ್ರಭುಪಾದ್ ಕೇಳ್ತಾರೆ ಹೌದಾ ಮತ್ತೆ ಸೆಕ್ರೆಟರಿನ್ ಕೇಳ್ತಾರೆ ಯಾಕೆ ಇವನು ಇವನ ಪತ್ರ ತೋರ್ಸಲಿಲ್ವಾ ನಿನ್ನಂಗೆ ಅಂತ ಅವಾಗ ಪ್ರಭುಪಾದ್ ಅವರಿಗೆ ಗೊತ್ತಾಯ್ತು ಕೆಲವು ಜನ ಅವರ ಶಿಷ್ಯರು ಈ ರೀತಿಯಲ್ಲಿ ಆ ಏನ್ ಮಾಡಿದ್ರು ಅಂದ್ರೆ ಸೆಕ್ರೆಟರಿ ಕೆಲವು ಅಧ್ಯಕ್ಷರಿಗೆ ಅಂದ್ರೆ ದೇವಸ್ಥಾನದ ಅಧ್ಯಕ್ಷರಿಗೆ ಈ ತರ ಪತ್ರ ತೋರಿಸ್ತಾ ಇದ್ರು ಅವರು ಓ ಈ ಪತ್ರನ ಇದನ್ ತೋರಿಸ್ಬೇಡ ಪ್ರಭುಪಾದವ್ರಿಗೆ ಯಾಕಂದ್ರೆ ಇದ್ರಲ್ಲಿ ನನ್ನ ವಿರುದ್ಧ ಏನೋ ಬರ್ದಿದ್ದಾರೆ ಇದನ್ನ ತೋರ್ಸ್ಲೇ ಬೇಡ ಅಂತ ಸೊ ಅವ್ರಿಗೆ ಇಷ್ಟ ಬಂದಂಗೆ ಆ ಪತ್ರ ನಿಲ್ಸ್ಬಿಡ್ತಾ ಇದ್ರಂತೆ ಸೊ ಅದರಿಂದ ಪ್ರಭುಪಾದ ಅವ್ರಿಗೆ ಇದನ್ ಕೇಳಿ ಬಹಳ ಆ ಅವ್ರಿಗೆ ಬೇಸರವಾಯ್ತು ಯಾಕಪ್ಪ ಈ ತರ ಒಂದಾದ್ಮೇಲೊಂದು ಒಂದು ಈ ತರ ನಡೀತಾ ಇದೆ ಅಂತ ನಾನು ಮತ್ತೆ ನನ್ನ ಶಿಷ್ಯರ ಮಧ್ಯ ಬರ್ಲಿಕ್ಕೆ ಹ್ಮ್ ಯಾರ ಹಕ್ಕು ಇಲ್ಲ ಹೇಗೆ ಗುರುಗಳ ವಾಕ್ಯವನ್ನು ಕಮ್ಮಿ ಮಾಡೋದು ಅಥವಾ ಈ ತರ ಈ ರೀತಿಯಲ್ಲಿ ಗುರುಗಳ ಮತ್ತೆ ಶಿಷ್ಯರ ಮಧ್ಯ ಬರುವ ಒಂದು ಧೈರ್ಯ ಯಾರಿಗೂ ಇರಬಾರ್ದು ಸೊ ಈ ರೀತಿಯಲ್ಲಿ ಪ್ರಭುಪಾದ್ ಅವರು ಬಹಳ ಡಿಸ್ಟರ್ಬ್ ಆಗಿದ್ರು ಸೊ ಅಷ್ಟರಲ್ಲಿ ಮತ್ತೆ ಪ್ರಭುಪಾದವರು ಅವರು ಯಾರು ಅವರ ಶಿಷ್ಯರಲ್ಲಿ ಯಾರನ್ನು ನಂಬಬಹುದು ಅಂತ ಪ್ರಭುಪಾದವರು ನಿರ್ಧಾರ ಮಾಡ್ತಾರೆ ಯಾಕಂದ್ರೆ ಈಗ ಶಿಷ್ಯರಲ್ಲೇ ಎಷ್ಟೋ ಜನ ಈ ತರ ವಿಷಕ್ಕೆ ಈ ವಿಷಮಯ ವಾತಾವರಣಕ್ಕೆ ಒಳಗಾದ್ರೆ ಮತ್ತೆ ಯಾರನ್ನ ನಂಬೋದು ಯಾರನ್ನ ನಂಬಾರ್ದು ಅನ್ನೋ ದೊಡ್ಡ ಒಂದು ಚಿಂತೆ ಆಗ್ಬಿಡತ್ತೆ ಸೊ ಮತ್ತೆ ಪ್ರಭುಪಾದವ್ರು ಯಾವ ಮಟ್ಟಕ್ಕೆ ಹೋಯ್ತು ಅಂದ್ರೆ ಪ್ರಭುಪಾದವರ ಪ್ರಭುಪಾದವರು ತಿನ್ನಕ್ ತಿನ್ನಕ್ಕೆ ನೆನೆಸ್ಬಿಟ್ರಂತೆ ಮತ್ತೆ ಅವ್ರ ಆರೋಗ್ಯ ಕೆಟ್ಟೋಯ್ತು ಅವರು ಅನುವಾದ ಮತ್ತೆ ಆ ಅವರ ಪುಸ್ತಕ ಬರೆಯುವ ಕೆಲಸ ಆ ಕಾರ್ಯ ಅದು ನಿಂತೋಯ್ತು ಸೊ ಈ ರೀತಿಯಲ್ಲಿ ಪ್ರಭುಪಾದವರ ಮನಸ್ಸಿನಲ್ಲಿ ಬಹಳ ಈ ಒಂದು ಸಮಸ್ಯೆ ನಡೀತಾ ಇತ್ತು ಅವಾಗ ಆ ಹ್ಮ್ ಏನಾಗತ್ತೆ ಅಂದ್ರೆ ಮೂರು ಜನ ಆ ಸೊ ಮೂರು ಜನ ಇತರ ಪ್ರಾಮುಖ್ಯ ಶಿಷ್ಯರನ್ನು ಪ್ರಭುಪಾದವರು ಕರೀತಾರೆ ಎಲ್ಲಿಂದ ಲಾಸ್ ಆಂಜಲಸ್ ಅವ್ರ ಎಲ್ಲೆಲ್ಲಿದ್ರು ಅಲ್ಲಿಂದ ಲಾಸ್ ಆಂಜಲಸ್ ದೇವಸ್ಥಾನಕ್ಕೆ ಕರೀತಾರೆ ಪ್ರಭುಪಾದರು ಸೊ ಈ ರೀತಿಯಲ್ಲಿ ಪ್ರಭುಪಾದ ಅವರು ನಿಮ್ಗೆಲ್ಲ ಗೊತ್ತಿರೋ ಲಾಸ್ ಆಂಜಲಸ್ ಅಲ್ಲಿ ಇದ್ರು ಲಾಸ್ ಆಂಜಲಸ್ ಆಗಿನ ಸಮಯದಲ್ಲಿ ಇಸ್ಕಾನ್ ಸಂಸ್ಥೆಯ ಮೊಟ್ಟ ಮೊದಲನೆಯ ಸ್ವಂತ ಪ್ರಾಪರ್ಟಿ ಅಂತ ಹೇಳ್ಬೋದು ನಾವು ಅಲ್ಲಿ ತನಕ ಇಸ್ಕಾನ್ ಸಂಸ್ಥೆಯ ಬರೀ ಬಾಡಿಗೆ ಇತರ ಪ್ರಾಪರ್ಟಿಗಳಿದ್ವು ಸೊ ಪ್ರಭುಪಾದ್ ಅವರು ಹೇಗೆ ಈ ಮೂರು ಜನ ಶಿಷ್ಯರನ್ನು ಕರೆಸ್ಕೋತಾರೆ ಅಂತ ನಾವೀಗ ಸ್ವಲ್ಪ ಓದೋಣ ಯಾರಾದ್ರೂ ಓದ್ತೀರಾ ಹಾ ಒಂದ್ ನಿಮಿಷ ಒಂದೊಂದಾಗಿ ಒಂದೊಂದಾಗಿ ಓಕೆ ಇಲ್ಲಿಂದ ಓದಿ ಒಂದ್ ನಿಮಿಷ ನಾನು ಶೇರ್ ಮಾಡ್ತಾ ಇದೀನಿ ಆ ಕಾಣಿಸ್ತಾ ಇದೆಯಾ ಈಗ ಯಾರು ಓದ್ತೀರಾ ಫಸ್ಟು ಕೋಮಲ ಅವ್ರ ಓದ್ತೀರಾ ಕರ ಕರಂದರ ಅಲ್ಲಿಂದ ಓದಿ ಕೆಲವು ಸಂಗತಿಗಳು ನನ್ನ ಕಿವಿಗೆ ಬಿದ್ದಿದ್ದವು ಆದರೆ ಹೇಗಾದರೂ ನಿಜ್ ನಿಭಾಯಿಸಿಕೊಂಡು ಹೋಗುವ ಮನೋಧರ್ಮದಿಂದ ಅವೆಲ್ಲವನ್ನು ಮುಚ್ಚಿಡಲಾಗಿತ್ತು ಪ್ರಭುಪ್ಪಾದರೂ ಸಹ ಆ ವಿಷಯ ಹೆಚ್ಚಾಗಿ ಮಾತನಾಡಲಿಲ್ಲ ಸನ್ಯಾಸಿಗಳು ಲಾಸ್ ಏಂಜಲೀಸ್ ಅನ್ನು ಬಿಟ್ಟ ನಂತರ ನಾನು ಅವರ ಕೊಠಡಿಯಲ್ಲಿದ್ದೆ ಅವರು ಏನು ನಡೆಯುತ್ತಿದೆ ಎಂದು ನನಗೆ ಅರ್ಥವಾಯಿತೆ ಎಂದು ಕೇಳಿದರು ನಾನು ಹೌದು ಎಂದು ಕಾಣುತ್ತದೆ ಎಂದು ಹೇಳಿದೆ ಆದರೆ ನಿಜವಾಗಿ ನನಗೆ ಹೆಚ್ಚೇನೂ ತಿಳಿದಿರಲಿಲ್ಲ ಆ ಸಮಯದಲ್ಲಿ ಸಂಕೀರ್ತನಕ್ಕಾಗಿ ಹೊರಕ್ಕೆ ಹೊರಡುತ್ತಿದ್ದ ಭಕ್ತರು ಓಣಿಯಲ್ಲಿದ್ದರು ನಾಮ ಸಂಕೀರ್ತನೆ ಮಾಡುತ್ತಿದ್ದರು ಪಾ ತಮ್ಮ ಮೇಜಿನ ಹತ್ತಿರ ಇದ್ದರು ಸಂಕೀರ್ತನೆಯನ್ನು ಕೇಳಿ ಅವರು ಕಿಟಕಿಯ ಕೆಳಗಿದ್ದ ಭಕ್ತರ ಕಡೆಗೆ ತಿರುಗಿ ನೋಡಿ ಮುಗುಳ್ನಗೆ ನಕ್ಕರು ಅನಂತರ ನನ್ನ ಕಡೆಗೆ ತಿರುಗಿದರು ಅವರು ಇವರೆಲ್ಲ ಮುಗ್ಧರು ಈ ವ್ಯವಹಾರದಲ್ಲಿ ಇವರನ್ನು ಸಿಕ್ಕಿಸಬೇಡ ಎಂದರು ಕರಂದರರಿಗೆ ಆಗಲು ಅರ್ಥವಾಗಲಿಲ್ಲ ಅವರನ್ನು ಯಾವುದರಲ್ಲಿ ಸಿಕ್ಕಿಸ ಸಿಕ್ಕಿಸಬಾರದಾಗಿದೆ ಎಂದು ಯೋಚಿಸಿದರು ಸನ್ಯಾಸಿಗಳ ಮೇಲೆ ಕಪ್ಪು ಛಾಯೆ ಆವರಿಸಿದ್ದೆ ಎಂದು ಅವರಿಗೆ ಗೊತ್ತಿತ್ತು ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ಬಂದು ತಮ್ಮೊಡನೆ ಇರುವಂತೆ ಮೂರು ಮಂದಿ ವಿಶ್ವಾರ್ಥ ಶಿಷ್ಯರನ್ನು ಕೇಳಿದರು ರೂಪಾನುಗ ನಾನು ಬಫ ಬಫೆಯಲ್ ಬಫೆಯಲ್ಲೋದಲ್ಲಿದ್ದೆ ದೂರವಾಣಿಯು ಶಬ್ದ ಮಾಡಿತು ಪ್ರಭುಪಾದರು ದೂರವಾಣಿಯಲ್ಲಿ ಮಾತನಾಡುತ್ತಿದ್ದಾರೆ ಎಂದು ಯಾರೋ ಕೇಳಿ ಹೇಳಿದರು ನಾನು ಏನು ನೀನು ತಮಾಷೆ ಮಾಡುತ್ತಿರಬೇಕು ಎಂದು ಮಾತನಾಡುತ್ತಿದ್ದವರು ಶ್ರೀಲ ಪ್ರಭುಪಾದರಲ್ಲ ಅವರ ಸೇವಕ ದೇವಾನಂದ ದೇವಾನಂದನು ಶ್ರೀಲ ಪ್ರಭುಪಾದರು ಲಾಸ್ ಏಂಜಲೀಸ್ಗೆ ನೀವು ಬರಬೇಕೆಂದು ಅಪೇಕ್ಷಿಸುತ್ತಾರೆ ಎಂದು ಎಂದು ಹೇಳಿ ಹೇಳಿದ್ದ ಅಪೇಕ್ಷಿಸುತ್ತಾರೆ ಎಂದು ಹೇಳಿದ ನಾನು ಏನೋ ತಪ್ಪಾಗಿರಬೇಕು ಏನಾಗಿದ್ದೆ ಎಂದು ಕೇಳಿದೆ ಅವನು ಅವರಿಗೆ ಇಷ್ಟವಿಲ್ಲ ಎಂದವನು ಮತ್ತೆ ಶೀಲ ಪ್ರಭುಪಾದರು ಆ ವಿಷಯವಾಗಿ ಈಗ ಮಾತನಾಡಲು ಬಯಸುತ್ತಾರೆ ಎಂದ ಶೀಲಪ್ರಭುಪಾದರು ದೂರವಾಣಿಯಲ್ಲಿದ್ದ ದೂರವಾಣಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದರು ನಾನು ಅವರ ಧ್ವನಿ ಕೇಳುತ್ತಲೇ ಗೌರವವನ್ನು ಸೂಚಿಸಿದೆ ಅನಂತರ ನಾನು ಪ್ರಭುಪಾದರೆ ಏನು ತಪ್ಪಾಗಿದೆ ಎಂದು ಕೇಳಿದೆ ಅವರು ನನ್ನ ಆರೋಗ್ಯವು ಚೆನ್ನಾಗಿರಲಿಲ್ಲ ಎಂದು ನಿನಗೆ ತಿಳಿಯಲಿಲ್ಲವೇ ಎಂದರು ನಾನು ಇಲ್ಲವಲ್ಲ ಎಂದೆ ಅವರು ನೀನು ಕೂಡಲೇ ಬರಬೇಕು ಎಂದರು ನಾನು ಹೂ ಶೀಲಾಪ್ರೂಪಾದರೆ ದೇವಾನಂದನ ಜೊತೆ ಮಾತನಾಡುತ್ತೇನೆ ಎಂದೆ ಆಗು ಹೋಗುಗಳೇನು ತಿಳಿ ಶೀಲಾಪ್ರೂಪಾದರೆ ನಾನು ದೇವಾನಂದನ ಜೊತೆ ಮಾತನಾಡುತ್ತೇನೆ ಎಂದೆ ಹಾಗೂ ಹೋಗುಗಳೇನೋ ನನಗೆ ತಿಳಿದಿರಲಿಲ್ಲ ಆದ್ದರಿಂದ ದೇವಾನಂದನನ್ನು ಕೇಳಿದೆ ಏನಾಗುತ್ತಿದೆ ನನಗೆ ಹೇಳು ಅವನು ನೀನು ಬಂದಾಗ ನಿಮ್ಮ ಜೊತೆಗೆ ಪ್ರಭುಪಾದರು ಮಾತನಾಡುತ್ತಾರೆ ಅವರು ಎಲ್ಲವನ್ನು ವಿವರಿಸಿ ಹೇಳುತ್ತಾರೆ ಧನ್ಯವಾದಗಳು ನೋಡ್ಬೋದು ಹೇಗೆ ಪ್ರಭುಪಾದವರು ಕರಂದರ ಮತ್ತೆ ರೂಪಾನುಗ ಪ್ರಭುವನ್ನು ಕರೆಸ್ಕೋತಾರೆ ಹ್ಮ್ ಅಲ್ಲಿ ಅವರವರ ದೇವಸ್ಥಾನಗಳಿಂದ ಕರೆಸ್ಕೋತಾರೆ ಯಾಕಂದ್ರೆ ಒಬ್ಬ ಈ ಪ್ರ ಈ ಪರಿಸ್ಥಿತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೋದು ಪ್ರಭುಪಾದವರು ವಿಶ್ವ ಗುರು ಆಗಿದ್ರು ಕೂಡ ಈ ರೀತಿಯಲ್ಲಿ ಕೃಷ್ಣ ಹೇಗೆ ಪರೀಕ್ಷೆ ಕಳಿಸ್ತಾನೆ ಅಂತ ಒಂದೊಂದ್ಸಲಿ ಗೊತ್ತ ನಮ್ಗೆ ನಮ್ಮ ನಮ್ಗೆ ಅರ್ಥ ಆಗು ಆಗದೇ ಇರುವಂತ ಒಂದು ಪ್ರಸಂಗಗಳು ಬರಬಹುದು ಹ್ಮ್ ಅಂದ್ರೆ ನಮ್ಮ ಚಿಕ್ಕ ಪುಟ್ಟ ಬುದ್ಧಿಶಕ್ತಿಯಿಂದ ನಮ್ಗೆ ಅರ್ಥ ಮಾಡ್ಕೊಳ್ಳಿ ಕಷ್ಟ ಇದೆಲ್ಲ ಯಾಕಾಗ್ತಾ ಇದೆ ಅಂತ ನಾವು ಹಿಂದಿನ ಬಾರಿ ಚರ್ಚೆ ಮಾಡ್ದಂಗೆ ಪ್ರಭುಪಾದವರಿಗೆ ಸಮಸ್ಯೆ ಯಾವತ್ ಯಾವತ್ತು ಸಮಸ್ಯೆ ಇರ್ಲಿಲ್ಲ ಅಂತ ನಾವ್ ಹೇಳ್ಬೇಕು ಅವರ ಜೀವನದಲ್ಲಿ ಶುರುವಿನಿಂದ ಅಂತ ಅಂತ ಅವರು ಬೃಂದಾವನದಲ್ಲಿ ದೇಹತ್ಯಾಗ ಮಾಡುವ ತನಕ ಪ್ರತಿ ಕ್ಷಣ ಯಾವುದಾದ್ರೂ ಒಂದು ಈ ತರ ಸಮಸ್ಯೆಗಳು ಇರ್ತಾನೆ ಬರ್ತಾನೆ ಇತ್ತು ಇಸ್ಕಾನ್ ಸಂಸ್ಥೆ ಶುರು ಮಾಡಕ್ಕೆ ಮುಂಚೆ ಒಂಥರ ಸಮಸ್ಯೆಗಳು ಮತ್ತೆ ಸಂಸ್ಥೆ ದೊಡ್ಡದಾದ ಮೇಲೆ ಈ ತರ ಭಕ್ತರು ಬಂದ ಮೇಲೆ ಬೇರೆ ತರ ಸಮಸ್ಯೆಗಳು ಸೊ ಈ ರೀತಿ ಪ್ರಭುಪಾತ್ ಅವರಿಗೆ ಅಹ್ ಈ ತರ ಪರೀಕ್ಷೆ ಮಾಡಿದ ಭಗವಂತ ಹ್ಮ್ ನಾವ್ ಅನ್ಕೋಬಹುದು ಶುದ್ಧ ಭಕ್ತರು ಅವರು ಯಾವಾಗ್ಲೂ ಅಂದ್ರೆ ಭಗವಂತನ ಗುಣಗಾನ ಮಾಡ್ತಾರೆ ಅವರು ಆನಂದದಲ್ಲಿರ್ತಾರೆ ಅಂತ ಆದ್ರೆ ಈ ಒಂದು ಉದಾಹರಣೆ ಪ್ರಭುಪಾದವರ ಜೀವನ ಚರಿತ್ರೆಯಿಂದ ನಾವು ತಾನೇ ಓದ್ತಾ ಇರೋದು ಲೀಲಾಮೃತ ನಾವ್ ಏನ್ ತಿಳ್ಕೋಬಹುದು ಅಂದ್ರೆ ಪ್ರಭು ಕೃಷ್ಣ ಎಲ್ಲರನ್ನೂ ಪರೀಕ್ಷಿಸ್ತಾನೆ ಅವನ ಶುದ್ಧ ಭಕ್ತರನ್ನು ಇನ್ನೂ ಹೆಚ್ಚು ಪರೀಕ್ಷಿಸ್ತಾನೆ ಯಾಕಂದ್ರೆ ಅವರು ಆ ಪರೀಕ್ಷೆಯನ್ನು ಅವರು ಪಾಸ್ ಮಾಡಬಲ್ಲರು ಆ ಪರೀಕ್ಷೆಯನ್ನು ಕ್ಲಿಯರ್ ಮಾಡುವ ಹ್ಮ್ ಒಂದು ಶಕ್ತಿ ಇದೆ ಅವರಿಗೆ ಹ್ಮ್ ಆ ಒಂದು ಸಹನಶೀಲತೆ ಆ ಒಂದು ವಿಶ್ವಾಸ ಭಗವಂತನಲ್ಲಿ ಅಷ್ಟು ಅವರಿಗೆ ಶ್ರದ್ಧಾ ಶ್ರದ್ಧಾ ಇದೆ ಹ್ಮ್ ಭಕ್ತಿ ಇದೆ ಎಲ್ಲರಿಗೂ ಅಂತ ಪರೀಕ್ಷೆ ಕೊಟ್ರೆ ನಾವು ಓಡೋಗ್ಬಿಡ್ತೀವಿ ಅವ್ ನಮಗ್ ಬೇಡವೇ ಬೇಡಪ್ಪ ಇದು ಯಾಕಪ್ಪ ನಾವ್ ಇಷ್ಟೆಲ್ಲ ಭಕ್ತಿ ಮಾಡ್ಬೇಕು ಇಷ್ಟೆಲ್ಲಾ ಕಷ್ಟ ಬರೋದಾದ್ರೆ ಹ್ಮ್ ನಾನು ಬರೋದೇ ಇಲ್ಲ ಕೃಷ್ಣ ಹತ್ರ ಅಂತ ನಾವು ಅನ್ಕೋತೀವಿ ಆದ್ರೆ ಕೃಷ್ಣ ಏನ್ ಹೇಳ್ತಾನೆ ನೀನು ನನ್ನ ಹತ್ರ ನಿಜವಾಗ್ಲು ಬರ್ಬೇಕು ಅಂದ್ರೆ ಈ ಎಲ್ಲಾ ಪರೀಕ್ಷೆಗಳನ್ನು ದಾಟಿ ಬರಬೇಕು ಹ್ಮ್ ಹೇಗೆ ನಮ್ಮ ಜೀವನದಲ್ಲೂ ಕೂಡ ಏನೇ ನಾವು ಯಾವುದೇ ದೊಡ್ಡ ವ್ಯಕ್ತಿ ಹ್ಮ್ ಯಶಸ್ಸನ್ನು ಪಡೆದ ವ್ಯಕ್ತಿ ಅವ್ರ ಜೊತೆ ಮಾತಾಡಿದ್ರೆ ನಮ್ಗೆ ಅರ್ಥ ಆಗುತ್ತೆ ಎಲ್ಲರಿಗೂ ಎಲ್ಲರೂ ಕೂಡ ಅವರವರ ಕಷ್ಟ ಮತ್ತೆ ಇತ ಪರೀಕ್ಷೆಗಳ ಮೂಲಕ ಅವರು ಅದನ್ನೆಲ್ಲ ದಾಟಿ ದೊಡ್ಡ ಮನುಷ್ಯರಾಗಿದ್ದಾರೆ ಹ್ಮ್ ತುಂಬಾ ಕಮ್ಮಿ ಜನ ಇರ್ತಾರೆ ಅವ್ರಿಗೆ ಒಂದು ಪ್ಲೇಟ್ ಅಲ್ಲಿ ಎಲ್ಲಾ ಕೊಟ್ಟಂಗೆ ಎಲ್ಲ ಸಿಕ್ಕಿ ಎಲ್ಲ ಸಿಕ್ಕಿರುತ್ತೆ ಸೊ ಈ ರೀತಿಯಲ್ಲಿ ಪ್ರಭುಪಾದವರ ಜೀವನ ನಮಗೆ ಏನ್ ತಿಳಿಸುತ್ತೆ ಅಂದ್ರೆ ನಾವು ಯಾವತ್ತೂ ಅನ್ಕೋಬಾರದು ಲೈಫ್ ಅಲ್ಲಿ ಜೀವನದಲ್ಲಿ ಎಲ್ಲ ಸುಲಭವಾಗಿ ಬಂದ್ಬಿಡುತ್ತೆ ಭಕ್ತಿ ಸುಲಭವಾಗಿ ಬಂದ್ಬಿಡುತ್ತೆ ಬಂದಿದೆ ಸುಲಭವಾಗಿ ಬಂದಿದೆ ಖಂಡಿತ ಆದ್ರೆ ನಾವು ಭಗವದ್ ಧಾಮಕ್ಕೆ ವಾಪಸ್ ಹೋಗ್ಬೇಕು ಅಂದ್ರೆ ನಾವು ಇಷ್ಟೋ ಪರೀಕ್ಷೆಗಳನ್ನ ದಾಟಿ ಹೋಗ್ಬೇಕು ಆ ಪರೀಕ್ಷೆಗಳ ಮೂಲಕ ಕೃಷ್ಣ ಏನ್ ಮಾಡ್ತಿದ್ದಾನೆ ಅಂದ್ರೆ ನಮ್ಮ ಎಲ್ಲಾ ಅನರ್ಥಗಳನ್ನು ಕೆತ್ತಿ 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 ಬಿಸಾಕ್ತಾ ಇದ್ದಾನೆ ಹೇಗೆ ಮೈಕಲ್ ಆಂಜಲೋ ಅಂತ ಒಬ್ಬ ಶಿಲ್ಪಿ ಇದ್ನ ಈ ನಿಮ್ಗೆಲ್ಲ ಗೊತ್ತಿರಬಹುದು ಹ್ಮ್ ಪಾಶ್ಚಾತ್ಯ ಫ್ರಾನ್ಸ್ ನಲ್ಲಿ ಮೈಕೆಲ್ ಆಂಜಲೋ ಸೊ ಅವನು ಈ ಒಂದು ಜೀಸಸ್ ಅಂಡ್ ಮೇರಿ ನೀವೆಲ್ಲ ನೋಡಿರ್ಬಹುದು ಚರ್ಚ್ ಮುಂದೆ ಹಾಕ್ತಾರೆ ಯಾವಾಗ್ಲೂ ಜೀಸಸ್ ಮತ್ತೆ ತಾಯಿ ಮೇರಿ ಆ ಮೇರಿ ಮಗು ಜೀಸಸ್ ಅನ್ನು ಕೈಯಲ್ಲಿ ಇಟ್ಕೊಂಡಿದ್ದಾವೆ ತುಂಬಾ ಸುಂದರವಾದ ವಿಗ್ರಹ ಆ ವಿಗ್ರಹ ಈಗ್ಲೂ ಇದೆ ಅದು ಫ್ರಾನ್ಸ್ ಅಲ್ಲಿ ಆ ವಿಗ್ರಹವನ್ನು ಇನ್ನು ಹ ಕೆತ್ತುವಾಗ ಈ ಮೈಕೆಲ್ ಆಂಜಲೋ ಒಂದು ದೊಡ್ಡ ಬಂಡೆ ಇತ್ತಂತೆ ಆ ಬಂಡೆ ನೋಡ್ತಾ ಇದ್ನಂತೆ ನೋಡ್ತಾ 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 ಎಷ್ಟೊತ್ತಾದ್ರು ನೋಡ್ತಾನೆ ಇರದಂತೆ ಮತ್ತೆ ಯಾರೋ ಕೇಳಿದ್ರು ಏನಪ್ಪ ನೋಡ್ತಿದ್ಯಾ ನೀನ್ ಕೆಲಸ ಮಾಡು ಹ್ಮ್ ಅದನ್ನ ಕೆತ್ತಬೇಕು ಅದನ್ನ ವಿಗ್ರಹ ಇದ್ ಮಾಡ್ಬೇಕು ಆ ಅವನ್ ಹೇಳ್ತಾನೆ ನೋಡಯ್ಯ ನಾನು ಈ ಬಂಡೆನ ಬರೀ ಬಂಡೆ ಅಂತ ನೋಡ್ತಿಲ್ಲ ಇದ್ರಲ್ಲಿ ನನಗ್ ಆಲ್ರೆಡಿ ಕೆತ್ತಬೇಕಾಗಿರೋ ಆ ಒಂದು ಮೂರ್ತಿ ಆ ಜೀಸಸ್ ಮೇರಿ ಅದು ಆಲ್ರೆಡಿ ಕಾಣ್ತಾ ಇದೆ ನನಗೆ ಬರೀ ಎಕ್ಸ್ಟ್ರಾ ಏನೇನ್ ಇದೆಯಲ್ಲ ಇದು ಬೇಡದೇ ಇರದು ಅದನ್ನ ಮಾತ್ರ ನಾನು ತೆಗೆದು ಬಿಸಾಕ್ಬೇಕಷ್ಟೆ ಆದ್ರೆ ಆ ಒಂದು ದೃಷ್ಟಿಕೋನ ನೋಡಿ ಹ್ಮ್ ಕೃಷ್ಣ ಕೂಡ ಹಂಗೆ ನಮ್ಮನ್ನ ನೋಡ್ತಾ ಇದ್ದೇನೆ ನಾವು ಆಲ್ರೆಡಿ ಶುದ್ಧ ಭಕ್ತರ ಒಳಗಿಂದ ನಾವು ಶುದ್ಧ ಭಕ್ತರ ಯಾಕಂದ್ರೆ ನಾವು ಕೃಷ್ಣ ಕೃಷ್ಣ ಆ ಪ್ರಪಂಚದಿಂದ ಬಂದಿರೋದು ಆದ್ರೆ ಈಗ ಏನ್ ಮಾಡ್ಕೊಂಡಿದೀವಿ ನಾವು ಆ ಒಳಗಿರುವ ಆ ಒಂದು ಶುದ್ಧ ಭಕ್ತಿ ಹ್ಮ್ ಅದ್ರ ಮೇಲೆ ತುಂಬಾ ಧೂಳು ತುಂಬ್ಕೊಂಡ್ಬಿಟ್ಟಿದೆ ತುಂಬಾ ಮಣ್ಣು ಹಾಕೊಂಡ್ಬಿಟ್ಟಿದೀವಿ ನಮ್ಮ ಮೇಲೆ ನಾವು ಸೊ ಮಣ್ಣು ಆ ಧೂಳು ಎಲ್ಲ ಸೇರ್ಕೊಂಡು ನಮ್ಗೆ ಏನು ನಾವು ಅಂತಾನೆ ಗೊತ್ತಾಗ್ತಿಲ್ಲ ನಮಗೆ ಒಂದು ಕನ್ನಡಿ ಮೇಲೆ ನಾವು ಧೂಳು ಹಾಕಿದ್ರೆ ಗೊತ್ತಾಗಲ್ಲ ಯಾ ನಾವ್ ನಾವು ನಮ್ಮನ್ನ ನೋಡ್ಕೊಳಕ್ಕಾಗಲ್ಲ ಹಾಗೆ ಎಷ್ಟೋ ಹಲವಾರು ಜೀವನ ಜನ್ಮಗಳ ಮೂಲಕ ನಾವು ಇತರ ಪಾಪ ಕರ್ಮಗಳ ಪಾಪ ಪುಣ್ಯದ ಈ ಒಂದು ದೊಡ್ಡ ಏನ್ ಹೇಳ್ಬೋದು ಯಾತ್ರೆ ಹ್ಮ್ ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಮಾಡ್ಕೊಂಡು ಮಾಡ್ಕೊಂಡು ಧೂಳ್ ಧೂಳನ್ನ ಹಾಕೊಂಡು ಹಾಕೊಂಡು ಈ ಒಂದು ಪರಿಸ್ಥಿತಿಗೆ ಬಂದಿದ್ದೀವಿ ನಮ್ಗೆ ಯಾರು ನಾವು ಯಾರು ಅಂತಾನೆ ಗೊತ್ತಿಲ್ಲ ಆದ್ರೆ ಚೈತನ್ಯ ಚರಿತಾಂಬದಲ್ಲಿ ಏನ್ ಹೇಳಿದ್ದಾರೆ ನಿತ್ಯ ಸಿದ್ಧ ಕೃಷ್ಣ ಪ್ರೇಮ ಸಾಧ್ಯ ಕಭು ನಾಯ್ ಶ್ರವಣಾದಿ ಶುದ್ಧ ಚಿತ್ತ ಕರೋಹೆ ಉದ ನಿತ್ಯಸಿದ್ಧ ಕೃಷ್ಣ ಪ್ರೇಮ ಅಂದ್ರೆ ಈ ಕೃಷ್ಣ ಪ್ರೇಮ ಅನ್ನೋದು ನಾವು ಜಾಗೃತಗೊಳಿಸ್ಬೇಕೆ ಹೊರತು ಅದ ಹೊರಗಿನಿಂದ ನಾವೇನು ಒಳಗೆ ತಗೋಬೇಕಾಗಿಲ್ಲ ನಮ್ಮ ಒಳಗೆ ಇದೆ ಅದು ಯಾಕಂದ್ರೆ ಎಲ್ಲಾ ಜೀವಾತ್ಮಗಳು ಶ್ರೀ ಕೃಷ್ಣ ಪರಮಾತ್ಮನ ಒಂದು ಒಂದು ಅಂಶ ಹ್ಮ್ ಒಂದು ಚಿಕ್ಕ ಪುಟಾಣಿ ಅಂಶ ಸೊ ಅದರಿಂದ ನಮಗೆ ಆಲ್ರೆಡಿ ಇದೆ ಅದು ಕೃಷ್ಣ ಪ್ರೇಮ ಅದನ್ನ ಜಾಗೃತಗೊಳಿಸ್ಬೇಕಷ್ಟೇ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಎನಿವೆ ಸೊ ಈ ರೀತಿಯಲ್ಲಿ ಭಗವಂತ ನಮ್ಮ ಈ ಅನರ್ಥಗಳನ್ನು ಕೆತ್ತಿ ಕೆತ್ತಿ ಬಿಸಾಕ್ತಾನೆ ಯಾಕಂದ್ರೆ ಅವನೇನ್ ನೋಡ್ತಿದ್ದಾನೆ ಈ ಜೀವಾತ್ಮ ನನ್ನದೇ ಹ್ಮ್ ಭಕ್ತಾ ಇವನು ನನ್ನ ಮರೆತು ಎಷ್ಟು ಕಷ್ಟ ಪಡ್ತಿದ್ದಾನೆ ಅಥವಾ ಕಷ್ಟ ಪಡ್ತಿದ್ದಾಳೆ ಈ ಅನರ್ಥಗಳನ್ನೆಲ್ಲ ತೆಗೆದು ಬಿಸಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಸೊ ಈ ರೀತಿಯಲ್ಲಿ ಕೃಷ್ಣ ನಮಗೆ ಪರೀಕ್ಷೆಗಳನ್ನ ಕಳಿಸ್ತಾನೆ ಆ ಪರೀಕ್ಷೆಗಳನ್ನು ನಾವು ಸಹಿಸಿ ಅದನ್ನು ದಾಟಿದ್ರೆ ಮತ್ತೆ ಏನ್ ಮಾಡ್ತಾನೆ ಕೃಷ್ಣ ಇನ್ನೊಂದು ಮುಂದೆ ಇನ್ನೊಂದು ಪರೀಕ್ಷೆ ಕೊಡ್ತಾನೆ ಅದನ್ನು ದಾಟಿದ್ರೆ ಇನ್ನೂ ಮುಂದೆ ಕರ್ಕೊಂಡು ಹೋಗ್ತಾನೆ ಈ ರೀತಿಯಲ್ಲಿ ಹ್ಮ್ ಆ ನಮ್ಮ ಜೀವನ ಪರ್ಯಂತ ನಮಗೆ ಪರೀಕ್ಷೆಗಳು ಬರ್ತಾನೆ ಇರುತ್ತೆ ಹ್ಮ್ ಮಾನಸಿಕ ಸ್ಥಿರದಲ್ಲಿರ್ಬಹುದು ಶಾರೀರಿಕ ಸ್ಥಿರದಲ್ಲಿರ್ಬಹುದು ಅಥವಾ ನಮ್ಮ ಸಂಬಂಧಗಳಲ್ಲಿ ಹೇಗಾದ್ರೂ ಪರೀಕ್ಷೆಗಳು ಬರ್ತಾನೆ ಇರುತ್ತೆ ಸೊ ಅದರಿಂದ ನಾವು ಪರೀಕ್ಷೆಗಳಿಂದ ದೂರ ಓಡೋಗಕ್ಕೆ ಪ್ರಯತ್ನ ಪಡಬಾರ್ದು ಪರೀಕ್ಷೆ ಬಂದಾಗ ನಾವು ಧೈರ್ಯದಿಂದ ನಿಂತ್ಕೊಂಡು ವಿಶ್ವಾಸದಿಂದ ಭಗವಂತನಲ್ಲಿ ಗುರುಗಳಲ್ಲಿ ವಿಶ್ವಾಸ ಇಟ್ಕೊಂಡು ಅದನ್ನ ಎದುರಿಸ್ಬೇಕು ಎದುರಿಸಿ ದಾಟಬೇಕು ಯಾರ ಶಕ್ತಿಯಿಂದ ದಾಟಬೇಕು ನಮ್ಮ ಶಕ್ತಿಯಿಂದಲ್ಲ ಭಗವಂತನ ಗುರುಗಳ ಶಕ್ತಿಯಿಂದ ಅದರ ಆಧಾರದ ಮೇಲೆ ನಾವು ದಾಟಬೇಕು ಹ್ಮ್ ಅದಕ್ಕೆ ಭಾಗವತದಲ್ಲಿ ಹನ್ನೊಂದನೇ ಸ್ಕಂದದಲ್ಲಿ ಅವಧೂತ ಬ್ರಾಹ್ಮಣ ಹೇಳ್ತಾನೆ ಬಹಳ ಸುಂದರವಾದ ಶ್ಲೋಕ ಸನ್ಯಾಸಿಗಳು ಸನ್ಯಾಸ ತಗೊಂಡಾಗ ಈ ಶ್ಲೋಕವನ್ನು ಉಚ್ಚರಿಸ್ತಾರಂತೆ ಏತಂ ಚ ಆಸ್ಥಾಯ ಪರಾತ್ಮನಿಷ್ಠ ಅಧ್ಯಾಸಿತಂ ಪೂರ್ವತಮೇ ಮಹರ್ಷಿಭಿ ಅಹಂ ತರಿಷ್ಯಾಮಿ ದುರಂತ ಪಾರಂ ತಮೋ ಮುಕುಂದ ನಿಷೇವ ಏ ಅಂದ್ರೆ ಈ ಸಮುದ್ರ ಸಾಗರ ಸಂಸಾರ ಸಾಗರ ಅಂತ ಹೇಳ್ತೀವಲ್ಲ ಬಹಳ ಅತಿ ಕಠಿಣವಾದ ಸಂಸಾರ ಈ ಸಾಗರವನ್ನು ಹೇಗೆ ದಾಟಬೇಕು ನಾವು ತಮೋ ಮುಕುಂದ ಅಂದ್ರೆ ನಿಷೇವಯೇವ ಮುಕುಂದ ಮತ್ತೆ ಗುರುಗಳ ಪಾದ ಕಮಲಗಳ ಸ್ಪರ್ಶ ಅದರ ಅದರ ಶರಣಾಗತರಾಗಿ ಅದರಲ್ಲಿ ನಾವು ದಾಟಬಹುದು ಹ್ಮ್ ಅಹಂ ತರಿಸ್ರಾಮಿ ಗ್ರಂಥ ಆ ಒಂದು ನಿಶ್ಚಯ ಆ ಒಂದು ದೃಢವೃತ ಆ ಒಂದು ವಿಶ್ವಾಸ ಇದೆ ಭಕ್ತನಿಗೆ ಹ್ಮ್ ನಾನು ಈ ಸಮುದ್ರವನ್ನು ದಾಟಬಹುದು ಸಾಮಾನ್ಯವಾಗಿ ನಾವು ಯಾರು ಸಮುದ್ರವನ್ನು ಈಜ್ಕೊಂಡು ದಾಟ್ಲಿಕ್ ಸಾಧ್ಯ ಇಲ್ಲ ಒಲಿಂಪಿಕ್ ಚಾಂಪಿಯನ್ ಇರ್ಬಹುದು ಅವನು ಕೂಡ ಸಮುದ್ರವನ್ನು ದಾಟ್ಲಿಕ್ ಸಾಧ್ಯ ಇಲ್ಲ ಅಲ್ವಾ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಎಲ್ಲಾ ಸ್ವಿಮ್ಮಿಂಗ್ ಮಾಡ್ಬೋದು ಈಜ್ಬಹುದು ಆದ್ರೆ ಸಮುದ್ರವನ್ನು ಈಜಿ ದಾಟೋರು ಯಾರು ಇಲ್ಲ ಆದ್ರೆ ಈ ಸಂಸಾರ ಸಾಗರವನ್ನೇ ದಾಟಬಹುದು ನಾವು ಭಗವಂತನ ಕೃಪೆಯಿಂದ ಹ್ಮ್ ಸಮಾಶ್ತಾಯೇ ಪದ ಪಲ್ಲವಪ್ಲವಂ ಮಹ ಮಹತ್ಪದಂ ಪುಣ್ಯ ಮುರಾರೇರ್ ಭವಾಂಬುದಿರ್ ವತ್ಸ ಪದಂ ಪರಂ ಪದಂ ಪದಂ ಯಗ್ ವಿಪದಾಂನ ತೇಷಾಂ ಅಂದ್ರೆ ಆ ಭಗವಂತ ಶ್ರೀ ಕೃಷ್ಣನ ಚರಣ ಕಮಲ ಕೃಪೆಯಿಂದ ಈ ಭವಾಂಬುದಿ ಅಂದ್ರೆ ಈ ಭವಸಾಗರ ಒಂದು ಕರುವಿನ ಹೆಜ್ಜೆ ಎಲ್ಲಿ ಎಷ್ಟು ನೀರ್ ಹಿಡಿಯುತ್ತೋ ಅಷ್ಟು ನೀರನ್ನು ದಾಟುವಷ್ಟು ಸುಲಭ ಆಗ್ಬಿಡುತ್ತದೆ ನೀವೇ ನಾನ್ ಯೋಚನೆ ಮಾಡಿ ಕರುವಿನ ಹೆಜ್ಜೆಯಲ್ಲಿ ಎಷ್ಟು ನೀರು ಹಿಡಿಯುತ್ತೆ ಆ ಒಂದು ನಮ್ಮ ಕೈಯಲ್ಲೂ ಹಿಡಿಯಲ್ಲ ಅಷ್ಟು ಕಮ್ಮಿ ನೀರು ಅದನ್ನ ದಾಟ್ಲಿಕ್ಕೆ ಏನ್ ಕಷ್ಟ ಯಾರಿಗೇನ್ ಕಷ್ಟ ಇಲ್ಲ ಚಿಕ್ಕ ಮಗು ಕೂಡ ದಾಟಬಹುದು ಅಷ್ಟು ಸುಲಭ ಆಗೋಗುತ್ತಂತೆ ಹ್ಮ್ ಇಡೀ ಸಂಸಾರ ಸಾಗರವನ್ನೇ ದಾಟ್ಬೋದಂತೆ ಅಷ್ಟು ಸುಲಭವಾಗಿ ಆದ್ರೆ ಭಗವಂತನ ಆ ಕೃಪೆ ಇದ್ರೆ ಭಕ್ತರ ಮತ್ತೆ ಭಗವಂತನ ಕೃಪೆ ಇದ್ರೆ ದಾಟಬಹುದು ಸೊ ಈ ರೀತಿಯಲ್ಲಿ ನಾವು ಪ್ರಭುಪಾದವರ ಜೀವನದಿಂದ ಅರ್ಥ ಮಾಡ್ಕೋಬಹುದು ಹೇಗೆ ಪರೀಕ್ಷೆಗಳ ಬಂದಾಗ ನಾವು ಅದನ್ನ ಎದುರಿಸ್ಬೇಕು ಹ್ಮ್ ಅದರಿಂದ ದೂರ ಓಡ್ ಹೋಗ್ಬಾರ್ದು ಅದರಿಂದ ನಾವು ನಿರಾಶರಾಗ್ಬಾರ್ದು ಅದರಿಂದ ನಾವು ಅಹ್ ಏನ್ ಹೇಳೋದು ಅಹ್ ಕೂಗಾಡ್ಬಾರ್ದು ಓ ಯಾಕಪ್ಪ ಈ ತರ ಆಗ್ತಿದೆ ಹ್ಮ್ ನಾನು ಇದಕ್ಕೋಸ್ಕರ ನಾ ಬಂದಿದ್ದು ಈ ಭಕ್ತಿ ಮಾರ್ಗದಲ್ಲಿ ಆ ನಾನ್ ಇಷ್ಟೆಲ್ಲಾ ಕಷ್ಟಪಟ್ಟು ದಿನ ಜಪ ಮಾಡ್ತಾ ಇದ್ದೀನಿ ಸೇವೆ ಮಾಡ್ತಾ ಇದ್ದೀನಿ ಇಷ್ಟೆಲ್ಲಾ ಮಾಡಿದ್ಮೇಲೆ ಕೃಷ್ಣ ಇದೇನಾ ಮಾಡೋದು ನನ್ಗೆ ಇಂತ ಹಿಂಗ್ ಹಿಂಗೆಲ್ಲಾ ಕೇಳ್ತಾರೆ ಎಷ್ಟೋ ಸಲ ನಾವು ಹ್ಮ್ ಕೆಲವರಿಗೆ ಅಹ್ ಏನ್ ಹೇಳೋದು ರೋಗಗಳು ಬರುತ್ತೆ ಕ್ಯಾನ್ಸರ್ ಹಾರ್ಟ್ ಅಟ್ಯಾಕ್ ಅದು ಇದು ಭಕ್ತರಿಗೂ ಬರುತ್ತೆ ಬರೀ ಹೊಡಗಿನವ್ರಿಗೆಲ್ಲ ಭಕ್ತರಿಗೂ ಬರುತ್ತೆ ಆಗ ಭಕ್ತ ಏನನ್ಕೋಬೇಕು ಅನ್ಕೋಬೇಕು ಕೃಷ್ಣ ಎಷ್ಟು ಕರುಣಾವಂತ ಹ್ಮ್ ಅವನು ಈ ಒಂದು ರೋಗವನ್ನು ಕೊಟ್ಟು ನನ್ನ ಶರೀರವನ್ನು ತಗೋತಾ ಇದ್ದಾನೆ ವಾಪಸ್ ತಗೋತಾ ಇದ್ದ ಅವನೇ ಕೊಟ್ಟಿರೋದು ಶರೀರ ಅವನೇ ವಾಪಸ್ ತಗೋತಿದ್ದಾನೆ ಈ ಒಂದು ಅವಕಾಶ ಕೊಟ್ಟಿದ್ದಾನೆ ನನಗೆ ಅವನ ಸ್ಮರಣೆ ಮಾಡ್ಲಿಕ್ಕೆ ಸೊ ಇದು ಹೇಳೋದ್ ಸುಲಭ ಅಂದ್ರೆ ಈಗ ನಾವೆಲ್ಲ ಚೆನ್ನಾಗಿ ಒಳ್ಳೆ ಸ್ವಾಸ್ಥ್ಯದಲ್ಲಿ ಇದ್ದೀವಿ ಈಗ ಹೇಳ್ಬಹುದು ಆದ್ರೆ ಆ ಆ ಸಮಯದಲ್ಲಿ ಆ ಒಂದು ಪರಿಸ್ಥಿತಿಯಲ್ಲಿ ಇದನ್ನು ನಿಜವಾಗಲು ಹೃತ್ಪೂರ್ವಕ ನಂಬಿ ಹೇಳುವುದು ಅಥವಾ ಹ್ಮ್ ಇದನ್ನು ಅನುಸರಿಸುವುದು ಬಹಳ ಕಷ್ಟ ಹ್ಮ್ ಸೊ ಅದಕ್ಕೆ ಪ್ರ ಭಗವಂತ ಹೇಳ್ತಾನೆ ತತ್ತೇನು ಕಂಪ ಸುಸಮೀಕ್ಷ ಮಾಡು ಗುಂ ಗುಂಜಾನೇವಾತ್ಮ ಕೃತ ವಿದ್ವಾಗ್ವ ಪೂರ್ಬೀರ್ ವಿಧದ ನಮಸ್ತೆ ಜೀವೇತಯೋ ಪದೇ ಸದಾ ಪೂರ್ವಕವಾಗಿ ಯಾರು ಅತಿ ಕಠಿಣ ಪರಿಸ್ಥಿತಿಗಳಲ್ಲಿ ನನ್ನಲ್ಲಿ ಶರಣಾಗತರಾಗ್ತಾರೋ ನನ್ನಲ್ಲಿ ವಿಶ್ವಾಸ ಕಳ್ಕೊಳ್ಳೋದಿಲ್ವೋ ಅಂಥವರು ಖಂಡಿತ ನನ್ನ ಹತ್ರ ಬಂದೇ ಬರ್ತಾರೆ ಹ್ಮ್ ಇದೇ ಜೀವನದಲ್ಲಿ ಅವರು ವಾಪಸ್ ಭಗವದ್ ಧಾಮ್ಗೆ ಬರ್ತಾರೆ ಇನ್ಫ್ಯಾಕ್ಟ್ ಭಗವಂತ ಹೇಳ್ತಾನೆ ಅವರು ನನ್ನ ಈ ಗೋಲೋಕ ವೃಂದಾವನ ಆ ಅವರು ಅದನ್ನು ಅನುವಂಶಿಕ ಅವರು ಅದನ್ನು ಇನ್ಹೆರಿಟ್ ಮಾಡ್ತಾರೆ ಅಂತ ಹೇಳ್ತೀವಲ್ಲ ನಾವು ಅನುವಂಶಿಕ ಹ್ಮ್ ಸೊ ಅವರು ಅದನ್ನು ಇಂತಹ ಜನರು ಯಾರು ನನ್ನ ದೃಢ ನಿಶ್ಚಯದಿಂದ ನನ್ನ ಭಕ್ತಿಯನ್ನು ಬಿಡೋದೇ ಇಲ್ವೋ ಅಂತವರಿಗೆ ನನ್ನ ಇಡೀ ಗೋಲೋಕ ವೃಂದಾವನ ಈ ರಾಜ್ಯನೇ ಅವರದು ಅಂತ ಭಗವಂತ ಹೇಳ್ತಾನೆ ಸೊ ಈ ರೀತಿಯಲ್ಲಿ ನಾವು ನೋಡ್ತೀವಿ ಮತ್ತೆ ಪ್ರರುಪಾದವರು ಭಗವಾನ್ ದಾಸ ಅವರು ಕೂಡ ಅಹ್ ಬರ್ತಾರೆ ಹ್ಮ್ ತಮಾಲ್ ಕೃಷ್ಣ ಮಹಾರಾಜ್ ಅವರು ಕೂಡ ಬರ್ತಾರೆ ಪ್ರಭುಪಾದವ್ರು ಭೇಟಿ ಮಾಡ್ಲಿಕ್ಕೆ ಹ್ಮ್ ಸೊ ನೋಡೋಣ ಏನಾಗುತ್ತೆ ಅಂತ ಯಾರಾದ್ರೂ ಓದ್ತೀರಾ ಭಗವಾನ್ ದಾಸ ಓದ್ತೇನೆ ಪ್ರಭುಜಿ ಪುಷ್ಪರಾಜ್ ಇಷ್ಟು ಇಷ್ಟು ಕೊಟ್ಟು ಭಗವತ್ ಗಟ್ಟಿ ಮಾಡ್ತಿದ್ದಾನಂತಲ್ಲ ಪ್ರಭುಜಿ ಇಸ್ಕಾನ ನೀನು ಭಕ್ತರಿಗೆ ಸಂಶಯ ಬರಬಾರ್ದು ಅಂತ ಹೇಳಿ ಈಗ ಆಕ್ಚುಲಿ ಇವತ್ತಿನ ಚರ್ಚೆಯಲ್ಲಿ ಹೇಗೆ ಈ ಎಲ್ಲಾ ಸಮಸ್ಯೆಗಳಿಂದ ಆಕ್ಚುಲಿ ಭಕ್ತರು ಇನ್ನು ಇನ್ನೂ ಅವರು ಸ್ಟ್ರಾಂಗ್ ಆಗಿ ಹೋಗ್ತಾರೆ ಅದನ್ನ ನಾವು ಮುಂದೆ ಹ ಸರಿ ಭಗವಾನ್ ದಾಸ ಒಂದು ದಿನ ನಾನು ಸಂಕೀರ್ತನೆಯನ್ನು ಮುಗಿಸಿ ಹಿಂದಕ್ಕೆ ಬಂದಾಗ ರೂಪಾನುಗರು ದೂರವಾಣಿಯಲ್ಲಿ ಮಾತನಾಡಿದರು ಲಾಸ್ ಏಂಜಲೀಸ್ ನಲ್ಲಿ ಏನೋ ತೊಂದರೆಯಾಗಿದೆ ಎಂದು ಪ್ರಭುಪಾದರು ತಿಳಿಸಿದ್ದರಿಂದ ತಾನು ಅಲ್ಲಿಗೆ ಹೋಗುತ್ತಿರುವುದಾಗಿ ತಿಳಿಸಿದರು ಅದಕ್ಕಿಂತ ಹೆಚ್ಚೇನನ್ನು ಹೇಳಲು ಅವರಿಗೆ ಸಾಧ್ಯವಿರಲಿಲ್ಲ ಆದರೆ ಹಿಂದೂರಿಗೆ ಬಂದಾಗ ದೂರವಾಣಿಯಲ್ಲಿ ಮಾತನಾಡುವುದಾಗಿ ತಿಳಿಸಿದರು ಇದರಿಂದ ನನ್ನ ಮನಸ್ಸು ತತ್ತರಿಸಿತು ಸಂಕೀರ್ತನೆಯಿಂದ ಆಗ ತಾನೇ ಬಂದಿದ್ದು ಮೈಯೆಲ್ಲ ಬಿಸಿಯಾಗಿತ್ತು ಬೆವರುತ್ತಿತ್ತು ಕುರ್ಚಿಯಲ್ಲಿ ಕುಳಿತೆ ಪ್ರಭುಪಾದರನ್ನು ಏನಾಗುತ್ತಿರಬಹುದು ಎಂಬುದನ್ನು ಯೋಚಿಸುವುದರಲ್ಲಿ ನನ್ನ ಮನಸ್ಸು ಮಗ್ನವಾಗಿತ್ತು ಪ್ರಭುಪಾದರ ಕಾರ್ಯದರ್ಶಿ ದೇವಾನಂದನೊಡನೆ ಮಾತನಾಡಲು ಲಾಸ್ ಏಂಜಲೀಸ್ ಅನ್ನು ದೂರವಾಣಿಯಲ್ಲಿ ಸಂಪರ್ಕಿಸಿದೆ ಆತನು ಆ ಹಂತದಲ್ಲಿ ತಾನು ಏನನ್ನು ಹೇಳುವ ಸ್ಥಿತಿಯಲ್ಲಿ ಇಲ್ಲ ಎಂದ ಪರಿಸ್ಥಿತಿ ಏನು ಎನ್ನುವ ವಿಷಯ ಇನ್ನಷ್ಟು ಸಂಗತಿ ಹೇಗಾದರೂ ತಿಳಿಯಬಹುದೇನೋ ಎಂಬ ಆಸೆ ನನಗೆ ಸ್ವಲ್ಪ ಹೊತ್ತು ಕಾದು ಸ್ನಾನಕ್ಕಾಗಿ ಹೋದೆ ನಾನು ಸ್ನಾನದ ಮನೆಯಲ್ಲಿ ಇದ್ದಾಗ ಯಾರೋ ಬಾಗಿಲನ್ನು ದಬ್ಬದ ಮನೆ ಕುಟ್ಟಿದರು ಕ್ರಂಪಾದರೂ ದೂರವಾಣಿಯಲ್ಲಿ ಮಾತನಾಡುತ್ತಾರೆ ನಿನ್ನ ಜೊತೆಗೆ ಅವರು ಮಾತನಾಡಬೇಕಂತೆ ಏನೋ ತಪ್ಪು ತಿಳುವಳಿಕೆಯಾಗಿದೆ ಎಂಬುದು ಎಂದು ನನಗೆ ಖಂಡಿತವಾಗಿತ್ತು ಗುರುಗಳು ದೂರವಾಣಿಯಲ್ಲಿ ಮಾತನಾಡುವುದು ಎಂದರೇನು ಏನೇ ಇರಲಿ ಎಂದು ನಾನು ಮೈಯೆಲ್ಲ ಒದ್ದೆ ಆಗಿದ್ದಂತೆ ಸ್ಥಾನದ ಮನೆಯಿಂದ ಓಡಿ ಹೋದೆ ದೂರವಾಣಿಯನ್ನು ಎತ್ತಿಕೊಂಡು ಹಲೋ ಎಂದೆ ತುಂಬಾ ಹೊತ್ತು ಮಾತು ಮಾತು ಕೇಳಲಿಲ್ಲ ಅನಂತರ ಇದ್ದಕ್ಕಿದ್ದಂತೆ ಇನ್ನೊಂದು ಕೊನೆಯಿಂದ ಕೊನೆಯಿಂದ ಪ್ರಭುಪಾದರ ಧ್ವನಿ ಕೇಳಿತು ಭಗವಾನ್ ದಾಸ ಹೌದು ಶ್ರೀಲ ಪ್ರಭುಪಾದರೆ ನನ್ನ ನಮ್ರ ಪ್ರಣಾಮಗಳು ನಾನು ಹೇಗೆ ತಮ್ಮ ಸೇವೆ ಮಾಡಲಿ ನಾನು ದಿಗ್ಭ್ರಾಂತನಾಗಿದ್ದೆ ದೂರವಾಣಿಯಲ್ಲಿ ಪ್ರಭುಪಾದರ ಧ್ವನಿ ನಿಧಾನವಾಗಿ ಕೇಳಿಸಿತು ನೀನು ಮಾಡುವ ಕೆಲಸಗಳು ಹಲವಿವೆ ಮೊದಲನೆಯದೆಂದರೆ ನೀನು ಕೂಡಲೇ ಇಲ್ಲಿಗೆ ಬರಬೇಕು ಖಂಡಿತವಾಗಿ ನಾನು ಕೂಡಲೇ ಅಲ್ಲಿಗೆ ಬರುತ್ತೇನೆ ಶ್ರೀಲಪ್ರಭು ಪಾದರೆ ಎಂದು ನಾನು ಹೇಳಿದ ಅನಂತರ ಇಬ್ಬರು ದೂರವಾಣಿಯನ್ನು ಕೆಳಗಿಟ್ಟೆವು ಲಾಸ್ ಏಂಜಲೀಸ್ಗೆ ವಿಮಾನದಲ್ಲಿ ಹೋಗಲು ಅಗತ್ಯವಾದ ಹಣವನ್ನು ಹೇಗೋ ಕೂಡಿಸಿದೆ ಡೆಟ್ರಾಯಿಟ್ ನಲ್ಲಿ ವಿಮಾನವನ್ನು ನಾನು ಹತ್ತಿದಾಗ ಆಕಸ್ಮಿಕವಾಗಿ ರೂಪಾನುಗರು ಅದರಲ್ಲಿ ಇದ್ದರು ನಾವು ಒಟ್ಟಿಗೆ ಕುಳಿತು ಶ್ರೀಲ ಪ್ರಭುಪಾದರಿಗೆ ಇಷ್ಟೊಂದು ಯಾತನೆಯಾಗುವಂಥದ್ದು ಲಾಸ್ ಏಂಜಲೀಸ್ ನಲ್ಲಿ ಏನಾಗುತ್ತಿರಬಹುದು ಎಂದು ಚರ್ಚಿಸಿದೆವು ನಾವು ವಿಮಾನ ನಿಲ್ದಾಣವನ್ನು ತಲುಪಿದಾಗ ಕರಂದರರು ನಮ್ಮನ್ನು ಕರೆದುಕೊಂಡು ಹೋದರು ಹಿರಿಯ ಭಕ್ತರಲ್ಲಿ ಹಲವರು ಪ್ರಭುಪಾದರ ವಿರುದ್ಧ ಪಿತೂಟಿ ನಡೆಸುತ್ತಿದ್ದರು ಅಂದೇ ಪ್ರಭುಪಾದರು ಅವರಲ್ಲಿ ಹಲವರಿಗೆ ಸನ್ಯಾಸ ದೀಕ್ಷೆ ನೀಡಿ ಬೋಧನೆ ಮಾಡಲೆಂದು ಕಳುಹಿಸಿಬಿಟ್ಟಿದ್ದರು ಎಂದು ಅವರು ಹೇಳಿದರು ಇದನ್ನೆಲ್ಲ ಕೇಳಿ ನಾನು ಚಕಿತನಾದೆ ಇದನ್ನು ಹೇಗೆ ಗ್ರಹಿಸಬೇಕೆಂದೇ ನನಗೆ ತಿಳಿಯಲಿಲ್ಲ ನಾನು ನಾವು ಪ್ರಭುಪಾದರ ಕೊಠಡಿಗೆ ಹೋದಾಗ ಅವರಿಗೆ ಬಹಳ ನೋವಾಗಿದ್ದಂತೆ ಕಂಡಿತು ಈ ಪಿತೂರಿಯಿಂದ ರಕ್ತದ ಒತ್ತಡವಾಗಿದೆ ಎಂದು ಹೇಳುತ್ತ ತಲೆಯನ್ನು ಉಜ್ಜಿಕೊಳ್ಳುತ್ತಿದ್ದರು ತಮಾಲ ಕೃಷ್ಣ ತಮಾಲಕೃಷ್ಣ ಯುರೋಪಿನಲ್ಲಿ ನಮ್ಮ ಬೋಧನೆಯ ಕಾರ್ಯಕ್ರಮ ಹೇಗೆ ವಿಸ್ತರಿಸಬೇಕೆಂದು ನಮ್ಮ ಅಪೇಕ್ಷೆ ಎಂದೆಲ್ಲ ವಿವರಿಸಿ ನಾನು ಪ್ರಭುಪಾದರಿಗೆ ಪ್ಯಾರಿಸ್ ನಿಂದ ಒಂದು ದೀರ್ಘವಾದ ಪತ್ರವನ್ನು ಬರೆದಿದ್ದೆ ಇದ್ದಕ್ಕಿದ್ದಂತೆ ನನಗೆ ಇವೆನ್ ಗ್ರೀಸ್ ನಿಂದ ಒಂದು ಅಂತಿಮ ಸಂದೇಶ ಬಂದಿತ್ತು ಅದರಲ್ಲಿ ಹೀಗಿದ್ದಿತ್ತು ಜುಲೈ ಇಪ್ಪತ್ತಾರರ ನಿನ್ನ ಕಾಗದ ಬಂದಿದೆ ಲಾಸ್ ಏಂಜಲೀಸ್ಗೆ ಕೂಡಲೇ ಬಾ ನನಗೆ ಬಹಳ ಆಶ್ಚರ್ಯವಾಯಿತು ನನಗೆ ನೆನಪಿದೆ ಅಲ್ಲಿನ ಚಟುವಟಿಕೆಗಳನ್ನು ನಾನೇ ನೋಡಿಕೊಳ್ಳುತ್ತಿದ್ದರೂ ಅವತ್ತೇ ನಾನು ಎಲ್ಲಾ ಕೆಲಸಗಳಿಂದ ಬಿಡಿಸಿಕೊಂಡು ರಾತ್ರಿಯ ಹೊರಟೆ ಲಾಸ್ ಏಂಜಲೀಸ್ ಅನ್ನು ಸೇರಿದಾಗ ಅಲ್ಲಿ ರೂಪಾನುಗ ಭಗವಾನ್ ಕೀರ್ತಾನಂದ ಸ್ವಾಮಿ ಮತ್ತು ಕರಂದರರನ್ನು ಕಂಡೆ ಅಷ್ಟೊಂದು ಸಂಕೀರ್ತನೆಯನ್ನು ಮಾಡಿದ್ದರಿಂದ ನನ್ನ ಮನಸ್ಸು ಉತ್ಸಾಹ ಮತ್ತು ಪರಮಾನಂದಗಳಿಂದ ತುಂಬಿ ಹೋಗಿತ್ತು ಆದರೆ ಈ ಭಕ್ತರೆಲ್ಲ ಚಿಂತಾಕ್ರಾಂತರಾಗಿ ಉತ್ಸಾಹರಹಿತರಾಗಿ ವಿಷಣ್ಣರಾಗಿದ್ದರು ಏನು ನಡೆಯುತ್ತಿದೆ ಎಂದು ನನಗೆ ವಿವರಿಸಲು ಪ್ರಯತ್ನಿಸಿದರು ಆದರೆ ವಾಸ್ತವವಾಗಿ ನನಗೆ ಸ್ಪಷ್ಟವಾಗಿ ತಿಳಿಯಲಿಲ್ಲ ನಾನು ಮಧ್ಯಾಹ್ನ ಹೊತ್ತಾಗಿ ಹೊತ್ತಾಗಿ ತಲುಪಿದ್ದೆ ಶೀಲಾ ಪ್ರಭುಪಾದರನ್ನು ಭೇಟಿ ಮಾಡಲು ಸಾಧ್ಯವಾಗಲಿಲ್ಲ ಮರುದಿನ ಬೆಳಿಗ್ಗೆ ಬೇಗನೆ ಪ್ರಭುಪಾದರಿಗೆ ನಾನು ಬಂದಿದ್ದ ಸಂಗತಿಯನ್ನು ತಿಳಿಸಿದರು ಅವರು ಮಂಗಳಾರತಿಗೆ ಮೊದಲೇ ನನ್ನನ್ನು ಕರೆದರು ನಾನು ಅವರು ವಾಸಿಸುತ್ತಿದ್ದ ಭಾಗಕ್ಕೆ ಹೋದೆ ನಾನು ಬಾಗಿಲನ್ನು ದಾಟಿದಾಗ ಪ್ರಭುಪಾದರು ತಲೆ ತಗ್ಗಿಸಿ ತಮ್ಮ ಕೊಠಡಿಯಲ್ಲಿ ಕುಳಿತಿದ್ದರು ಅವರು ತಲೆ ಎತ್ತಿದ್ದರು ಕಾಯಿಲೆ ಕಾಯಿಲೆಯಾದವರಂತೆ ಕಾಣುತ್ತಿದ್ದರು ಅವರು ಕಂಗೆಟ್ಟಿದ್ದರು ತುಂಬಾ ದುಃಖಿತರಾಗಿ ಕಂಡರು ನಾನು ತಲೆ ಬಾಗಿ ನಮಸ್ಕರಿಸುತ್ತಿರುವಾಗಲೇ ಅಧೈರ್ಯದಿಂದ ನಿನಗೆ ಹೇಳಿದ್ದಾರೇನು ಎಂದು ಕೇಳಿದರು ನನಗೆ ಎಲ್ಲವೂ ಅರ್ಥವಾಗಿರಲಿಲ್ಲ ಆದರೆ ಅವರ ಪ್ರಶ್ನೆಗೆ ಉತ್ತರವಾಗಿ ನಾನು ಹೌದು ಅವರು ಕೆಲವು ವಿಷಯಗಳನ್ನು ಹೇಳಿದ್ದಾರೆ ಎಂದು ಹೇಳಿದೆ ಪ್ರಭುಪಾದರು ನೀನು ನನಗೆ ಸಹಾಯ ಮಾಡಬಲ್ಲೆಯಾ ಎಂದರು ನಾನು ಮಾಡಬಲ್ಲೆ ಶಿಲಾಪ್ರಭು ಎಂದೆ ಅವರು ನೀನು ನನ್ನನ್ನು ಇಲ್ಲಿಂದ ಕರೆದುಕೊಂಡು ಹೋಗಬಲ್ಲೆಯಾ ಎಂದು ಕೇಳಿದರು ಆಗಲಿ ಪ್ರಭುಪಾದರೆ ನಾನು ಹೇಳಿದೆ ನಿಜ ಶಿಲಪ್ರಭುಪಾದರಿಗೆ ನಾನು ಸಹಾಯ ಮಾಡಬಲ್ಲೆ ಎಂದು ನನಗೆ ಅನಿಸಲಿಲ್ಲ ಆದರೆ ನಾನು ಆಗಲಿ ಎಂದು ಹೇಳಬೇಕು ಎಂದು ಅರ್ಥ ಮಾಡಿಕೊಳ್ಳಬಲ್ಲವನಾಗಿದ್ದೆ ಇಲ್ಲ ನಾನು ಕರೆದುಕೊಂಡು ಹೋಗುವುದಿಲ್ಲ ಎಂದು ಹೇಳಲು ಹೇಗೆ ಸಾಧ್ಯ ಆದರೆ ನಾನು ಎಷ್ಟು ದೂರ ಸಹಾಯ ಮಾಡಲು ಸಾಧ್ಯವಾದೀತು ಇದು ಜಗತ್ತಿನಲ್ಲಿ ಅತ್ಯಂತ ಭಾರವಾದ ವಸ್ತುವನ್ನು ಎತ್ತಿದ ಹಾಗೆ ಗುರು ಅಷ್ಟು ಭಾರ ಆದರೂ ನಾನು ಆಗಲಿ ಎಂದೇ ಹೇಳ ಆಗಲಿ ಎಂದೇ ಹೇಳಬೇಕಾಯಿತು ಪ್ರಭುಪಾದರ ಮುಂದಿನ ಪ್ರಶ್ನೆ ನೀನು ನನ್ನನ್ನು ಎಲ್ಲಿಗೆ ಕರೆದುಕೊಂಡು ಹೋಗುತ್ತಿ ನಾನು ಪ್ಲಾರಿಡಕ್ಕೆ ಹೋಗಬಹುದು ಎಂದೆ ಅವರು ಬೇಡ ಅಷ್ಟು ದೂರ ಸಾಲದು ಎಂದರು ನಾನು 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 ನಿಮ್ಮನ್ನು ಯುರೋಪಿಗೆ ಕರೆದುಕೊಂಡು ಹೋಗಬಲ್ಲೆ ಎಂದೆ ಅವರು ಇಲ್ಲ ಅದು ಸಾಲದು ಅಲ್ಲಿಯೂ ಸಮಸ್ಯೆ ಇರಬಹುದು ಎಂದರು ಅಂತೂ ಎಲ್ಲಿಗೆ ಹೋಗಬೇಕೆಂದು ನಾವು ಆಗ ತೀರ್ಮಾನ ಮಾಡಲಿಲ್ಲ ಆದ್ರೆ ಪ್ರಭುಪಾದರು ಇಲ್ಲಿ ಬೆಂಕಿ ಬಿದ್ದ ಹಾಗಾಗಿದೆ ನಾನು ಕೂಡಲೇ ಹೊರಟು ಹೋಗಬೇಕು ಇಲ್ಲಿ ಬೆಂಕಿಯಂತೆ ಆಗಿದೆ ಎಂದರು ಧನ್ಯವಾದಗಳು ಪುಷ್ಪರಾಜ್ ಅವರೇ ಹರೇ ಕೃಷ್ಣ ಕೃಷ್ಣ ಸೊ ಇಲ್ಲಿ ನೋಡಬಹುದು ಪ್ರಭುಪಾದವರು ಹೇಗೆ ಒಂದು ರೋಗಿ ವ್ಯಕ್ತಿ ತಲೆ ಮೇಲೆ ಕೈ ಇಟ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೋ ಹ್ಮ್ ಅವರ ಆರೋಗ್ಯದ ಬಗ್ಗೆ ಹಾಗೆ ಪ್ರಭುಪಾದವರು ಈ ಇಸ್ಕಾನ್ ಸಂಸ್ಥೆ ಆ ಅದರ ಒಂದು ಭವಿಷ್ಯದ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಪ್ರಭುಪಾದವ್ರು ತಲೆ ಮೇಲೆ ಕೈ ಇಟ್ಕೊಂಡಿದ್ರು ಪ್ರಭುಪಾದವರು ಹೇಳ್ತಿದ್ರು ಈ ಇಸ್ಕಾನ್ ಸಂಸ್ಥೆ ನನ್ನ ಶರೀರ ಇದ್ದ ಹಾಗೆ ಹ್ಮ್ ಸೊ ಇಸ್ಕಾನ್ ಸಂಸ್ಥೆ ಪ್ರಭುಪಾದವರ ಶರೀರ ಆಗಿದ್ರೆ ಮತ್ತೆ ಇಸ್ಕಾನ್ ಸಂಸ್ಥೆಯ ಆತ್ಮ ಯಾರು ಇದನ್ನ ಲಾಸ್ಟ್ ಟೈಮ್ ಕೂಡ ನಾವು ಹಿಂದಿನ ಬಾರಿ ಚರ್ಚೆ ಮಾಡಿದ್ವಿ ಇಸ್ಕಾನ್ ಸಂಸ್ಥೆ ಪ್ರಭುಪಾದವರ ಶರೀರ ಆಗಿದ್ರೆ ಮತ್ತೆ ಇಸ್ಕಾನ್ ಸಂಸ್ಥೆಯವರ ಆತ್ ಇಸ್ಕಾನ್ ಸಂಸ್ಥೆಯ ಆತ್ಮ ಯಾರು ಯಾರು ಹೇಳ್ತೀರಾ ಹ್ಮ್ ಕರೆಕ್ಟ್ ಪ್ರಭುಪಾದವರೇ ಇಸ್ಕಾನ್ ಸಂಸ್ಥೆಯ ಆತ್ಮ ಸೊ ಆದ್ರಿಂದ ಹೇಗೆ ನಮ್ಮ ಶರೀರದ ಒಂದು ಭಾಗದಲ್ಲಿ ಯಾವ್ದಾದ್ರು ರೋಗ ಬಂದ್ರೆ ಬೇರೆ ಎಲ್ಲ ಬೇರೆ ಶರೀರದ ಎಲ್ಲಾ ಅಂಗಗಳು ಭಾಗಗಳು ಬಂದು ಸಹಾಯ ಮಾಡುತ್ತೆ ಅಲ್ವಾ ಹಾಗೆ ಪ್ರಭುಪಾದವರ ಈ ಸಂಸ್ಥೆಗೆ ಒಂದು ರೋಗ ಬಂದ್ರೆ ಪ್ರಭುಪಾದವರಿಗೆ ಬಹಳ ಚಿಂತೆ ಆಗಿತ್ತು ಸಾಮಾನ್ಯವಾಗಿ ನಾವು ನಮ್ಮ ಸ್ವಾರ್ಥಕ್ಕೋಸ್ಕರ ನಮ್ಮ ಶರೀರ ನಮ್ಮ ಇಂದ್ರಿಯ ತೃಪ್ತಿಗೋಸ್ಕರ ನಾವು ಚಿಂತೆ ಪಡ್ತೀವಿ ಓಹೋ ನನ್ಗೆ ಈಗ ಈಗ ಇದನ್ನ ನಾನು ಹ್ಮ್ ಎಂಜಾಯ್ ಮಾಡಕ್ಕೆ ಆಗೋದಿಲ್ಲ ಅಂತ ನಾವು ಚಿಂತೆ ಮಾಡ್ತೀವಿ ಪ್ರೌಪಾದ್ ಅವರು ಅದ್ರ ಬಗ್ಗೆ ಚಿಂತೆ ಮಾಡ್ತಿರ್ಲಿಲ್ಲ ಅವರ ಸ್ವ ಅವ್ರಿಗೇನಿತ್ತು ಅವ್ರ ಆಲ್ರೆಡಿ ಸನ್ಯಾಸಿಗಳು ಅವ್ರಿಗೇನಿರ್ಲಿಲ್ಲ ಈ ಪ್ರಪಂಚದಲ್ಲಿ ಹುಡುಕ್ಲಿಕ್ಕೆ ಪ್ರಪಂಚದ ಸುಖ ಅಥವಾ ಸು ಅದ್ರ ಸುಖಗಳ ಹಿಂದೆ ಓಡ್ಲಿಕ್ಕೆ ಪ್ರುಪಾದ್ ಅವ್ರಿಗೆ ಚಿಂತೆ ಇದ್ದಿದ್ದು ಅವ್ರ ಶಿಷ್ಯರ ಬಗ್ಗೆ ಈ ಈ ಒಂದು ಸಂಸ್ಥೆಯ ಭವಿಷ್ಯ ಹೇಗಿರುತ್ತೆ ಈಗಾದ್ರೆ ಗುರುಗಳು ಇದ್ದಾಗಲೇ ಇಷ್ಟೆಲ್ಲಾ ಘಟನೆಗಳು ನಡೀತಾ ಇದ್ರೆ ಹ್ಮ್ ಅಂದ್ರೆ ಅಪರಾಧಗಳು ಗುರು ಇದು ಆಕ್ಚುಲಿ ಗುರು ಅಪರಾಧ ಇದೆಲ್ಲ ನಡಿತ ಏನೇನು ನಾವು ಪ್ರಸಂಗಗಳನ್ನು ಚರ್ಚೆ ಮಾಡಿದ್ವು ಸೊ ಮತ್ತೆ ಗುರುಗಳು ಇರುವಾಗ್ಲೇ ನಡೆದ್ರೆ ಮತ್ತೆ ಗುರುಗಳು ಇಲ್ಲದೆ ಇರುವಾಗ ಏನೇನಾಗುತ್ತೆ ಅಂತ ಅವ್ರಿಗೆ ಚಿಂತೆ ಆಗಿತ್ತು ಸೊ ಅದರಿಂದ ಪ್ರಭುಪಾದ ಅವರ ಚಿಂತೆ ಒಂದು ಸಾಮಾನ್ಯ ಮನುಷ್ಯನ ಚಿಂತೆ ಅಲ್ಲ ಅದು ಈ ಸಾಮಾನ್ಯ ಮನುಷ್ಯ ಸಾಯುವಾಗ ಓ ನನ್ ನನ್ನ ಇಷ್ಟೆಲ್ಲಾ ಪ್ರಾಪರ್ಟಿ ಇದೆ ಹ್ಮ್ ಇಷ್ಟೆಲ್ಲಾ ಜಮೀನ್ ಇದೆ ನನ್ನ ಮಕ್ಕಳು ಇದನ್ನ ನೋಡ್ಕೋತಾರ ಸರಿಗೆ ಹ್ಮ್ ಇಲ್ಲ ಹಾಳಾದವರು ಇದ್ದಾಗೆ ಎಲ್ಲವನ್ನು ಸರಿಗ್ ನೋಡ್ಕೊಳ್ದೆ ಹಾಳು ಮಾಡ್ಬಿಡ್ತಾರ ಅಂತ ಒಂದು ಚಿಂತೆ ಇರುತ್ತೆ ಸಾಮಾನ್ಯ ಮನುಷ್ಯ ಅಂದ್ರೆ ಪ್ರಭುಪಾದವ್ರಿಗೆ ಅಂತ ಚಿಂತೆ ಇಲ್ಲ ಯಾಕಂದ್ರೆ ಪ್ರಭುಪಾದ ಎನಿವೇ ಈ ಇಸ್ಕಾನ್ ಸಂಸ್ಥೆಯನ್ನು ಶುರು ಮಾಡಿದ್ದು ಯಾರಿಗೆ ಯಾರಿಗೋಸ್ಕರ ನೀವು ಇಸ್ಕಾನ್ ಸಂಸ್ಥೆಯ ಏಳು ಉದ್ದೇಶಗಳನ್ನು ಓದಿದ್ರೆ ಹ್ಮ್ ಯಾರ್ಯಾರು ಓದಿದ್ದೀರಾ ಏಳು ಉದ್ದೇಶಗಳು ಇಸ್ಕಾನ್ ಸಂಸ್ಥೆಯ ಏಳು ಉದ್ದೇಶಗಳು ಪ್ರಭುಪಾದವರು ಸ್ಪಷ್ಟವಾಗಿ ಬರೆದಿದ್ದಾರೆ ಅದರಲ್ಲಿ ಒಂದು ಉದ್ದೇಶ ಅಂದ್ರೆ ಶ್ರೀಕೃಷ್ಣ ಪರಮಾತ್ಮನ ಗುಣ ಲೀಲೆ ಮತ್ತೆ ಅವನ ಅಹ್ ಚರಿತ್ರೆ ಮತ್ತೆ ಅಹ್ ಪವಿತ್ರ ನಾಮ ಇದರ ಚರ್ಚೆ ಮಾಡುವುದು ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತಾ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ಚರಮಂತಿ ಭಕ್ತರು ಬಂದಾಗ ಒಟ್ಟಿಗೆ ಸತ್ಸಂಗದಲ್ಲಿ ಏನ್ ಮಾಡ್ಬೇಕು ನಾವು ಭಗವಂತನ ಲೀಲಾ ಗುಣ ಅದರ ಸ್ಮರಣೆ ಮಾಡ್ಬೇಕು ಹ್ಮ್ ನಾವು ನಮ್ಮ ಏನ್ ಹೇಳೋದು ನಮ್ ನಮ್ಮ ಬಗ್ಗೆ ಅಥವಾ ನಮ್ಮ ಚಿಕ್ಕ ಪುಟ್ಟ ವಿಷಯಗಳ ಬಗ್ಗೆ ಚರ್ಚೆ ಮಾಡೋದಲ್ಲ ಸೊ ಅದರಿಂದ ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದೇ ಭಗವಂತನ ಆ ಸ್ತುತಿ ಮಾಡ್ಲಿಕ್ಕೆ ಸೊ ಅದರಿಂದ ಪ್ರರೂಪಾದವರಿಗೆ ಭಗವಂತನ ಪರವಾಗಿ ಇತ್ತೆ ಹೊರತು ಒಂದು ಸಾಮಾನ್ಯ ಮನುಷ್ಯನಾಗಿ ಅವರು ಓ ಇಷ್ಟೆಲ್ಲ ಹಾಳಾಗೋಗುತ್ತೆ ಅಂತ ಅವರು ಆಸಕ್ತಿಯಿಂದ ಭೌತಿಕ ಆಸಕ್ತಿಯಿಂದ ಖಂಡಿತವಾಗ್ಲೂ ಅವ್ರು ಚಿಂತೆ ಮಾಡ್ತಾ ಇರ್ಲಿಲ್ಲ ಯಾಕಂದ್ರೆ ಭೌತಿಕ ಆಸಕ್ತಿ ಇರ್ಲೇ ಇಲ್ಲ ಪ್ರಭುಪಾದವ್ರಿಗೆ ಇದ್ದಿದ್ರೆ ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ವಯಸ್ಸ ಎಪ್ಪತ್ತು ವರ್ಷದ ವಯಸ್ಸಿನಲ್ಲಿ ಅಮೆರಿಕಾಗ ಹೋಗಿ ದುಡ್ಡು ಇಲ್ಲದೆ ಇಷ್ಟೆಲ್ಲ ಯಾಕೆ ಕಷ್ಟ ಪಡ್ಬೇಕು ಹ್ಮ್ ಖಂಡಿತವಾಗ್ಲೂ ಅವ್ರಿಗೆ ಇದೆಲ್ಲ ಬೇಕಿರ್ಲಿಲ್ಲ ಆದ್ರೆ ಅವ್ರಿಗೆ ಚಿಂತೆ ಇತ್ತು ನನ್ನ ಶಿಷ್ಯರು ಸರಿಯಾದ ಒಂದು ಕ್ರಮಗಳನ್ನು ಸರಿಯಾದ ಗೌರವವನ್ನು ಕೊಡುವ ಆ ಒಂದು ಪದ್ಧತಿಗಳನ್ನು ಅವರು ಕಲಿಬೇಕು ಅಂತ ಪ್ರಭುಪಾದವ್ರಿಗೆ ಚಿಂತೆ ಇತ್ತು ಇಷ್ಟೆಲ್ಲ ನಡೀತು ನೀವು ನೋಡ್ಬೋದು ಹೇಗೆ ಪ್ರಭುಪಾದವ್ರು ನನ್ನ ಆದಷ್ಟು ದೂರ ಕರ್ಕೊಂಡೋಗಿ ಅಮೆರಿಕ ಇಂದ ಯಾಕಂದ್ರೆ ಇಲ್ಲಿ ಇದು ಅಪರಾಧ ಸ್ಥಾನ ಆಗ್ಬಿಟ್ಟಿದೆ ಇದು ಅಮೆರಿಕ ಇಲ್ಲಿಂದ ನನ್ನ ದೂರ ಕರ್ಕೊಂಡೋಗಿ ಫ್ಲಾರಿಡಾನು ಬೇಡ ಹವಾಯು ಬೇಡ ಯುರೋಪು ಬೇಡ ಇಲ್ಲ ಎಲ್ಲಾದ್ರೂ ತುಂಬಾ ದೂರ ಹೊಟ್ಟೋಗೋಣ ಇಲ್ಲಿಂದ ನಾನು ಅಷ್ಟು ಪ್ರಭುಪಾದವ್ರಿಗೆ ಒಂದು ಇದಾಗೋಗಿತ್ತು ಚಿಂತೆ ಆಗೋಗಿತ್ತು ಪ್ರಭುಪಾ ತಮಾಲ್ ಕೃಷ್ಣ ಮಹಾರಾಜ್ ಹೇಳ್ತಾರಲ್ಲ ಇಲ್ಲಿ ಗುರುಗಳ ಕೇಳ್ತಾ ಇದಾರೆ ಎಲ್ಲಿ ಕರ್ಕೊಂಡ್ ಹೋಗ್ತೀಯ ಅಂತ ಹ್ಮ್ ಕರ್ಕೊಂಡ್ ಹೋಗ್ತೇ ಅಂತ ಅಫ್ಕೋರ್ಸ್ ಕರ್ಕೊಂಡ್ ಹೋಗ್ ಗುರುಗಳು ಕೇಳಿದ್ರೆ ಹೇಳಲೇಬೇಕು ಕರ್ಕೊಂಡ್ ಹೋಗ್ತೀರಿ ಅಂತ ಆದ್ರೆ ಗುರುಗಳು ಭಾರ ಭಾರ ಅಂದ್ರೆ ಬರೀ ವೈಟ್ ಭಾರ ಅಲ್ಲ ಅಂದ್ರೆ ಅವರ ವಾಕ್ಯ ಅವರ ಒಂದು ಆ ಗುರು ಅಂದ್ರೇನೆ ಸಾಧು ಸಾಧು ಅಂದ್ರೆ ಅವರ ವಾಕ್ಯಗಳು ಭಗವಂತನ ಅಹ್ ಏನ್ ಹೇಳೋದು ಪರವಾಗಿ ಬರುವ ವಾಕ್ಯಗಳು ಬಹಳ ಭಾರವಾದ ವಾಕ್ಯಗಳು ಆಳವಾದ ವಾಕ್ಯಗಳು ಆದ್ರಿಂದ ಪ್ರಭುಪಾದವ್ರನ್ನ ಎತ್ತು ಬೇರೆ ಜಾಗ ಕರ್ಕೊಂಡು ಹೋಗೋದು ಸಾಮಾನ್ಯವಾದ ಕಾರ್ಯ ಅಲ್ಲ ಅದು ಹ್ಮ್ ಸೊ ಎನಿವೆ ಸೊ ಇಷ್ಟೆಲ್ಲ ಅಹ್ ಘಟನೆಗಳು ನಡೀತಾ ಇದಾವೆ ಹಲವಾರು ಚರ್ಚೆ ಮಾಡಿದ್ವಿ ಈಗ ಇವತ್ತೇ ಸೊ ಒಂದಾದ್ಮೇಲೆ ಒಂದು ನಡೀತಾನೇ ಇತ್ತು ಸೊ ಅಷ್ಟಲ್ಲಿ ಮತ್ತೆ ಪ್ರಭುಪಾದವರು ಅಹ್ ಹೊರಡ್ತಾರೆ ಎಲ್ಲಿಗೆ ಹೊರಡ್ತಾರೆ ಈಗ ಎಲ್ಲ ದೂರ ಹೋಗ್ಬೇಕು ಅಂತ ಆದ್ರೆ ಹೊರಡಕ್ ಮುಂಚೆ ಪ್ರಭುಪಾದವರು ಹನ್ನೆರಡು ಜನ ಅವರ ಪ್ರಾಮುಖ್ಯ ಶಿಷ್ಯರಲ್ಲಿ ಹನ್ನೆರಡು ಜನಗಳನ್ನು ಅವರು ಸೆಲೆಕ್ಟ್ ಮಾಡಿ ಅವರು ಒಂದು ಗವರ್ನಿಂಗ್ ಬಾಡಿ ಕಮಿಷನ್ ಅಂತ ಪ್ರಭುಪಾದವರು ಅವಾಗ ಅದೇ ಆ ಸಮಯದಲ್ಲಿ ಆ ಎಲ್ಲ ಸಮಸ್ಯೆಗಳ ಮಧ್ಯ ಪ್ರಭುಪಾದವರು ನಿಶ್ಚಯ ಮಾಡ್ತಾರೆ ಗವರ್ನಿಂಗ್ ಬಾಡಿ ಕಮಿಷನ್ ಅಂತ ಅವರು ಫಾರ್ಮ್ ಮಾಡಿ ಏನ್ ಬರೀತಾರೆ ಅದರ ವಿಷಯದಲ್ಲಿ ಅಂತ ನಾವೀಗ ಓದೋಣ ಬೇರೆ ಯಾರಾದರೂ ಓದ್ತೀರಾ ಯಾರು ಓದಿಲ್ವೋ ಅವ್ರು ಓದಿ ಈ ಕೆಳಗೆ ಸಹಿ ಮಾಡಿರುವ ಎಸಿ ಭಕ್ತಿ ವೇದಾಂತ ಸ್ವಾಮಿ ಸ್ವಾಮಿಯಾದ ನಾನು ಓಂ ವಿಷ್ಣು ಪಾದ ಪರಮಹಂಸ ಎಂಟು ಶ್ರೀ ಶ್ರೀಮದ್ ಭಕ್ತಿ ವೇದಾಂತ ಸರಸ್ವತಿ ಗೋಸ್ವಾಮಿ ಮಹಾರಾಜ ರೂಪಾದರ ಶಿಷ್ಯ ಸಾವಿರದ ಒಂಬೈನೂರ ಅರವತ್ತೈದರ ಸೆಪ್ಟೆಂಬರ್ ಹದಿನೆಂಟರಂದು ಕೃಷ್ಣ ಪ್ರಜ್ಞೆಯ ಚಳುವಳಿಯನ್ನು ಪ್ರಾರಂಭಿಸಲು ಸಂಯುಕ್ತ ಸಂಸ್ಥಾನಗಳಿಗೆ ಅಂದ್ರೆ ಅಮೆರಿಕಕ್ಕೆ ಬಂದೆ ಒಂದು ವರ್ಷ ಕಾಲ ಇರಲು ನನಗೆ ಸ್ಥಳವಿರಲಿಲ್ಲ ಈ ದೇಶದ ಹಲವಾರು ಭಾಗಗಳಲ್ಲಿ ಪ್ರವಾಸವಾಗುತ್ತಿದ್ದೆ ನಂತರ ಸಾವಿರದ ಒಂಬೈನೂರ ಅರವತ್ತಾರರ ಜುಲೈ ತಿಂಗಳಲ್ಲಿ ನಾನು ಈ ಸಂಸ್ಥೆಯನ್ನು ದಿ ಇಂಟರ್ ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕಾನ್ಶಿಯಸ್ನೆಸ್ ಸಂಗ್ರಹವಾಗಿ ಇಸ್ಕಾನ್ ಎನ್ನುವ ಹೆಸರಿನಲ್ಲಿ ಸಂಘಟಿಸಿದೆ ಕ್ರಮೇಣ ಈ ಸೊಸೈಟಿ ಬೆಳೆಯಿತು ಒಂದಾದ ಮೇಲೊಂದು ಶಾಖೆಗಳು ಪ್ರಾರಂಭವಾದವು ಈಗ ಇಲ್ಲಿ ಪಟ್ಟಿ ಮಾಡಿರುವಂತೆ ಮೂವತ್ತ ನಾಲ್ಕು ಶಾಖೆಗಳಿವೆ ನಾವು ನಮ್ಮ ಚಟುವಟಿಕೆಗಳ ಪ್ರಮಾಣವನ್ನು ಹೆಚ್ಚಿಸುವುದರಿಂದ ಒಂದು ಗವರ್ನಿಂಗ್ ಬಾಡಿ ಕಮಿಷನ್ ಇದನ್ನು ಈ ಮುಂದೆ ಜಿಬಿಸಿ ಎಂದು ಪ್ರಸ್ತಾಪಿಸಿದೆ ಇದನ್ನು ಅನ್ನು ಈಗ ರಚಿಸಬೇಕೆಂದು ನನಗೆ ತೋರುತ್ತದೆ ನನಗೀಗ ವಯಸ್ಸು ವಯಸ್ಸಾಗುತ್ತಿದೆ ಎಪ್ಪತ್ತೈದು ವರ್ಷ ಆದ್ದರಿಂದ ಯಾವುದೇ ಗಳಿಗೆ ನಾನು ಕಣ್ಮರೆಯಾಗಬಹುದು ಈ ಕಾರಣದಿಂದ ನನ್ನ ಶಿಷ್ಯರು ಇಡೀ ಸಂಸ್ಥೆಯನ್ನು ಅವರು ಹೇಗೆ ನಿರ್ವಹಿಸಬೇಕು ಎನ್ನುವ ವಿಷಯವಾಗಿ ಆದೇಶ ಕೊಡುವುದು ಅಗತ್ಯವಾಗಿದೆ ಎಂದು ನನ್ನ ಭಾವನೆ ಈಗಾಗಲೇ ಅವರು ಅನೇಕ ಬಿಡಿ ಕೇಂದ್ರಗಳನ್ನು ನಿರ್ವಹಿಸುತ್ತಿದ್ದಾರೆ ಒಬ್ಬ ಅಧ್ಯಕ್ಷ ಒಬ್ಬ ಕಾರ್ಯದರ್ಶಿ ಮತ್ತು ಒಬ್ಬ ಕೋಶಾಧಿಕಾರಿ ಒಂದೊಂದು ಕೇಂದ್ರದ ಪ್ರತಿನಿಧಿಗಳಾಗಿರುತ್ತಾರೆ ನನ್ನ ಅಭಿಪ್ರಾಯದಲ್ಲಿ ಅವರು ಚೆನ್ನಾಗಿಯೇ ನಿರ್ವಹಿಸುತ್ತಿದ್ದಾರೆ ಆದರೆ ದೇವಸ್ಥಾನದ ಆಡಳಿತ ಕೃಷ್ಣ ಪ್ರಜ್ಞೆ ಪ್ರಚಾರ ಪುಸ್ತಕಗಳು ಮತ್ತು ಇತರ ಸಾಹಿತ್ಯದ ವಿತರಣೆ ಹೊಸ ಕೇಂದ್ರಗಳನ್ನು ತೆರೆಯುವುದು ಮತ್ತು ಭಕ್ತರಿಗೆ ಸರಿಯಾದ ಮಟ್ಟದವರೆಗೆ ಶಿಕ್ಷಣ ನೀಡಿದು ನೀವುಗಳಲ್ಲಿ ಇನ್ನೂ ಸುಧಾರಣೆಯಾಗಬೇಕಾಗಿದೆ ಆದ್ದರಿಂದ ಈ ಕೆಳಗಿನ ತತ್ವಗಳನ್ನು ಅನುಸರಿಸಲು ನಾನು ನಿರ್ಧರಿಸಿದ್ದೇನೆ ನನ್ನ ಪ್ರಿಯ ಶಿಷ್ಯರು ದಯಿಟ್ ದಯವಿಟ್ಟು ಅವುಗಳನ್ನು ಒಪ್ಪಿಕೊಳ್ಳುತ್ತಾರೆ ಎಂದು ನಂಬಿದ್ದೇನೆ ಇದರ ನಂತರ ಪ್ರಭುಪಾದರು ಜಿಬಿಸಿ ಸದಸ್ಯರಾಗಿ ಹನ್ನೆರಡು ಮಂದಿಯ ಹೆಸರನ್ನು ಪಟ್ಟಿ ಮಾಡಿದರು ಸೀಮಾನ್ ರೂಪಾನುಗ ರೂಪಾನುಗ ದಾಸಾಧಿಕಾರಿ ಶ್ರೀಮಾನ್ ಭಗವಾನ್ ದಾಸ್ ಅಧಿಕಾರಿ ಶ್ರೀಮಾನ್ ಶ್ಯಾಮಸುಂದರ ಅಧಿಕಾರಿ ಶ್ರೀಮಾನ್ ಸತ್ಸರೂಪದಾಸ್ ದಾಸ ಅಧಿಕಾರಿ ಶ್ರೀಮಾನ್ ತರಂದರ ಅಧಿಕಾರಿ ಶ್ರೀಮಾನ್ ಹಂಸದೂತ ದಾಸ ಅಧಿಕಾರಿ ಶ್ರೀಮನ್ ಮಾಲಕೃಷ್ಣದಾಸ್ ದಾಸ ಅಧಿಕಾರಿ ಶ್ರೀಮಾನ್ ಸುಧಾಮ ದಾಸ ಅಧಿಕಾರಿ ಶ್ರೀಮಾನ್ ಬಲಿಮರ್ತನ ದಾಸ ಅಧಿಕಾರಿ ಶ್ರೀಮಾನ್ ಜಗದೀಶ ದಾಸ ಅಧಿಕಾರಿ ಶ್ರೀಮಾನ್ ಹಯಗ್ರೀವ ದಾಸ ಅಧಿಕಾರಿ ಶ್ರೀಮಾನ್ ಕೃಷ್ಣ ದಾಸ ಅಧಿಕಾರಿ ಈ ಗಣ್ಯರನ್ನು ಈಗ ನನ್ನ ನೇರ ಪ್ರತಿನಿಧಿಗಳು ಎಂದು ಪರಿಗಣಿಸಲಾಗಿದೆ ನಾನು ಬದುಕಿರುವಾಗ ಅವರು ನನ್ನ ವಿಭಾಗೀಯ ಕಾರ್ಯದ ಕಾರ್ಯದರ್ಶಿಗಳಂತೆ ಕೆಲಸ ನಿರ್ವಹಿಸುವರು ನನ್ನ ನಿಧನ ನಂತರ ಅವರನ್ನು ಎಕ್ಸಿಟ್ಯೂಟರ್ ಗಳೆಂದು ಕರೆಯಲಾಗುವುದು ಪ್ರೌಪಾದರ್ ಸನ್ಯಾಸಿಗಳ ಪಾತ್ರವನ್ನು ಇನ್ನಷ್ಟು ವಿವರಿಸಿದರು ಹರೇ ಕೃಷ್ಣ ನಾನು ಆಗಲೇ ನನ್ನ ಕೆಲವರು ವಿದ್ಯಾರ್ಥಿಗಳಿಗೆ ಸನ್ಯಾಸ ದೀಕ್ಷೆಯನ್ನು ನೀಡಿದ್ದೇನೆ ಈ ಸಂಬಂಧದಲ್ಲಿ ಅವರು ಮಾಡಬೇಕಾದ ಕೆಲವು ಬಹುಮುಖ್ಯ ಕರ್ತವ್ಯಗಳಿವೆ ಬೋಧನೆ ಮಾಡುವುದಕ್ಕೂ ನಮ್ಮ ಕೇಂದ್ರದ ಸದಸ್ಯರಿಗೆ ಅಧ್ಯಾತ್ಮಿಕ ಮುನ್ನಡೆಗೆ ಮಾರ್ಗದರ್ಶನ ಮಾಡುವುದಕ್ಕೂ ಸನ್ಯಾಸಗಳು ನಮ್ಮ ವಿವಿಧ ಕೇಂದ್ರಗಳಿಗೆ ಪ್ರಯಾಣ ಮಾಡುವರು ಹಾ ಗಳು ಹರೇ ಕೃಷ್ಣ ಇಲ್ಲಿ ರೂಪಾತ್ ಅವರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ನೋಡಿ ಈ ಹನ್ನೆರಡು ಜನ ಜಿ ಬಿ ಸಿ ಅಥವಾ ಗವರ್ನಿಂಗ್ ಬಾಡಿ ಕಮಿಷನ್ ಈಗ ನಾನು ಈ ಹೆಸರುಗಳು ಬರ್ದಿದ್ದಾರಲ್ಲ ಸೊ ನಾನು ಬದುಕಿರುವಾಗ ಅವರು ನನ್ನ ವಿಭಾಗೀಯ ಕಾರ್ಯದರ್ಶಿಗಳಂತೆ ಕೆಲಸ ನಿರ್ವಹಿಸ್ತಾರೆ ನನ್ನ ನಿಧನ ನಿಧನಾನಂತರ ಅವರು ಎಕ್ಸಿಕ್ಯೂಟರ್ಸ್ ಗಳೆಂದು ಕರೆಯಲಾಗುವುದು ಅಂದ್ರೆ ನನ್ನ ಪರವಾಗಿ ಅವರು ಮುಂದುವರೆಸ್ತಾರೆ ಈ ಕಾರ್ಯವನ್ನು ಈ ಹನ್ನೆರಡು ಜನ ಮೂಲಕ ಈ ಹನ್ನೆರಡು ಶಿಷ್ಯರ ಮೂಲಕ ನಾನು ನನ್ನ ಈ ಒಂದು ಚಳುವಳಿಯನ್ನು ಚಳವಳಿಯನ್ನು ಮುಂದುವರಿಸ್ತೀನಿ ಅಂತ ಪ್ರಭುಪಾದ ಅವರು ಸ್ಪಷ್ಟವಾಗಿ ಬರೆದಿದ್ದಾರೆ ಈಗ್ಲೂ ಕೂಡ ಇಸ್ಕಾನ್ ಸಂಸ್ಥೆ ನಿಮಗೆಲ್ಲ ಗೊತ್ತಿರಬಹುದು ಇಸ್ಕಾನ್ ಸಂಸ್ಥೆಯಲ್ಲಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಈ ತರ ಗವರ್ನಿಂಗ್ ಬಾಡಿ ಕಮಿಷನರ್ಸ್ ಇದ್ದಾರೆ ಅವರು ಅಂದ್ರೆ ಬೇರೆ ಬೇರೆ ಇತರ ಜವಾಬ್ದಾರಿಗಳನ್ನು ತಗೊಂಡು ವಿಶ್ವದ ಹಲವಾರು ಪ್ರತಿಯೊಂದು ದೇಶದ ಝೋನಲ್ ಸೆಕ್ರೆಟರೀಸ್ ಇರ್ತಾರೆ ಮತ್ತೆ ಗವರ್ನಿಂಗ್ ಬಾಡಿ ಕಮಿಷನರ್ಸ್ ಮತ್ತೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಇತರ ಬೇರೆ ಬೇರೆ ಇತರ ಜವಾಬ್ದಾರಿಗಳನ್ನು ತಗೊಂಡು ಇವತ್ತೂ ಕೂಡ ಅವರು ಪ್ರಭುಪಾದವರ ಈ ಒಂದು ಕನಸನ್ನು ಆ ಮುಂದುವರಿಸ್ತಾ ಇದ್ದಾರೆ ಪ್ರಭುಪಾದ ಅವರು ಅಫ್ಕೋರ್ಸ್ ಇಲ್ಲಿ ಹೇಳ್ತಾ ಇದ್ದಾರೆ ಮೂವತ್ ನಾಲ್ಕು ಕೇಂದ್ರಗಳಿವೆ ಅಂತ ಆ ಸಮಯದಲ್ಲಿ ಇವತ್ತಿನ ಡೇಟ್ ನಲ್ಲಿ ಇಸ್ಕಾನ್ ಸಂಸ್ಥೆ ಏಳ್ನೂರ ಐವತ್ತಕ್ಕೂ ಹೆಚ್ಚು ಕೇಂದ್ರಗಳಿವೆ ಮತ್ತೆ ಇತರ ಫಾರ್ಮ್ ಕಮ್ಯುನಿಟೀಸು ಮತ್ತೆ ರೆಸ್ಟೋರೆಂಟ್ಸು ಎಲ್ಲ ಸೇರಿಸಿ ಸಾವಿರಕ್ಕೂ ಹೆಚ್ಚಿರಬಹುದು ಸೊ ಅದ್ರಿಂದ ಅಹ್ ಪ್ರಭುಪಾದವರ ಕನಸು ಆಲ್ರೆಡಿ ಅಂದ್ರೆ ಒಂದು ವಿಧದಲ್ಲಿ ಪ್ರಭುಪಾದವರೇ ಪೂರೈಸಿದ್ರು ನೂರೆಂಟು ದೇವಸ್ಥಾನ ಉದ್ಘಾಟಿಸಿ ಹೋದ್ರು ಪ್ರಭುಪಾದು ಆದ್ರೆ ಅವರ ಶಿಷ್ಯರು ಇನ್ನೂ ಮುಂದುವರಿಸ್ತಾ ಇದ್ದಾರೆ ಆದ್ರೆ ನಾವು ನೋಡ್ಬೋದು ಹೇಗೆ ಪ್ರಭುಪಾದವರ ಈ ಒಂದು ಈ ಸಮಸ್ಯೆಗಳೆಲ್ಲ ಇದನ್ನು ನೋಡಿ ಪ್ರಭುಪಾದವರು ನಿರ್ಧಾರ ಮಾಡ್ತಾರೆ ಅಹ್ ಅಹ್ ಈ ತರ ಹನ್ನೆರಡು ಜನರ ಮೂಲಕ ನಾನು ನನ್ನ ಕಾರ್ಯವನ್ನು ಮುಂದುವರಿಸ್ತೀನಿ ಅಂತ ಸೊ ಮತ್ತೆ ಇನ್ನೊಂದು ಪ್ರಭುಪಾದವರು ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅಂತ ಮಾಡಿದ್ರು ಈಗ್ಲೂ ಕೂಡ ಇದು ವಿಶ್ವದ ಆಧ್ಯಾತ್ಮಿಕ ಪುಸ್ತಕಗಳ ನಂಬರ್ ಒನ್ ಪ್ರಕಟಣೆ ಮಾಡುವ ಒಂದು ಪಬ್ಲಿಶಿಂಗ್ ಹೌಸ್ ಅಂದ್ರೆ ಈ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಇಲ್ಲಿವರೆಗೂ ಐವತ್ತು ಕೋಟಿಗಿಂತ ಹೆಚ್ಚು ಭಗವದ್ಗೀತಾ ಭಾಗವತದ ವಿತರಣೆ ಆಗಿದೆ ಸೊ ಈ ಭಕ್ತಿ ವೇದಾಂತ ಬುಕ್ ಟ್ರಸ್ಟ್ ಅನ್ನು ಪ್ರಭುಪಾದವ್ರು ಅವಾಗ್ಲೇ ಸ್ಥಾಪಿ ಸ್ಥಾಪನೆ ಮಾಡಿದ್ರು ಸಾವಿರದ ಒಂಬೈನೂರ ಆ ಎಪ್ಪತ್ತರಲ್ಲಿ ಸೊ ಅದಕ್ಕೂ ಕೂಡ ಮೂರು ಜನ ಟ್ರಸ್ಟೀಸ್ ಪ್ರಭುಪಾದ ಅವರ ಹೇಳ್ತಾರೆ ಭಗವಾನ್ ದಾಸ ರೂಪಾನುಗದಾಸ ಮತ್ತು ಕರಂಧರ ದಾಸ ಇವರು ಮೂರು ಟ್ರಸ್ಟೀಸ್ ಆಗ್ತಾರೆ ಅಂತ ಪ್ರಭುಪಾದವರು ಹೇಳ್ತಾರೆ ಮತ್ತೆ ಪ್ರಭುಪಾದವ್ರು ಹೇಳಿದ್ರು ಈ ಭಕ್ತಿ ವಿದಂತ ಬುಕ್ ಟ್ರಸ್ಟ್ ಇಂದ ಹಣ ಏನೇನು ಅಹ್ ಏನೇನು ಲಾಭ ಬರುತ್ತೋ ನಮಗೆ ಅದನ್ನು ನಾವು ಪುಸ್ತಕ ವಿತರಣೆ ಪುಸ್ತಕ ಪ್ರಕಟಣೆ ಮತ್ತೆ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಬೇಕು ಆ ದುಡ್ಡಿಂದ ಹ್ಮ್ ಪ್ರಭುಪಾದ ಹೇಳ್ತಾರೆ ಮಾಯಾಪುರ್ ಬೃಂದಾವನ ಜಗನ್ನಾಥ್ ಪುರಿ ಭಾರತದಲ್ಲಿ ಈ ಮೂರು ಕ್ಷೇತ್ರಗಳಲ್ಲಿ ಪವಿತ್ರ ಕ್ಷೇತ್ರಗಳಲ್ಲಿ ಮಾಯಾಪುರ್ ವೃಂದಾವನ್ ನವದ್ವೀಪ ಸಾರಿ ಮಾಯಾಪುರ್ ಬೃಂದಾವನ್ ಜಗನ್ನಾಥ್ ಪುರಿ ಅಂತ ಪ್ರೌಪಾದವ್ರು ಹೇಳ್ತಾರೆ ಪ್ರೌಪಾದವ್ರು ಅಲ್ಲಿ ತನಕ ಪ್ರೌಪಾ ಹೇಳ್ತಾನೆ ಇದ್ರಂತೆ ನಾನು ಅಮೆರಿಕಾನಲ್ಲೇ ಇರ್ತೀನಿ ಹ್ಮ್ ಯಾಕಂದ್ರೆ ನೀವೇ ಅಮೇರಿಕನ್ ಹುಡುಗರು ಯುವಕರು ಯುವಕಿಯ ಯುವತಿಯರು ನನಗೆ ಅಹ್ ನನ್ನ ಮಕ್ಕಳಿದ್ದ ಹಾಗೆ ನನ್ನ ಗುರು ನನ್ನ ಗುರು ಮಹಾರಾಜ್ ಭಕ್ತ ಸಿದ್ಧಾಂತ ನಿಮ್ಮನ್ನೆಲ್ಲ ಕಳ್ಸಿದ್ದಾರೆ ನನ್ಗೆ ನನ್ನ ಸಹಾಯ ಮಾಡ್ಲಿಕ್ಕೆ ಆದ್ರಿಂದ ನಾನ್ ನಿಮ್ ತಂದೆ ಇದ್ದ ಹಾಗೆ ಸೊ ಹೇಗೆ ತಂದೆಗೆ ವಯಸ್ಸಾದಾಗ ಮಗ ಅಥವಾ ಮಗಳು ತಂದೆಯನ್ನು ನೋಡ್ಕೋತಾರೋ ಹಾಗೆ ನೀವು ನನ್ನ ನೋಡ್ಕೊಳ್ಳಿ ನಾನು ಅಮೆರಿಕಾನೇ ಉಳ್ಕೋ ಅಮೆರಿಕಾಲೇ ಉಳ್ಕೊಂಡ್ಬಿಡ್ತೀನಿ ಅಂತ ಪ್ರಭುಪಾದ ಹೇಳಿದ್ರಂತೆ ಆದ್ರೆ ಈಗ ಸಡನ್ ಆಗಿ ಇದೆಲ್ಲ ಸಮಸ್ಯೆಗಳು ಬಂದ್ಮೇಲೆ ಪ್ರಭುಪಾದ ಅವರು ನಿರ್ಧಾರ ಬದಲಾಯಿಸ್ಬಿಡ್ತಾರೆ ಪ್ರಭುಪಾದ ಹೇಳ್ತಾ ನಾನು ಅಮೆರಿಕ ಹೋಗ್ತಾ ಇದ್ದೀನಿ ನಾನು ಭಾರತಕ್ಕೆ ಹೋಗ್ತೀನಿ ಆದ್ರೆ ಪ್ರಭುಪಾದ ಅವರು ನಿರಾಶರಾಗಿ ಹೋಗಿ ಇಷ್ಟೆಲ್ಲಾ ನಾನ್ ನಿಮಗ್ ಮಾಡ್ದೆ ನೀವೆಲ್ಲ ಮತ್ತೆ ಈಗ ಗುರುಗಳನ್ನ ನೋಡ್ಕೊಳ್ಳೋದು ನಾನ್ ನಿಮ್ಮನ್ನ ಏನ್ ಹೇಳೋದು ತ್ಯಜಿಸಿ ನಾನು ಹೋಗ್ತಾ ಇದ್ದೀನಿ ಹಂಗೆ ಹೇಳಲಿಲ್ಲ ಪ್ರಭುಪಾದ ಯಾಕಂದ್ರೆ ವೈಷ್ಣವರು ಅಂದ್ರೆ ಯಾವತ್ತು ಅವರ ಒಂದು ಕರುಣಾ ಭಾವನೆ ಇರುತ್ತೆ ಬಹಳ ಸಹನೆ ಇರುತ್ತೆ ಸೊ ಪ್ರಭುಪಾದವರು ಅವರ ಶಿಷ್ಯರ ಈ ಒಂದು ಅಪರಾಧವನ್ನು ಅವರು ತಿದ್ದ ತಿದ್ದ ತಿದ್ದಿದ್ರು ಆದ್ರೆ ಅದನ್ನು ಅವರು ಅಹ್ ಏನ್ ಹೇಳೋದು ಒಂದು ಹ್ಮ್ ಬೇರೆ ರೀತಿಯಲ್ಲಿ ನೋಡಿ ಅವರನ್ನು ತ್ಯಜಿಸ್ಲಿಲ್ಲ ಅವರು ಹ್ಮ್ ತಿದ್ದೋದು ಒಂದು ಆದ್ರೆ ತ್ಯಜಿಸೋದು ಇನ್ನೊಂದು ನಮ್ಮ ಮಕ್ಕಳು ಕೂಡ ತಪ್ಪು ಮಾಡ್ತಾರೆ ಆದ್ರೆ ನಾವು ಅದನ್ನು ತಿದ್ದಬಹುದು ಸರಿ ಮಾಡ್ಬಹುದು ಅವರು ಒಳ್ಳೇದಕ್ಕೆ ಆದ್ರೆ ಅವರನ್ನು ನಾವು ತ್ಯಜಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟೇ ತಪ್ಪು ಮಾಡ್ಲಿ ನಾವೇ ಎಷ್ಟು ತಪ್ಪು ಮಾಡಿಲ್ವಾ ಇಷ್ಟೆಲ್ಲಾ ತಪ್ಪು ಮಾಡಿ ಭಗವಂತನನ್ನು ಅಂದ್ರೆ ಭಗವಂತನನ್ನು ಮರೆತು ಈ ಪ್ರಪಂಚಕ್ಕೆ ಬಂತು ಏನೆಲ್ಲಾ ಮಾಡಿದೀವಿ ನಾವು ಭಗವಂತ ಭಗವಂತನಿಗೆ ಬೆನ್ ತೋರಿಸಿ ಬಂದಿದ್ದೀವಿ ನಾವು ಅಲ್ವಾ ಸೊ ಮಾಯಾ ಸುಖಕ್ಕೋಸ್ಕರ ಅಂತ ಒಂದು ಪರಮ ಸುಖವನ್ನು ಬಿಟ್ಟು ಬಂದಿದ್ದೀವಿ ಭಗವಂತ ಎಲ್ಲವನ್ನೂ ಸಹಿಸ್ತಾ ಇದ್ದಾನೆ ಆದ್ರಿಂದ ನಾವು ಸ್ವಲ್ಪ ಸಹಿಸ್ಲಿಕ್ಕೆ ಆಗೋದಿಲ್ವಾ ಸೊ ಪ್ರಭುಪಾದವ್ರು ಅದನ್ನೆಲ್ಲಾ ಸಹಿಸಿ ಪ್ರಭುಪಾದವರು ಏನ್ ಮಾಡ್ತಾರೆ ಯಾರು ಇಂತ ಅಪರಾಧಗಳು ಮಾಡ್ತಾ ಇದ್ರು ಅವ್ರಿಗೆ ಸನ್ಯಾಸ ಕೊಟ್ಬಿಟ್ರಂತೆ ಪ್ರಭುಪಾದ್ ಅಪರಾಧಿಗಳಿಗೆ ಪ್ರಭುಪಾದ್ ಅವರು ಸನ್ಯಾಸ ಯಾಕಂದ್ರೆ ಓಕೆ ಅಟ್ಲೀಸ್ಟ್ ಅವರು ಒಳ್ಳೆ ಕೆಲಸ ಮಾಡ್ತಾರೆ ಹೋಗ್ತಾರೆ ಪ್ರಚಾರ ಮಾಡ್ತಾರೆ ಅದರಿಂದ ಅವ್ರ ಶುದ್ಧೀಕರಣ ಆಗುತ್ತೆ ಅಂತ ಹ್ಮ್ ತ್ಯಜಿಸಿ ಬಿಟ್ರೆ ಇವನು ಕೆಟ್ಟವನು ಅಂತ ಇವನನ್ನ ದೂರ ಹಾಕ್ಬಿಟ್ರೆ ಅಥವಾ ತಪ್ಪು ಮಾಡಿದಾನೆ ಅಂತ ದೂರ ಹಾಕ್ಬಿಟ್ರೆ ಮತ್ತೆ ಅವ್ರಿಗೆ ಹ್ಮ್ ಮುಂದೆ ಬರ್ಲಿಕ್ಕೆ ಹೇಗೆ ಸಾಧ್ಯ ಸೊ ಇದೇ ರೀತಿಯಲ್ಲಿ ಮತ್ತೆ ಪ್ರಭುಪಾದ್ ಅವ್ರ ಅನ್ಕೊಂಡ್ರು ನಾನೀಗ ಭಾರತಕ್ಕೆ ಹೋಗಿ ನಾನು ಈಗ ಅಮೆರಿಕಾದಲ್ಲಿ ಇಷ್ಟೆಲ್ಲ ಕಷ್ಟಗಳು ಬಂದಿದೆ ಅದರಿಂದ ಏನ್ ಮಾಡೋಣ ಈಗ ಹೊಸಾದ ಒಂದು ಪ್ರಚಾರ ಕಾರ್ಯ ಆರಂಭಿಸೋಣ ಭಾರತದಲ್ಲಿ ಅಂತ ಸೊ ಆಗ ಪ್ರಭುಪಾದವರು ಅವರ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ ಭಾರತದಲ್ಲಿ ಇಷ್ಟೆಲ್ಲ ನಾವು ಮಾಡಬಹುದು ಆ ಈ ಅಂತ ಮತ್ತೆ ಪ್ರಭುಪಾದವರು ಈ ಸನ್ಯಾಸಿಗಳಲ್ಲಿ ಕೆಲವು ಜನರನ್ನು ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಇಂಡಿಯಾಗೆ ಸೊ ಪ್ರಭುಪಾದವ್ರು ಹೇಳ್ತಾರೆ ಸೊ ಇದ್ರ ಬಗ್ಗೆನು ಬಹಳ ಸುಂದರವಾಗಿ ಒಂದು ಪತ್ರ ಬರೆದಿದ್ದಾರೆ ನಾವು ಅದನ್ನ ಈಗ ಓದೋಣ ಬೇರೆ ಯಾರಾದ್ರೂ ಓದ್ತೀರಾ ಯಾರು ಓದಿಲ್ಲ ಗುರುಜಿ ನಿಮಿಷ ಯಾರು ನಿಮಿಷ ಯಾರು ಮಾತಾಡ್ತಿರೋದು ಸಾರಿ ಸುಗುಣ ಹಾ ಸುಗುಣ ಓಕೆ ಒಂದ್ ನಿಮಿಷ ಸುಗುಣ ಅವರೇ ಈಗ ಈಗ ಕಾಣಿಸ್ತಾ ಇದೆಯಲ್ಲ ಸ್ಕ್ರೀನು ಹಾ ಕಾಣಿಸ್ತಾ ಇದೆ ಆ ಓಕೆ ಒಂದು ನಿಮಿಷ ಹಾ ಇಲ್ಲಿಂದ ಓದಿ ನೀವೆಲ್ಲ ನನ್ನ ಮಕ್ಕಳು ನೀವೆಲ್ಲ ನನ್ನ ಮಕ್ಕಳು ನನ್ನ ಗುರುವು ನನ್ನ ಬಳಿಗೆ ಕಳಿಸಿದ ಅಮೆರಿಕೆಯ ಹುಡುಗ ಹುಡುಗಿಯರನ್ನು ನಾನು ಪ್ರೀತಿಸುತ್ತೇನೆ ಮತ್ತು ಅವರನ್ನು ನನ್ನ ಶಿಷ್ಯರನ್ನಾಗಿ ಸ್ವೀಕರಿಸಿದ್ದೇನೆ ನಿಮ್ಮ ದೇಶಕ್ಕೆ ಬರುವ ಮುನ್ನ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಸನ್ಯಾಸವನ್ನು ಸ್ವೀಕರಿಸಿದೆ ಸಾವಿರದ ಒಂಬೈನೂರ ನಲವತ್ನಾಲ್ಕರಿಂದ ಅಹ್ ನಾನು ಬಿಟಿಜಿ ಎನ್ನು ಪ್ರಕಟಿಸಿದ್ದೆ ಪ್ರಕಟಿಸುತ್ತಿದ್ದೆ ಸನ್ಯಾಸವನ್ನು ಸ್ವೀಕರಿಸಿದ ಮೇಲೆ ನಾನು ದೇವಾಲಯಗಳನ್ನು ನಿರ್ಮಿಸುವ ಪ್ರಯತ್ನ ಮಾಡದೆ ಮತ್ತು ಭಾರತದಲ್ಲಿನ ನನ್ನ ದೇವದ ದೇವ ಸಹೋದರರಂತೆ ಪಡೆಯುವುದಕ್ಕೆ ಯಾವ ಪ್ರಯತ್ನವನ್ನು ಮಾಡದೆ ನನ್ನ ಪುಸ್ತಕಗಳನ್ನು ಬರೆಯುವುದರಲ್ಲೇ ತೊಡಗಿದ್ದೆ ಈ ಭವಿಷ್ಯಗಳಲ್ಲಿ ನನಗೆ ಹೆಚ್ಚು ಆಸಕ್ತಿ ಇರಲಿಲ್ಲ ಏಕೆಂದರೆ ನನ್ನ ಗುರು ಮಹಾರಾಜರಿಗೆ ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟುವುದಕ್ಕಿಂತ ಮತ್ತು ಕೆಲವರು ನವಶಿಷ್ಯರನ್ನು ಮಾಡುವುದಕ್ಕಿಂತ ಪುಸ್ತಕಗಳ ಪ್ರಕಟಣೆಯೇ ಇಷ್ಟವಾಗಿತ್ತು ತಮ್ಮ ನವಶಿಷ್ಯರ ಸಂಖ್ಯೆ ಹೆಚ್ಚುತ್ತಿದೆ ಎಂದು ಕಂಡ ಕೂಡಲೇ ಅವರು ಈ ಜಗತ್ತನ್ನು ಬಿಡಲು ನಿರ್ಧರಿಸಿದರು ಶಿಷ್ಯರನ್ನು ಸ್ವೀಕರಿಸುವುದೆಂದರೆ ಶಿಷ್ಯನ ಬದುಕಿನ ಪಾಪದ ಪ್ರತಿಕ್ರಿಯೆಯನ್ನು ಹೀರಿಕೊಳ್ಳುವ ಜವಾಬ್ದಾರಿಯನ್ನು ಸ್ವೀಕರಿಸುವುದು ಎಂದರ್ಥ ಈ ಹೊತ್ತಿನಲ್ಲಿ ನಮ್ಮ ಇಸ್ಕ ಆವರಣದಲ್ಲಿ ರಾಜಕೀಯ ಮತ್ತು ವ್ಯವಹಾರಿಕ ಜಾಣ್ಮೆ ಪ್ರವೇಶಿಸಿವೆ ನಾನು ನಾನು ಬಹಳ 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 ವಿಶ್ವಾಸವಿಟ್ಟಿದ್ದ ನನ್ನ ಪ್ರೀತಿಯ ಶಿಸರಲ್ಲಿ ಕೆಲವರು ಮಾಯಿಯಿಂದ ಆವೃತರಾಗಿ ಈ ವಿಷಯದಲ್ಲಿ ಸಿಕ್ಕಿಕೊಂಡಿದ್ದಾರೆ ಇದರಿಂದ ನಾನು ಅಪಮಾನಕರ ಎಂದು ಭಾವಿಸುವ ಚಟುವಟಿಕೆ ಒಂದಿಷ್ಟು ನಡೆದಿದೆ ಆದುದರಿಂದ ನಾನು ನಿವೃತ್ತನಾಗಿ ಪುಸ್ತಕಗಳನ್ನು ಬರೆಯುವುದಕ್ಕೆ ಮಾತ್ರ ಗಮನ ಕೊಡುತ್ತೇನೆ ಬೇರೆನನ್ನು ಮಾಡುವುದಿಲ್ಲ ಎಂದು ನಿರ್ಧರಿಸಿದ್ದೇನೆ ಹರೇ ಕೃಷ್ಣ ಧನ್ಯವಾದಗಳು ಸೊ ಇಲ್ಲಿ ನೋಡ್ಬೋದು ಹೇಗೆ ಪ್ರಭುಪಾದವ್ರು ಹೇಳ್ತಾ ಇದ್ದಾರೆ ಅಹ್ ನಾನೀಗ ಪುಸ್ತಕಗಳ ಬರ ಪುಸ್ತಕಗಳ ಪ್ರಭುಪಾದ ಅವ್ರು ಮುಂಚೆಯಿಂದನೂ ಆ ಪುಸ್ತಕಗಳು ಆ ಪುಸ್ತಕಗಳ ಅನುವಾದ ಆ ಮತ್ತೆ ತಾತ್ಪರ್ಯಗಳ ಬರೆಯೋದ್ರಲ್ಲಿ ಇಡೀ ರಾತ್ರಿಯೇ ಕರಿ ಕಳೀತಾ ಇದ್ರು ಎಷ್ಟೋ ವರ್ಷಗಳಿಂದ ನಿದ್ದೆ ಕೆಟ್ಟು ಸೊ ಆ ಒಂದು ಕಾರ್ಯ ಅವರಿಗೆ ಬಹಳ ಮುಖ್ಯವಾದ ಕಾರ್ಯ ಆಗಿತ್ತು ಯಾಕಂದ್ರೆ ಅವರ ಗುರು ಗುರುಗಳು ಹೇಳಿದ್ರು ಎಷ್ಟೇ ದೇವಸ್ಥಾನ ಸ್ಥಾಪನೆ ಮಾಡಿದ್ರು ಪುಸ್ತಕಗಳಿಂದ ನಮ್ಮ ಈ ಒಂದು ಭಗವಂತನ ಈ ಒಂದು ಸಂದೇಶ ಇನ್ನು ಹೆಚ್ಚು ತಲುಪುತ್ತೆ ಬೃಹತ್ ಮೃದಂಗ ಅಂತ ಹೆಸರು ಕೊಟ್ಟಿದ್ರು ಅವರ ಗುರುಗಳು ಬೃಹತ್ ಮೃದಂಗ ಅಂದ್ರೆ ದೊಡ್ಡ ಮೃದಂಗ ಪುಸ್ತಕ ವಿತರಣೆ ಅಷ್ಟು ಮುಖ್ಯವಾದದ್ದು ಅವರ ಗುರುಗಳಿಗೆ ಅದರಿಂದ ಪ್ರಭುಪಾದ ಅವರು ಅದ್ರ ಮೇಲೆ ತುಂಬಾ ಒತ್ತು ಕೊಡ್ತಾ ಇದ್ರು ಸೊ ಪ್ರಭುಪಾದ ಹೇಳಿದ್ರು ಈಗ ಇಂಥದೆಲ್ಲ ದೂಷಿತ ವಾತಾವರಣ ಬಂದ ಮೇಲೆ ನಾನು ಅದನ್ನೇ ಮಾಡ್ತೀನಿ ಅಂತ ಪ್ರಭುಪಾದ್ ಅವರಲ್ಲಿ ಹೇಳ್ತಿದ್ದಾರೆ ಮತ್ತೆ ಇನ್ನೊಂದು ಒಂದು ಮುಖ್ಯವಾದ ವಿಷಯ ಏನ್ ಪ್ರಭುಪಾದವ್ರು ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ನಾನು ಇಲ್ಲಿ ತನಕ ಅಷ್ಟು ಒತ್ತು ಕೊಟ್ಟಿರ್ಲಿಲ್ಲ ಈ ದೇವಸ್ಥಾನ ನಿರ್ಮಾಣ ಮೇಲೆ ಬಟ್ ಈಗ ಆ ಇದ್ರ ಮೇಲೆ ಒತ್ತು ಕೊಡ್ತಾ ಇದ್ದೀನಿ ನಾನು ಅಂತ ಮತ್ತೆ ಪ್ರಭುಪಾದವ್ರು ಹೇಳ್ತಾರೆ ಗುರು ಶಿಷ್ಯರ ಹೆಚ್ಚು ಶಿಷ್ಯ ಶಿಷ್ಯರನ್ನು ನವ ಶಿಷ್ಯರು ನವ ಶಿಷ್ಯರು ಅಂದ್ರೆ ಅಹ್ ಏನ್ ಹೇಳೋದು ಅಹ್ ಈಗ ಭಕ್ತಿಯಲ್ಲೂ ಕೂಡ ಬೇರೆ ಬೇರೆ ತರ ಅಹ್ ಸ್ಟೇಜ್ಗಳಿರುತ್ತವೆ ಹಂತಗಳಿರುತ್ವೆ ಅಲ್ವಾ ಸೊ ಕನಿಷ್ಠ ಅಧಿಕಾರಿ ಅಂದ್ರೆ ಈಗೀಗ ತಾನೇ ಬರ್ತಾ ಇರೋದು ಭಕ್ತರ ಸಂಘದಲ್ಲಿ ಮತ್ತೆ ಮಧ್ಯಮ ಅಧಿಕಾರಿ ಇನ್ ಸ್ವಲ್ಪ ಮುಂದುವರೆದಿರೋದು ಉತ್ತಮ ಅಧಿಕಾರಿ ಅಂದ್ರೆ ಶುದ್ಧ ಭಕ್ತರು ಸೊ ಬಹಳ ಕನಿಷ್ಠ ಅಧಿಕಾರಿಗಳನ್ನು ಶಿಷ್ಯರನ್ನಾಗಿ ಒಪ್ಕೊಂಡ್ರೆ ಮತ್ತು ಗುರುಗಳಿಗೆ ಅವಳ ಕರ್ಮವನ್ನು ತಗೋಬೇಕಾಗತ್ತೆ ಹ್ಮ್ ಸೊ ಅದರಿಂದ ಈ ಕನಿಷ್ಠ ಅಧಿಕಾರಿಗಳ ಸಂಖ್ಯೆಯನ್ನು ನಾವು ಗುರುಗಳು ಹೆಚ್ಚು ಮಾಡ್ ಶಿಷ್ಯರನ್ನು ತಗೋಬಾರದು ಇಂತಹ ಕನಿಷ್ಠ ಅಧಿಕಾರಿ ಶಿಷ್ಯರನ್ನು ಸೊ ಈ ರೀತಿಯಲ್ಲಿ ಪ್ರಭುಪಾದ ಅವ್ರು ಹೇಳ್ತಾ ಇದ್ದಾರೆ ಹೇಗೆ ಬರೀ ನಮ್ಮ ಶಿಷ್ಯರ ಸಂಖ್ಯೆಯನ್ನು ಹೆಚ್ಚು ಮಾಡ್ಲಿಕ್ಕೆ ನಾವು ಶಿಷ್ಯರನ್ನು ಒಪ್ಕೋಬಾರದು ಯಾರು ಪ್ರಾಮಾಣಿಕರು ಇರ್ತಾರೋ ಅವ್ರನ್ನ ಮಾತ್ರ ಒಪ್ಕೋಬೇಕು ಸರಿ ಮತ್ತೆ ಇದೆ ನೋಡಿ ಜುಲೈ ಮೂವತ್ತೊಂದರಂದು ಪ್ರಭುಪಾದ್ ಅವರು ಭಾರತಕ್ಕೆ ಏಕೆ ಹೋಗ್ತಾ ಇದ್ದೀನಿ ಅಂತ ಈಗ ಒಂದು ಪತ್ರ ಬರೀತಾರೆ ಯಾರಾದ್ರೂ ಓದ್ತೀರಾ ಇದು ಬೇರೆ ಯಾರಾದ್ರೂ ಓದಿಲ್ದೇ ಇರೋರು ಯಾರು ಓದ್ತೀರಾ ಹರೇ ಕೃಷ್ಣ ಪ್ರಭುಜಿ ನನ್ನ ಇತರ ಸನ್ಯಾಸಿ ವಿದ್ಯಾರ್ಥಿಗಳಿಗೆ ನಾನೇ ಮೇಲ್ಪಂಕ್ತಿಯಾಗಬೇಕೆಂದು ನಾನು ಇನ್ನೂ ಮೂವರು ಸನ್ಯಾಸಿ ವಿದ್ಯಾರ್ಥಿಗಳೊಡನೆ ಜಪಾನಿಗೆ ಹೋಗುತ್ತಿದ್ದೇನೆ ನನ್ನ ದೈಹಿಕ ಸ್ಥಿತಿಯು ಇದನ್ನು ತಡೆದುಕೊಳ್ಳಲಾರದು ಆದರೂ ಸನ್ಯಾಸದ ಹೊಣೆಗಾರಿಕೆಯನ್ನು ನೀವು ಅರ್ಥ ಮಾಡಿಕೊಳ್ಳಲಿ ಎಂದು ನಾನು ಹೋಗುತ್ತಿದ್ದೇನೆ ಸಂಘದ ಗಟ್ಟಿ ದೇಹದಲ್ಲಿ ಬಿರುಕನ್ನುಂಟು ಮಾಡಬೇಡಿ ಎಂದು ನಾನು ನಿಮ್ಮೆಲ್ಲರಿಗೂ ಕಳಕಳಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳುತ್ತಿದ್ದೇನೆ ದಯೆ ದಯಿಟ್ಟು ವೈಯಕ್ತಿಕ ಆಕಾಂಕ್ಷಿಗಳಿಲ್ಲದೆ ಒಟ್ಟಿಗೆ ಕೆಲಸ ಮಾಡಿ ಆದ ಅದರಿಂದ ನಮ್ಮ ಧ್ಯೇಯಕ್ಕೆ ನೆರವಾಗುತ್ತದೆ ಇನ್ನ ಗುರುವು ಕೆಲವೊಮ್ಮೆ ಸಾಮಾನ್ಯ ಮನುಷ್ಯನಂತೆ ನಡೆದುಕೊಂಡರೂ ಗುರುವನ್ನು ಸಾಮಾನ್ಯ ಮನುಷ್ಯನಂತೆ ಕಾಣಬಾರದು ಎನ್ನುವುದು ವೇದಗಳ ಆದೇಶ ಅವನನ್ನು ಅತಿ ಮಾನವನೆಂದೇ ಒಪ್ಪಿಕೊಳ್ಳುವುದು ಶಿಷ್ಯನ ಕರ್ತವ್ಯ ನಿಮ್ಮ ಕಾಗದ ಪ್ರ ಕಾಗದದ ಪ್ರಾರಂಭದಲ್ಲಿ ನೀವು ಕೊಟ್ಟಿರುವ ಸೇನಾ ಮತ್ತು ಸಿಪಾಯಿಯ ಹೋಲಿಕೆ ತುಂಬಾ ಯೋಗ್ಯವಾಗಿದೆ ನಾವು ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿದ್ದೇವೆ ಒಂದು ಕಡೆ ಮಾಯೆ ಮತ್ತೊಂದು ಕಡೆ ಕೃಷ್ಣ ಆದುದರಿಂದ ಯುದ್ಧವನ್ನು ನಿಯಂತ್ರಿಸುವ ಸೂತ್ರಗಳನ್ನು ಅನುಸರಿಸಬೇಕು ಏಕೆಂದರೆ ಸೇನಾ ನಾಯಕನ ಅಪ್ಪಣೆಯನ್ನು ಪರಿಪಾಲಿಸಬೇಕು ಇಲ್ಲವಾದರೆ ಸಿಪಾಯಿಗಳ ಯುದ್ಧ ಶಕ್ತಿಯನ್ನು ನಿರ್ದೇಶಿಸಿ ವಿರೋಧಿಗಳನ್ನು ಸೋಲಿಸುವುದು ಅಸಾಧ್ಯವಾಗುತ್ತದೆ ಆದುದರಿಂದ ದಯೆಯಿಟ್ಟು ಧೈರ್ಯ ಧೈರ್ಯತ್ವ ನಮ್ಮ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ಮುನ್ನಡೆಸಿ ವಿಜಯವನ್ನು ಸಾಧಿಸುವಂತೆ ನೀವು ಏನು ಮಾಡಿದರೂ ಸರಿಯಾಗಿ ಸರಿಯಾದ ರೀತಿಯಲ್ಲಿ ಮಾಡಿ ಹ್ಮ್ ಧನ್ಯವಾದಗಳು ಹರೇ ಕೃಷ್ಣ ಮಹಾಲಕ್ಷ್ಮಿ ಅವರೇ ಸೊ ಇಲ್ಲಿ ಪ್ರೌಪಾದ ಸುಂದರ ಉದಾಹರಣೆ ಕೊಡ್ತಿದ್ದಾರೆ ಒಂದು ಸಿಪಾಯಿ ಮತ್ತೆ ಆ ಸೇನಾ ನಾಯಕ ಇರ್ತಾರಲ್ಲ ಅವರ ಮಧ್ಯೆ ಆ ಸಂಬಂಧ ಬಹಳ ಮುಖ್ಯವಾದದ್ದು ಆ ಸೇನಾ ನಾಯಕರ ಮೇಲೆ ವಿಶ್ವಾಸ ಇಲ್ದಿದ್ರೆ ಮತ್ತೆ ಹೇಗೆ ಸೇನೆ ಹೋರಾಡೋದು ಅಲ್ವಾ ಸೊ ಎದುರುಗಡೆ ಸೇನೆ ಅವರು ಬಲ್ ಬಲಶಾಲಿಯಾಗಿ ಅವರು ಹೋರಾಡ್ತಾ ಇದ್ದಾರೆ ಇಲ್ಲಿ ನಾವು ನಮ್ಮ ಸೇನಾ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇಲ್ದಿದ್ರೆ ಹ್ಮ್ ಮತ್ತೆ ನಾವು ಹೇಗೆ ಹೋರಾಡೋದು ಅದೇ ರೀತಿಯಲ್ಲಿ ನಮ್ಮ ವಿರುದ್ಧ ತೌಪಾದವರು ಯಾಕೆ ಇದು ಈ ಉದಾಹರಣೆ ಕೊಡ್ತಿದ್ರೆ ನಮ್ಮ ವಿರುದ್ಧ ಇಡೀ ಮಾಯಾ ಶಕ್ತಿಯೇ ಇದೆ ಭಗವಂತನ ಬಹಿರಂಗ ಶಕ್ತಿ ಬಹಳ ಶಕ್ತಿಶಾಲಿ ಆದ ಭಗವಂತ ಹೇಳ್ತಾನೆ ದೈವಿ ಹೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾ ಮೇತ ಅಂತ ಇರ್ತಿದೆ ಅಂದ್ರೆ ಈ ನನ್ನ ಮಾಯಾಶಕ್ತಿ ಬಹಳ ದುರತ್ಯ ಬಹಳ ಕಷ್ಟ ಇದನ್ನು ದಾಟೋದು ಆದ್ರೆ ನನ್ನಲ್ಲಿ ಯಾರು ಶರಣಾಗತರಾಗ್ತಾರೋ ಅವರು ಸುಲಭವಾಗಿ ದಾಟಬಹುದು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ ಸೊ ಅಂತಹ ಮಾಯಾ ಶಕ್ತಿಯ ವಿರುದ್ಧ ಹೋರಾಡುವ ಆ ಏನ್ ಹೇಳದು ಹೋರಾಡ್ಲಿಕ್ಕೆ ಧೈರ್ಯ ಕೂಡ ಹೇಗೆ ಬರಬಹುದು ನಮ್ಗೆ ನಮ್ಮಂತ ಕಲಿಯುಗ ಜೀವಿಗಳಿಗಂತೂ ನಾವು ಮಾಯಾಶಕ್ತಿಗೆ ಒಳಗಾಗಿ ಒಳಗಾಗಿ ಹೋಗ್ತೀವಿ ಹೊರತು ಮಾಯಾಶಕ್ತಿಯ ವಿರುದ್ಧ ಹೋರಾಡ್ಲಿಕ್ಕೆ ಶಕ್ತಿ ಅಥವಾ ಬುದ್ಧಿ ಕೂಡ ಇಲ್ಲ ನಮ್ಗೆ ಅದರಿಂದ ಪ್ರಭುಪಾದಕ್ಕೆ ಹೇಳ್ತಾರೆ ನಾವೆಲ್ಲರೂ ಒಟ್ಟಿಗೆ ಹೋರಾಡಿದ್ರೆ ನಮಗೆ ಖಂಡಿತವಾಗಲು ಒಂದು ಚಾನ್ಸ್ ಇದೆ ಗೆಲ್ಲಕ್ಕೆ ಸೊ ಪ್ರಭುಪಾದವರು ಆ ಸೇನೆ ಹ್ಮ್ ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಬಂದು ಉದ್ಘಾಟನೆ ಮಾಡಿದ್ದು ಈ ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಪ್ರಭುಪಾದವರು ಸೇನಾಪತಿ ಭಕ್ತ ಸೊ ಆ ಸೇನಾಪತಿ ಭಕ್ತರಾದ ಪ್ರಭುಪಾದವರು ಅವರು ನಾಯಕರು ಸೊ ಅವರು ಈ ಇಡೀ ಯುದ್ಧವನ್ನು ನಡೆಸ್ತಾ ಇದ್ದಾರೆ ಮಾಯಾಶಕ್ತಿ ವಿರುದ್ಧ ಆದ್ರಿಂದ ನಾವೆಲ್ಲರೂ ಕೂಡ ಅವರ ಶಿಷ್ಯರು ಅಥವಾ ಅವರ ಮೊಮ್ಮಕ್ಕಳ ಹಾಗೆ ನಾವು ಅವರ ಜೊತೆ ಹೋರಾಡಬೇಕೆ ಹೊರತು ಪ್ರೌಪಾದವರು ಹೇಳ್ತಾರಲ್ಲ ನಾವು ಈ ಒಂದು ಆ ಏನ್ ಹೇಳೋದು ಅಹ್ ಇಸ್ಕಾನ್ ಸಂಸ್ಥೆಯಲ್ಲಿ ನಾವು ಇಷ್ಟು ಕಷ್ಟಪಟ್ಟು ಇಷ್ಟು ಒಂದು ಅಹ್ ಇಷ್ಟು ಕಷ್ಟಪಟ್ಟು ಮಾಡಿರುವ ಒಂದು ಸಂಸ್ಥೆಯನ್ನು ದಯವಿಟ್ಟು ನೀವು ಮುರಿಬೇಡಿ ಅಂತ ಪ್ರೂಪಾದ ಹೇಳ್ತಾರೆ ನಾನು ಕೇಳ್ಕೊಳ್ಳ ಪ್ರಾರ್ಥನೆ ಮಾಡ್ಕೊಳ್ತೀನಿ ಹ್ಮ್ ಏನಂತ ಸಂಘದ ಗಟ್ಟಿ ದೇಹದಲ್ಲಿ ಬಿರುಕನ್ನುಂಟು ಮಾಡಬೇಡಿ ದಯವಿಟ್ಟು ವೈಯಕ್ತಿಕ ಆಕಾಂಕ್ಷೆಗಳಿಲ್ಲದೆ ಒಟ್ಟಿಗೆ ಕೆಲಸ ಮಾಡಿ ನಾವು ನಮ್ಮ ಸ್ವಾರ್ಥವನ್ನು ಪೂರೈಸಲಿಕ್ಕೆ ಇಸ್ಕಾನ್ ಸಂಸ್ಥೆಗೆ ಬಂದಿಲ್ಲ ನಾವು ಹ್ಮ್ ಅದನ್ನ ಅರ್ಥ ಮಾಡ್ಕೋಬೇಕು ಎಷ್ಟೋ ಜನ ಬರ್ತಾರೆ ಹೌದು ಓ ಇಲ್ಲಿ ದುಡ್ಡು ಒಳ್ಳೆ ದುಡ್ಡು ಸಿಗುತ್ತೆ ಎಲ್ಲಾ ಫಾರಿನರ್ಸ್ ಇರ್ತಾರೆ ಅಥವಾ ಇಲ್ಲಿ ಒಳ್ಳೆ ಅಹ್ ಯಾರೋ ಸಿಗ್ತಾರೆ ಮದುವೆ ಆಗ್ಲಿಕ್ಕೆ ಅಥವಾ ಇಲ್ಲಿ ಹೋಗಿ ನಾನ್ ದೊಡ್ಡ ಮನುಷ್ಯ ಆಗ್ಬಿಡ್ತೀನಿ ಅಥವಾ ನನ್ಗೆ ಬೇರೆ ಹೊರಗಡೆ ಕೆಲಸ ಸಿಕ್ತಿಲ್ಲ ಅದಕ್ಕೆ ನಾನು ಇಸ್ಕೊಂದ್ ದೇವಸ್ಥಾನದಲ್ಲಿ ಜಾಯಿನ್ ಆಗ್ಬಿಡ್ತೀನಿ ಹಿಂಗೆಲ್ಲಾ ಎಷ್ಟೋ ಜನ ಏನೇನೋ ಇಟ್ಕೊಂಡ್ ಬರ್ತಾರೆ ಆದ್ರೆ ನಿಜವಾಗ್ಲು ಒಂದೇ ಒಂದು ಕಾರಣ ಇರ್ಬೇಕು ನಮ್ಗೆ ಅದು ಶುದ್ಧ ಭಕ್ತಿ ಭಗವಂತನ ಸೇವೆ ಮಾಡ್ಲಿಕ್ಕೆ ಬರ್ಬೇಕು ನಾವು ಸೊ ಈ ರೀತಿಯಲ್ಲಿ ಪ್ರಭುಪಾದವ್ರು ನಮ್ರ ವಿನಂತೆ ಒಂದು ಪ್ರಾರ್ಥನೆ ಮಾಡ್ತಿದ್ದಾರೆ ನೋಡಿ ಗುರುಗಳಾದ್ರೂ ಕೂಡ ಅವರ ಶಿಷ್ಯರಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ ದಯವಿಟ್ಟು ಈ ಒಂದು ಸಂಸ್ಥೆಯಲ್ಲಿ ನೀವು ಈ ತರ ಬಿರುಕನ್ನು ಉಂಟು ಮಾಡಬೇಡಿ ಅಂತ ಪ್ರಭುಪಾದರು ಹೇಳ್ತಾ ಇದ್ದಾರೆ ಇಲ್ಲಿ ಹ್ಮ್ ಸೊ ನನ್ನ ನನ್ನ ಜೊತೆ ನೀವೆಲ್ಲರೂ ಕೂಡ ನಾನು ಹೇಳಿದ್ದನ್ನು ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ್ಲು ಈ ಯುದ್ಧವನ್ನು ನಾವು ಒಟ್ಟಿಗೆ ಗೆಲ್ಲಬಹುದು ಅಂತ ಪ್ರಭುಪಾದರು ಹೇಳ್ತಾರೆ ಹರೇ ಕೃಷ್ಣ ಸೊ ಮತ್ತೆ ಅಹ್ ಲಾಸ್ಟ್ ಅಲ್ಲಿ ಆ ಇನ್ನೊಂದು ಹೇಳ್ತಾ ಇದ್ದಾರೆ ಭಾರತಕ್ಕೆ ಹೋಗುವ ತಮ್ಮ ಯೋಜನೆಗಳನ್ನು ಆ ಇಲ್ಲಿ ಪತ್ರಗಳ ಮೂಲಕ ಹೇಳ್ತಿದ್ದಾರೆ ಹರೇ ಕೃಷ್ಣ ಪ್ರಭು ಪ್ರಭು ಓದಿ ಅವರು ಹರೇ ಕೃಷ್ಣ ಪ್ರಭು ನಮ್ಮ ಬದುಕು ಬಹು ಅಶ್ವನವಾದುದು ಯಾರೊಬ್ಬರ ವೈಯಕ್ತಿಕ ಆಕಾಂಕ್ಷೆಗಳನ್ನು ಸಾಧಿಸಿಕೊಳ್ಳಬಹುದು ಕೊಳ್ಳುವುದು ಕೃಷ್ಣನ ಪ್ರಜ್ಞೆ ಚಳುವಳಿಯು ಉದ್ದೇಶವಲ್ಲ ಇದು ಇಡೀ ಪ್ರಪಂಚಕ್ಕಾಗಿ ಇರುವ ಗಂಭೀರವಾದ ಚಳವಳಿ ಆದ್ದರಿಂದಲೇ ನಾನು ಜಪಾನಿನಿಂದ ಪ್ರಾರಂಭಿಸಿ ಪೂರ್ವಾರ್ಧ ಗೋಳಕ್ಕೆ ಹೋಗುತ್ತಿದ್ದೇನೆ ನಮ್ಮದು ನಾಲ್ಕು ಜನರ ತಂಡ ನಾವೆಲ್ಲ ಸನ್ಯಾಸಿಗಳು ಈಚೆಗೆ ಸನ್ಯಾಸದ ದೀಕ್ಷೆಯನ್ನು ಸ್ವೀಕರಿಸಿದ ನನ್ನ ಶಿಷ್ಯರಿಗೆ ಮೇಲೆ ಮೇಲ್ ಮೇಲ್ಭಾಗಕ್ಕಿಂತ ಮೇಲ್ಭಾಗಕ್ಕಿಂತ ಆಗಬೇಕೆಂದು ನಾನು ಈ ಮುಪ್ಪಿನಲ್ಲಿ ಈ ತಂಡದೊಂದಿಗೆ ಹೋಗುತ್ತಿದ್ದೇನೆ ಪ್ರಭುಪಾದರ ಭಾರತದ ಪ್ರವಾಸಕ್ಕೆ ಸಿದ್ಧತೆ ಮಾಡಲು ಅವರ ಕಾರ್ಯದರ್ಶಿ ಆ ಆನಂದರು ಈಗ ದೇವಾನಂದ ಸ್ವಾಮಿ ವಲಸೆ ಅರ್ಜಿಯ ನಮ್ಮ ನಮೂನೆಯಲ್ಲಿದ್ದಾರೆ ನಮೂಲಿದ್ದ ಅಹ್ ಪ್ರಶ್ನೆ ಪ್ರಶ್ನೆಯ ಪ್ರಶ್ನೆಗಳನ್ನು ಕೇಳುತ್ತಾ ಹೋದರು ಅವರು ಯಾಂತ್ರಿಕವಾಗಿ ಪ್ರಶ್ನೆಗಳನ್ನು ಓದಿ ಪ್ರಭುಪಾದರು ಉತ್ತರ ಹೇಳಿದಂತೆ ನಮೂನೆಯನ್ನು ಭರ್ತಿ ಮಾಡುತ್ತಿದ್ದರು ನಮೂನೆಯನ್ನು ಓದುತ್ತಾ ದೇವಾಲಯದವರು ನೀವು ಯಾವುದಾದರೂ ಅಪಾರದ ಕೃತ್ಯಗಳನ್ನು ಮಾಡಿದ್ದೀರಾ ಎಂದು ಹೇಳಿದರು ಪ್ರಭುಪಾದರು ಕಣ್ಣುಗಳು ಅರಳಿದವು ನೀನು ನಿನ್ನ ಗುರುವನ್ನು ಗುರುವನ್ನು ಅವರು ಅಪಾರದ ಕೃತ್ಯಗಳನ್ನು ಮಾಡಿದ್ದಾರೆಯೇ ಎಂದು ಪ್ರಶ್ನಿಸಿ ಪ್ರಶ್ನಿಸುತ್ತೀಯೇ ಭಗವಾನರು ಕಡೆ ತಿರುಗಿ ಅವರು ಹೇಳಿದರು ನೋಡು ನನ್ನ ಸುತ್ತ ನಾನು ನಕ್ಕಲು ಸಾಧ್ಯವಿಲ್ಲ ಜನರು ಇದ್ದಾರೆ ನೆಚ್ಚಲು ಸಾಧ್ಯವಿಲ್ಲ ಜನರೇ ಇದ್ದಾರೆ ಇದೊಂದು ಅಪಾಯಕರ ಸನ್ನಿವೇಶ ಇಲ್ಲಿ ನೋಡ್ಬೋದು ಹೇಗೆ ಪ್ರಭುಪಾದವರು ಅವರ ಯೋಜನೆಯನ್ನು ಹೇಳ್ತಾ ಇದ್ದಾರೆ ನಾನು ಈ ಸನ್ಯಾಸಿಗಳ ಜೊತೆ ಹೋಗ್ತಾ ಇದ್ದೀನಿ ಈ ವಯಸ್ಸಿನಲ್ಲೂ ಕೂಡ ನಾನು ಇಪ್ಪತ್ತೈದು ವರ್ಷದಲ್ಲಿ ನಾನು ಹೋಗಿ ಜಪಾನಿಗೆ ಈ ತರ ಪ್ರಚಾರ ಕಾರ್ಯವನ್ನು ನಾನು ಮುಂದುವರಿಸ್ತಾ ಇದ್ದೀನಿ ಒಂದು ಉದಾಹರಣೆಯನ್ನು ನಾನು ತೋರಿಸ್ಲಿಕ್ಕೆ ನನ್ನ ಶಿಷ್ಯರಿಗೆ ಸನ್ಯಾಸಿ ಅಂದ್ರೆ ಸನ್ಯಾಸ ಧರ್ಮ ಹೇಗೆ ಪಾಲನೆ ಮಾಡಬೇಕು ಅವರು ಇಡೀ ಪ್ರಪಂಚದಲ್ಲಿ ಅವರು ಭ್ರಮಣೆ ಮಾಡಿ ಎಲ್ಲ ಕೋನೆ ಕೋ ಪ್ರತಿಯೊಂದು ದೇಶದಲ್ಲಿ ಪ್ರತಿಯೊಂದು ನಗರದಲ್ಲಿ ಅವರು ಹರಿನಾಮ ಹರಿ ಸಂಕೀರ್ತನೆಯನ್ನು ಅವರು ಹರಡಬೇಕು ಇದು ಸನ್ಯಾಸಿ ಧರ್ಮ ಅಂತ ಪ್ರಭುಪಾದ ಅವರು ಅವರ ಸ್ವ ಸ್ವಂತ ಉದಾಹರಣೆಯಿಂದ ತೋರಿಸ್ಕೊಡ್ತಾರೆ ಎನಿವೆ ಸೊ ಅಷ್ಟರಲ್ಲಿ ಇನ್ನೊಂದು ಇನ್ನೊಂದು ಘಟನೆ ಏನಾಯ್ತು ಅಂದ್ರೆ ಪ್ರಭುಪಾತ್ ಅವರು ಈ ತರ ವೀಸಾ ಏನ್ ಹೇಳೋದು ವೀಸಾ ಅಲ್ಲಿ ಇರುತ್ತಲ್ಲ ಪಾಸ್ಪೋರ್ಟ್ ಮತ್ತೆ ವೀಸಾ ಫಾರ್ಮಲ್ಲಿ ನೀವೇನಾದ್ರೂ ಅಪರಾಧ ಕಾರ್ ಕೃತ್ಯಗಳನ್ನು ಮಾಡಿದ್ದೀರಾ ಅಂತ ಕೇಳ್ತಾರೆ ಕ್ರಿಮಿನಲ್ ಆಕ್ಟಿವಿಟೀಸ್ ಏನಾದ್ರೂ ಮಾಡಿದ್ದೀರಾ ಅಂತ ಸೊ ಅದಕ್ಕೆ ದೇವಾನಂದ ಪ್ರಭು ಅವರ ಶಿಷ್ಯರು ಬರಿತಾ ಬರಿತಾ ಅಲ್ಲಿದ್ದ ಪ್ರಶ್ನೆಗಳನ್ನು ಯೋಚನೆ ಮಾಡದೆ ಒಳ್ಳೆ ಒಂದೊಂದ್ಸಲಿ ಹಂಗೆ ಆಗುತ್ತಲ್ಲ ನಾವು ನಮ್ಮ ನಿಯಮಾಗ್ರಹ ಅಂತ ಹೇಳ್ತೀವಲ್ಲ ನಾವು ನಾವು ಆ ಉದ್ದೇಶವನ್ನು ಮರ್ತು ಬಿಡ್ತೀವಿ ನಾವು ಮಾಡುವ ಕಾರ್ಯದ ಉದ್ದೇಶ ಮರೆತು ಬರೀ ಅದನ್ನ ಮಾಡ್ಬೇಕು ಅಂತ ಮಾಡ್ತೀವಿ ಎಷ್ಟೋ ಸಲ ಸೊ ಆ ರೀತಿಯಲ್ಲಿ ಪ್ರಭುಪಾದವರು ಗುರುಗಳು ನಿಂತಿದ್ದಾರೆ ಗುರುಗಳನ್ನೇ ಸೀದಾ ಕೇಳ್ತಿದ್ದಾನ ಅಲ್ಲಿ ಬರ್ದಿರೋ ಪ್ರಶ್ನೆ ನೀವೇನಾದ್ರೂ ಅಪರಾಧವನ್ನು ಮಾಡಿದ್ದೀರಾ ಅಂತ ಮತ್ತೆ ಪ್ರಭುಪಾದ ಹೇಳ್ತಾರೆ ಏನಯ್ಯ ಹೆಂಗ್ ಕೇಳ್ತೆ ನಿನ್ನ ಗುರುವನ್ನ ಇಂಥ ಪ್ರಶ್ನೆ ಕೇಳ್ತಿದ್ಯಲ್ಲ ನಿನ್ನ ಮನಸ್ಸು ಎಲ್ಲಿದೆ ಹ್ಮ್ ಹೇಗೆ ಇಂಥ ಪ್ರಶ್ನೆ ಕೇಳ್ತಿದ್ದೆ ನಿನ್ನ ಗುರುವನ್ನು ಸೊ ಮತ್ತೆ ಪ್ರಭುಪಾದವ್ರಿಗೆ ಹೇಳ್ತಾರೆ ಪ್ರಭುಪಾತ್ ಭಗವಾನ್ ಪ್ರಭುಗೆ ಹೇಳ್ತಾರೆ ನೋಡಿ ಈ ತರ ಯಾರಲ್ಲಿ ಯಾರನ್ನ ನೆಚ್ಚಲು ಸಾಧ್ಯ ನೆಚ್ಚಬೇಕು ಅಂತಾನೆ ಗೊತ್ತಾಗಲ್ಲ ನನಗೆ ಹ್ಮ್ ಯಾರು ಜನ ನನ್ನ ಸುತ್ತ ಇದ್ದಾರೋ ನಾನು ವಿಶ್ವಾಸ ಹಾಕಿದ್ನೋ ಅವರೇ ಇಂತ ಪ್ರಶ್ನೆಗಳು ಕೇಳ್ತಿದ್ದಾರೆ ಅಂತ ಪ್ರಭುಪಾದ್ ಬಹಳ ಬೇಜಾರು ಮಾಡ್ಕೋತಾರೆ ಎನಿವೆ ಇದೆಲ್ಲ ಪಾಶ್ಚಾತ್ಯ ದೇಶಗಳಲ್ಲಿ ವಿಶ್ ವಿಶೇಷವಾಗಿ ಅಲ್ಲಿ ಭಾರತದಲ್ಲೂ ಆಗ್ಬಹುದು ಆದ್ರೆ ಅಲ್ಲಿ ಇದೆಲ್ಲ ನಡೆಯುತ್ತೆ ಅಂತ ಪ್ರಭುಪಾದವರಿಗೆ ಒಂದು ವಿಧದಲ್ಲಿ ಆ ಗೊತ್ತಿತ್ತು ಅದರಿಂದ ಅವರು ಸಹಿಸಿಕೊಂಡು ಮುಂದೆ ಹೋಗ್ತಾರೆ ಹ್ಮ್ ಎನಿವೆ ಸೊ ಪ್ರಭುಪಾದವ್ರು ಈ ರೀತಿಯಲ್ಲಿ ಅಮೆರಿಕ ಇಂದ ಭಾರತ ದೇಶಕ್ಕೆ ಹೊರಡ್ತಾರೆ ಆ ಸೊ ಆದ್ರೆ ಭಾರತಕ್ಕೆ ಹೋಗೋಕ್ಕೆ ಮುಂಚೆ ಪ್ರಭುಪಾದವರು ಜಪಾನ್ಗೆ ಹೋಗ್ತಾರೆ ಹ್ಮ್ ಸೊ ಜಪಾನ್ಗೆ ಯಾಕೆ ಹೋಗ್ತಾರೆ ಅದು ಅಫ್ಕೋರ್ಸ್ ಈಗ ಮುಂದೆ ನೋಡ್ತೀವಿ ಆ ಆದ್ರೆ ಅಲ್ಲಿ ಪ್ರಭುಪಾದವರು ಅಹ್ ಇನ್ನೇನು ಹೊರಡ್ಬೇಕು ಅಂತಿದ್ದಾಗ ಆ ಪ್ರಭುಪಾತ್ ಅವರು ಹಿಂದಿನ ರಾತ್ರಿ ಎಲ್ಲರಿಗೂ ಶಿಷ್ಯರ ಜೊತೆ ಕೂತ್ಕೊಂಡು ಮಾತಾಡ್ತಾರೆ ಎಷ್ಟೋ ಜನ ಶಿಷ್ಯರಿಗೆ ಬಹಳ ಬೇಜಾರಾಗುತ್ತೆ ಯಾಕೆ ಪ್ರಭುಪಾದವ್ರನ್ನು ಬಿಟ್ಟು ಹೋಗ್ತಿದ್ದಾರೆ ಜೊತೆ ಏನೋ ಬೇಜಾರಾಗಿದೆ ಅಂತ ಎಲ್ರಿಗೂ ಗೊತ್ತಿರಲ್ಲ ಈ ವಿಷಯಗಳು ನಾವೆಲ್ಲ ಚರ್ಚೆ ಮಾಡಿದ್ವಲ್ಲ ಈಗ ಅದು ಕೆಲವರಿಗೆ ಮಾತ್ರ ಗೊತ್ತಿತ್ತು ಈ ತರ ಎಲ್ಲಾ ನಡೀತಾ ಇದೆ ಅಂತ ಸೊ ಮತ್ತೆ ಪ್ರಭುಪಾದವ್ರು ಹೇಳ್ತಾರೆ ನೀವೇನು ಯಾರು ಅಂದ್ರೆ ಎಲ್ರು ಈಗ ಒಟ್ಟಿಗೆ ಒಂದು ರಾತ್ರಿ ಹಿಂದೆ ಹೊರಡಕ್ಕೆ ಒಂದು ರಾತ್ರಿ ಹಿಂದೆ ಪ್ರಭುಪಾದವ್ರು ಎಲ್ರಿಗೂ ಈ ತರ ಆ ಹೇಳ್ತಾರೆ ಯಾರು ಏನು ಚಿಂತೆ ಮಾಡಬೇಡಿ ನಾವು ಹಿಂದೆ ಹೋಗ್ತಿಲ್ಲ ಮುಂದೆನೆ ಹೋಗ್ತಾ ಇದ್ದೀವಿ ಕರೆಕ್ಟ್ ಆಗಿ ಸಮಯ ಬಂದಾಗ ನಾ ಎಲ್ಲ ಹೇಳ್ತೀನಿ ನಾನ್ ಸರಿ ಮಾಡ್ತೀನಿ ಅಂತ ಸೊ ಪ್ರಭುಪಾತ್ ಅವರು ಅವ್ರ ಶಿಷ್ಯರಿಗೆ ಮಾಯಾ ಶಕ್ತಿ ಎಷ್ಟು ಒಂದು ಸೂಕ್ಷ್ಮವಾದ ಶಕ್ತಿ ಎಷ್ಟು ಎಚ್ಚರಿಕೆಯಿಂದ ಇರಬೇಕು ನಾವು ಹ್ಮ್ ನಮ್ಮ ಭಾರತ ಸೇನೆಯಲ್ಲಿ ಹೇಳ್ತೀವಲ್ಲ ನಾವು ಸಾವಧಾನ್ ಸಾವಧಾನ್ ಅಂದ್ರೆ ನಾವು ನಿಜವಾಗಿಯೂ ನಾವು ಗಮನ ಕೊಟ್ಟು ಹ್ಮ್ ಒಂದೊಂದು ನಿಮಿಷ ನಿಮಿಷ ಒಂದು ಕ್ಷಣ ಕ್ಷಣ ಕ್ಷಣದಲ್ಲಿ ಮಾಯಾ ಬರ್ದೇ ಇರಂಗೆ ನಾವು ಗಮನ ಕೊಡ್ಬೇಕು ಹ್ಮ್ ಯಾಕಂದ್ರೆ ಮಾಯಾ ಒಂದು ಕ್ಷಣ ಕೂಡ ನಾವು ಅಲ್ಲಿ ಇಲ್ಲಿ ಮನಸ್ಸು ಹೋದ್ರೆ ಮಾಯಾ ಬರಬಹುದು ನಮ್ಮ ಜಪ ಮಾಡುವಾಗ ಬೆಳಗ್ಗೆ ಹೊತ್ತು ಹಂಗೆ ಆಗುತ್ತಲ್ಲ ಎಷ್ಟೋ ಸಲ ನಾವು ಒಂದು ನಿಮಿಷ ಅಲ್ಲಿ ಇಲ್ಲಿ ಬಿಟ್ರೆ ನಮ್ಮ ಮನಸ್ಸು ಎಲ್ಲೋ ಎಳ್ಕೊಂಡು ಹೋಗ್ಬಿಡುತ್ತೆ ಆಮೇಲೆ ಅರ್ಧ ಗಂಟೆ ಬೇರೆ ಎಲ್ಲೋ ಸುತ್ತಾನೆ ಇರುತ್ತೆ ನಮಗೆ ಅರ್ಥ ಆಗೋಷ್ಟೊತ್ತಿಗೆ ನಾವು ಸುತ್ತ ಇದ್ದೀವಿ ಅಂತ ಅರ್ಥ ಆಗೋಷ್ಟೊತ್ತಿಗೆ ಇಡೀ ಪ್ರಪಂಚನೇ ಭ್ರಮಣೆ ಮಾಡಿಬಿಡುತ್ತೆ ಅಷ್ಟು ಬಲವಂತವಾದದ್ದು ಈ ಮನಸ್ಸು ಅರ್ಜುನ ಹೇಳ್ತಾನಲ್ಲ ಕೃಷ್ಣನಿಗೆ ಗಾಳಿ ಕೂಡ ಸುಲಭವಾಗಿ ನಾವು ನಿಯಂತ್ರಣದಲ್ಲಿ ತರ್ಬೋದಾದ್ರೆ ನನ್ನ ಮನಸ್ಸನ್ನು ತರಲಿಕ್ಕಾಗೋದಿಲ್ಲ ಗಾಳಿಗಿಂತನೂ ಕಷ್ಟ ಚಂಚಲಂ ಹೀ ಮನ ಕೃಷ್ಣ ಪ್ರಮಾತಿ ಬಲಭದ್ರಢ್ ಚಂಚಲ ಬಹಳ ಚಂಚಲ ಈ ಮನಸ್ಸು ಪ್ರಮಾತಿ ಬಹಳ ಹುಚ್ಚುತನ ಈ ಮನ ಮನಸ್ಸಿಂದು ಅಂದ್ರೆ ಹಠ ಏನ್ ಮಾಡಿದ್ರು ಅದ್ ಆ ಹೇಳಿದ್ದೇ ಆಗಬೇಕು ಹ್ಮ್ ಮತ್ತೆ ಬಲವಂತ ಮಾಡುತ್ತೆ ದೃಢ ಹ್ಮ್ ಈ ರೀತಿಯಲ್ಲಿ ಪ್ರ ಅರ್ಜುನ ಹೇಳ್ಕೊಂಡಾಗ ಮತ್ತೆ ಕೃಷ್ಣ ಒಪ್ಕೋತಾನೆ ಕರೆಕ್ಟ್ ನೀನು ಹೇಳಿರೋದೆಲ್ಲ ಕರೆಕ್ಟ್ ಆದ್ರೆ ಅಭ್ಯಾಸ ಮತ್ತೆ ಅಭ್ಯಾಸ ಏನು ತಗೋಂತೆ ವೈರ್ಯ ಅಭ್ಯಾಸ ಏನು ವೈರಾಗ್ಯ ವೈರಾಗ್ಯನಚ ವ್ಯಕ್ತಿ ಅಭ್ಯಾಸ ಮತ್ತೆ ವೈರಾಗ್ಯದಿಂದ ನಿನ್ನ ಮನಸ್ಸನ್ನು ಇನ್ನು ಗೆಲ್ಲಬಹುದು ಅಂತ ಭಗವಂತ ಹೇಳ್ತಾನೆ ಆರನೇ ಅಧ್ಯಾಯ ಧ್ಯಾನ ಯೋಗ ಭಗವದ್ಗೀತೆಯಲ್ಲಿ ಸೊ ಪ್ರಭುಪಾತ್ ಕೂಡ ಹಾಗೆ ಅವರ ಶಿಷ್ಯರಿಗೆ ಹೇಳ್ತಾರೆ ಈ ಮಾಯಾ ಶಕ್ತಿ ಬಹಳ ಸೂಕ್ಷ್ಮವಾದದ್ದು ಎಚ್ಚರಿಕೆಯಿಂದ ಇರಬೇಕು ಸಾವಧಾನವಾಗಿರ್ಬೇಕು ನೀವು ಇಲ್ಲಾಂದ್ರೆ ಈ ರೀತಿಯಲ್ಲಿ ಮಾಯಾ ಶಕ್ತಿ ಬಂದು ಮಾಯಾ ಪ್ರಭಾವದಿಂದ ನಮ್ಮ ಗುರುಗಳ ನಾವು ಅಪರಾಧ ಮಾಡ್ತೀವಿ ಗುರುಗಳ ಪ್ರತಿ ನಾವು ಅಪರಾಧ ಮಾಡಿದ್ರೆ ಖಂಡಿತವಾಗ್ಲೂ ನಮ್ಮ ಪಥನೆ ಆಗೋಗುತ್ತೆ ನಾವು ಭಕ್ತಿಯಲ್ಲಿ ನಾವು ಮುಂದುವರ್ಲಿಕ್ಕೆ ಮುಂದುವರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ನಾವು ಹತ್ತು ಅಪರಾಧಗಳು ಹೇಳ್ತೀವಲ್ಲ ಅದರಲ್ಲಿ ಒಂದು ಅಪರಾಧ ಆ ಗುರು ಅಪರಾಧ ಹ್ಮ್ ಗುರುಗಳ ವಾಕ್ಯ ವಿರುದ್ಧ ಹೋಗೋದು ಹ್ಮ್ ಅದು ಒಂದು ಅಪರಾಧ ಸೊ ಅದಕ್ಕೆ ನಾವು ಗುರುಪೂಜೆಯಲ್ಲಿ ದಿನ ಹೇಳ್ತಿವಲ್ಲ ಚುಧಾ ಅಂದಿಲ್ಲೋ ಜೈ ಜನ್ಮೆ ಜನ್ಮೆ ಪ್ರಭು ಸೇ ದಿವ್ಯ ಗ್ಯಾನ್ ಹೃದಯ ಪ್ರಕಾಶಿತೋ ಅಂದ್ರೆ ಚಕ್ಷುದಾನ್ ದಿಲ್ಲೋ ಜೈ ಗುರುಗಳು ಚಕ್ಷುದಾನ್ ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ದಾನ ಕೊಟ್ಟಿದ್ದಾರೆ ಏನು ದಿವ್ಯ ಜ್ಞಾನ್ ಕೊಟ್ಟಿದ್ದಾರೆ ಆ ದಾನದಲ್ಲಿ ಸಿಕ್ಕಿರುವ ದಿವ್ಯ ಜ್ಞಾನವನ್ನು ನಾವು ಕಾಪಾಡ್ಕೋಬೇಕು ಹ್ಮ್ ದಿವ್ಯ ಜ್ಞಾನ್ ಹೃದಯ ಪ್ರಕಾಶಿತೋ ಮತ್ತೆ ಅದಕ್ ಮುಂಚೆ ಅಹ್ ನರತಮ್ ದಾಸ್ ಠಾಕೂರ್ ಈ ಹಾಡನ್ನು ಬರ್ದಿರೋ ಹೇಳ್ತಾರೆ ಗುರುಮುಖ ಪದ್ಮವಾಕ್ಯ ಚಿತ್ತೆತೆ ಕೊರಿಯ ಆಯ್ಕೆಯ ಆರನ ಕೊರಿಹೋ ಮನೆ ಆಸೆ ಗುರುಮುಖ ಪದ್ಮವಾಕ್ಯ ಗುರುಗಳ ಮುಖದಿಂದ ಬರುವ ಪದ್ಮವಾಕ್ಯಗಳನ್ನು ನಾವು ನಮ್ಮ ಚಿತ್ತದಲ್ಲಿ ನಾವು ಅದನ್ನು ಊರ್ಕೊಂಡು ಅದನ್ನು ಒಂದೊಂದಾಗಿ ಅಕ್ಷರ ಅಕ್ಷರಕ್ಕೆ ಅದನ್ನು ನಾವು ಪಾಲನೆ ಅದರ ಪಾಲನೆ ಮಾಡಬೇಕು ಆರನ ಕೊರಿಹೋ ಮನೆ ಆಶ ಬೇರೆ ಏನು ಆಸೆ ಪಡಬಾರದು ಗುರುಗಳ ಆ ಒಂದು ಆಸೆಗಳನ್ನು ಪೂರೈಸಬೇಕು ಅದೊಂದೇ ನಮ್ಮ ಆಸೆ ಬೇರೆ ಏನೂ ಆಸೆ ಇಲ್ಲ ಸೊ ಈ ರೀತಿಯಲ್ಲಿ ನಾವು ನೋಡ್ಬೋದು ನಮ್ಮ ಆಚಾರ್ಯರು ಹೇಗೆ ನಮಗೆ ಹೇಳ್ಕೊಟ್ಟಿದ್ದಾರೆ ಗುರುಗಳ ಅಪರಾಧ ಮಾಡಬಾರದು ಗುರುಗಳ ಆಸೆಗಳನ್ನು ಪೂರೈಸಬೇಕು ಯಸ್ಯ ಪ್ರಸಾದಾದ್ ಭಗವತ್ ಪ್ರಸಾದ್ ಎಸ್ ಅಪ್ರಸಾದ್ ನಗದೀಕೃತ ಗುರುಗಳು ಪ್ರಸನ್ನರಾದರೆ ನಾವು ಭಗವಂತನನ್ನೇ ಪ್ರಸನ್ನ ಮಾಡಿದಾಗ ಗುರುಗಳು ಅಪ್ರಸನ್ನರಾದರೆ ನಾವು ಏನ್ ಮಾಡಿದ್ರು ಭಗವಂತನ ಕೃಪೆಯನ್ನು ಪಡೀಲಿಕ್ಕೆ ಸಾಧ್ಯವೇ ಇಲ್ಲ ಸೊ ಈ ರೀತಿಯಲ್ಲಿ ಪ್ರಭುಪಾದವ್ರು ಹೇಳ್ಕೊಡ್ತಾರೆ ಶಿಷ್ಯರಿಗೆ ಈ ಬಹಳ ಎಚ್ಚರಿಕೆಯಿಂದ ಇರಬೇಕು ನೀವು ಮಾಯಾ ಶಕ್ತಿ ಬಹಳ ಸೂಕ್ಷ್ಮವಾದದ್ದು ಮತ್ತೆ ಪ್ರಬಲವಾದದ್ದು ಮತ್ತೆ ಕರಂದರ ಪ್ರಭು ಹೇಳ್ತಾರೆ ಆ ಪ್ರಭುಪಾದ ಆ ಪ್ರಭುಪಾದವರೇ ನೀವು ನಾಳೆ ಏರ್ಪೋರ್ಟ್ ಗೆ ಹೋಗ್ತಾ ಇದ್ದೀರಾ ನಾವು ಕೆಲವರು ಶಿಷ್ಯರು ಮಾತ್ರ ಬರ್ತಾರೆ ನಿಮ್ ಜೊತೆ ಅಂತ ಮತ್ತೆ ಪ್ರಭುಪಾದ್ರೆ ಇದೆಲ್ಲ ಎಲ್ಲಿಂದ ಬಂತು ನಿಮಗೆ ತಲೆಯಲ್ಲಿ ಯಾರಾದ್ರೂ ಸಾಧು ಈ ತರ ಹೋಗ್ತಾ ಇರುವಾಗ ಶ್ರೀಮದ್ ಭಾಗವತ ಹೇಳಲಾಗಿದೆ ಎಲ್ಲಾರು ಇರೋರು ಎಲ್ಲಾರು ಆ ಸಾಧುವಿನ ಗಾಡ್ ಗಾಡಿ ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಹಿಂದೆ ನಡ್ಕೊಂಡು ಹೋಗ್ಬೇಕು ಹ್ಮ್ ಅದ್ ಕಾಣದೆ ಇರೋ ತನಕ ಕೃಷ್ಣ ಕೂಡ ಮಥುರಾ ವೃಂದಾವನದಿಂದ ಮಥುರಾಗೆ ಹೊರಡುವಾಗ ಗೋಪಿ ಗೋಪಿಗಳು ರಸ್ತೆಯಲ್ಲೇ ಮಲ್ಕೊಂಡ್ಬಿಡ್ತಾರೆ ಹ್ಮ್ ವೃಂದಾವನ ಬಿಟ್ಟು ಹೋಗಕ್ಕಾಗಲ್ಲ ಹೋದ್ರೆ ನಮ್ಮ ಮೈ ಮೇಲೆ ಈ ರಥವನ್ನು ಓಡಿಸಿ ನಮ್ಮನ್ನು ಸಾಯಿಸಿ ಹೋಗ್ಬೇಕು ಅಂತ ಅಷ್ಟು ಅವರಿಗೆ ಆಸಕ್ತಿ ಅಷ್ಟು ಅವರಿಗೆ ಭಗವಂತನ ಮೇಲೆ ಒಂದು ಪ್ರೇಮದ ಸಂಬಂಧ ಇತ್ತು ಸೊ ಕೊನೆಗೆ ಹೇಗಾದ್ರೂ ಮಾಡಿ ಅಕ್ರೂರ ಆ ರಥವನ್ನು ಕರ್ಕೊಂಡ್ ಅಂದ್ರೆ ಗೋಪಿಗಳ ಮೈಮೇಲಂತೂ ಓಡಿಸ್ಲಿಲ್ಲ ಅದ್ರ ಸೈಡಿಂದ ಕರ್ಕೊಂಡು ಹೋದಾಗ ಗೋಪಿಗಳು ಅಳ್ತಾ 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 ಆ ರಥದ ಹಿಂದೆ ಓಡ್ತಾರಂತೆ ಅದು ಧೂಳೆಲ್ಲಾ ಹೇಳ್ತಾ ಇತ್ತು ಆದ್ರೂ ಕೂಡ ಓಡಿ 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 ಎಷ್ಟು ಓಡಕ್ಕಾಗತ್ತೆ ಕೊನೆಗೆ ಆ ರಥ ಹೊಟ್ಟೆ ಹೋಯ್ತು ಆದ್ರೂ ಅಲ್ಲೇ ನಿಂತ್ಕೊಂಡು ನೋಡ್ತಾನೆ ಇದ್ರಂತೆ ಆಗೋ ತನಕ ನೋಡ್ತಾನೆ ಇದ್ರಂತೆ ಅವ್ರು ಇನ್ನೊಂದು ಪ್ರಸಂಗ ಬರುತ್ತೆ ಭಾಗವತದಲ್ಲಿ ಕೃಷ್ಣ ಹಸ್ತಿನಾಪುರದಿಂದ ಹೊರಟಾಗ್ಲು ಕೂಡ ವಾಪಸ್ ದ್ವಾರಕಾಗೆ ಹಸ್ತಿನಾಪುರದ ಎಲ್ಲಾ ರಾಣಿಗಳು ಕೂಡ ಮೇಲಿಂದ ನೋಡ್ತಾ ಇದ್ರಂತೆ ಇಡೀ ಬೀದಿ ಬೀದಿಯಲ್ಲಿ ಜನ ತುಂಬ್ಕೊಂಡ್ಬಿಟ್ಟಿದಂತೆ ಕೃಷ್ಣ ಹೊರಡುವಾಗ ಕೃಷ್ಣನ ರಥ ಹೊರಡುವಾಗ ಆದಷ್ಟು ಊರ್ ಬಿಡೋ ತನಕ ಹ್ಮ್ ಊರಿನ ಹೊರಭಾಗದ ತನಕ ಎಲ್ರೂ ನಡ್ಕೊಂಡ್ ನಡ್ಕೊಂಡು ನಡ್ಕೊಂಡು ಹೋಗ್ತಿದ್ರಂತೆ ಸೊ ಈ ರೀತಿಯಲ್ಲಿ ಇವತ್ತಿನ ನಮ್ಮ ಏನ್ ಹೇಳದು ಆಧುನಿಕ ಪರಿಸ್ಥಿತಿಯಲ್ಲಿ ನಾವೇನ್ ಮಾಡ್ತೀವಿ ದೂರದಿಂದಾನೇ ಹಾಯ್ ಬಾಯ್ ಅಂತ ಹೇಳ್ಬಿಡ್ತೀವಿ ಅಲ್ವಾ ಯಾರೇ ಆಗಿರ್ಲಿ ಓ ಬಾಯ್ ಟಾಟಾ ಅಷ್ಟೇ ಇಲ್ಲಿಂದಾನೆ ಟಾಟಾ ಹೇಳ್ಬಿಟ್ಟು ನೀವೇಲ್ ಬೇಕಾದ್ರೂ ಹೋಗ್ಕೊಳ್ಳಿ ಅಂತ ಆದ್ರೆ ಈವನ್ ಒಂದ್ ಮೂವತ್ ನಲ್ವತ್ ವರ್ಷ ಹಿಂದೆ ಕೂಡ ಈ ಒಂದು ಇತ್ತು ನಮ್ಮ ನಮ್ಮ ಕಲ್ಚರ್ ಅಲ್ಲಿ ಯಾರಾದ್ರೂ ಅತಿಥಿಗಳು ಮನೆಗ್ ಬಂದ್ರೆ ಅವ್ರು ಹೋಗುವ ತನಕ ಅವ್ರ ಗಾಡಿಲ್ ಕೂತ್ಕೊಂಡು ಗಾಡಿ ಹೋಗುವ ತನಕ ಎಲ್ರು ಕೂಡ ಹೊರಗೆ ಬಂದು ಆ ಅತಿಥಿಗಳನ್ನು ಮತ್ತೆ ಬನ್ನಿ ಈ ತರ ಎಲ್ಲಾ ಮಾತು ಒಳ್ಳೆ ಮಾತಾಡಿ ಹ್ಮ್ ಮತ್ತೆ ಅವರನ್ನು ಕಳ್ಸಿಕೊಡೋದು ಹ್ಮ್ ಮನೆ ಒಳಗೆ ಕುತ್ಕೊಂಡು ಬಾಯ್ ಅಂತ ಹೇಳೋದಲ್ಲ ಸೊ ಈ ರೀತಿಯಲ್ಲಿ ಪ್ರಭುಪಾದವರು ಹೇಳಿದ್ರು ಭಾಗವತದಲ್ಲಿ ಈ ತರ ಬರ್ತಿರುವಾಗ ನೀವ್ ಯಾಕೆ ಈ ತರ ಬರೀ ಇಷ್ಟೇ ಜನ ಶಿಷ್ಯರು ಬರ್ತಾರೆ ಅಂತ ಹೇಳ್ತಾ ಇದ್ದೀರಾ ಅಂತ ಸೊ ಅದನ್ನು ಕೇಳಿ ಮತ್ತೆ ಎಲ್ಲಾ ಭಕ್ತರು ಏರ್ಪೋರ್ಟ್ ಗೆ ಹೋಗ್ತಾರಂತೆ ಮುಂದಿನ ದಿನ ಲಾಸ್ ಆಂಜಲಸ್ ಏರ್ಪೋರ್ಟ್ಗೆ ಎಲ್ರು ನೃತ್ಯ ಮಾಡಿ ಹರಿನಾಮ ಹರಿ ಕೀರ್ತನೆ ಮಾಡಿ ಮತ್ತೆ ಎಷ್ಟೋ ಜನ ಹತ್ತು ಕರೆದು ಈಗ ಪ್ರಭುಪಾದವ್ರು ಹೋಗ್ತಿದ್ದಾರೆ ಅಂತ ಪ್ರಭುಪಾದ ಪ್ರರುಪಾದವ್ರು ಏನು ಚಿಂತೆ ಇರಲಿಲ್ಲ ಅವ್ರು ಫ್ರೆಶ್ ಆಗಿ ಶೇವ್ ಮಾಡ್ಕೊಂಡು ಒಳ್ಳೆ ಒಂದು ಹ್ಮ್ ಆ ಪ್ರೂಪಾದವರ ಆ ಒಂದು ಪ್ರಭುಪಾದವರನ್ನ ನೋಡಿದ್ರೆ ಯಾವ್ದೋ ಒಂದು ಅಹ್ ಸೂರ್ಯ ಬಂದ ಹಾಗೆ ಅನ್ನಿಸ್ತಾ ಇತ್ತಂತೆ ಅಷ್ಟು ಒಂದು ಪ್ರಕಾಶ ಇತ್ತು ಅವರ ಮುಖದಲ್ಲಿ ಪ್ರೂಪಾದವರಲ್ಲಿ ಅಹ್ ಕೂತ್ಕೊಂಡು ಮತ್ತೆ ಈಗ ಒಂದು ಹೊಸ ಆ ಭಗವಂತನ ಸೇವೆಯಲ್ಲಿ ಒಂದು ಹೊಸ ಅಡ್ವೆಂಚರ್ ಮಾಡ್ಲಿಕ್ಕೆ ಹೊರಟಿದ್ರು ಪ್ರಭುಪಾದವರು ಅವರು ಜಪಾನ್ಗೆ ಹೋಗ್ತಾ ಇದ್ರು ಪ್ರಭುಪಾದ ಅವ್ರು ಹೇಳಿದ್ರು ನೀವು ನಾನು ಹೇಳಿರೋದನ್ನು ಫಾಲೋ ಮಾಡಿದ್ರೆ ಮಾಯಾ ನಿಮ್ಮನ್ನು ಮಾಯಾ ನಿಮ್ಗೇನು ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನೀವು ನಾನು ಹೇಳಿರೋದನ್ನು ಮಾಡಿ ಬೆಳಗ್ಗೆ ಬೇಗ ಹೇಳಿ ಮಂಗಳಾರತಿ ಮಾಡಿ ಭಾಗವತ ಶ್ರವಣ ಮಾಡಿ ಜ ಹರಿಕೃಷ್ಣ ಜಪ ಮಾಡಿ ಹದಿನಾರು ಮಾಲೆ ಪ್ರಸಾದ ಸ್ವೀಕರಿಸಿ ಇಡೀ ದಿನ ಅಹ್ ನೀವು ನಗರ ಸಂಕೀರ್ತನೆ ಪುಸ್ತಕ ವಿತರಣೆ ಮಾಡಿ ಏನೂ ಆಗೋದಿಲ್ಲ ಮಾಯಾ ಶಕ್ತಿ ನಿಮ್ಗೇನು ಮುಟ್ಟಕ್ಕೂ ಆಗೋದಿಲ್ಲ ಅಂತ ಪ್ರಭುಪಾದವರು ಹೇಳಿ ಮತ್ತೆ ಅಲ್ಲಿಂದ ಪ್ರಭುಪಾದವರು ಜಪಾನಿಗೆ ಹೊರಡ್ತಾರೆ ಸೊ ಜಪಾನ್ ಅಲ್ಲಿ ಏನೇನಾಯಿತು ಅಂತ ನಾವು ಮುಂದಿನ ವಾರ ಚರ್ಚೆ ಮಾಡೋಣ ಸೊ ಇಲ್ಲಿಗೆ ಇವತ್ತಿನ ಈ ಚರ್ಚೆಯನ್ನು ಇಲ್ಲೇ ಮುಗಿಸೋಣ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಶ್ರೀ ಪ್ರಭುಪಾದ ಕಿ ಜೈ ಅನಂತ ಕೋಟಿ ವೈಷ್ಣವೃಂದ ಕಿ ಜೈ ತಾಯಿ ಗೌರ ಪ್ರೇಮಾನಂದೇ ಹರಿ ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಪ್ರಭು ಹರೇ ಕೃಷ್ಣ ಸೊ ಈಗ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳು ಅಥವಾ ಏನಾದ್ರೂ ಕಾಮೆಂಟ್ಸ್ ಇದ್ರೆ ಈಗ ಹೇಳ್ಬಹುದು ಸೊ ಇವತ್ತಿನ ಇವತ್ತಿನ ನಾವು ಚರ್ಚೆ ಮಾಡಿದ ವಿಷಯ ಅದ್ರ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಈಗ ಕೇಳಿ ಅಂದ್ರೆ ನಾವು ಇವತ್ತು ಹೇಗೆ ರೂಪಾದವರ ಜೀವನದಲ್ಲಿ ಇದೆಲ್ಲ ಸಮಸ್ಯೆಗಳು ಬಂತು ಅವರ ಶಿಷ್ಯರೇ ಅವರ ವಿರುದ್ಧ ಈ ತರ ಕೆಲ್ಸ ಮಾಡ್ತಿದ್ರು ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ನಾವು ಆ ಸೊ ಅದರ ಬಗ್ಗೆ ಅಥವಾ ಇನ್ನೇನಾದ್ರೂ ನಮ್ಮ ಸಾಧಕ ಜೀವನದಲ್ಲಿ ಯಾವ ಯಾವ ಸಮಸ್ಯೆಗಳು ಬರುತ್ತೆ ಬಗ್ಗೆ ಏನಾದ್ರೂ ಪ್ರಶ್ನೆಗಳಿದ್ರೆ ಈಗ ನಾವು ಚರ್ಚೆ ಮಾಡಬಹುದು ಸೊ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಇಲ್ಲೇ ಇವತ್ತಿನ ಚರ್ಚೆಯನ್ನು ಮುಗಿಸೋಣ ಮುಂದಿನ ವಾರ ಇದೇ ಸಮಯ ಆ ನಾವು ಮೆಸೇಜ್ ಹಾಕ್ತಾ ಇರ್ತೀವಿ ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಎಲ್ಲರೂ ಅದಕ್ಕೆ ಗಮನ ಕೊಟ್ಟು ನೀವು ಜಾಯಿನ್ ಆಗಿ ಮೀಟಿಂಗ್ ಅನ್ನು ಸೊ ಮುಂದಿನ ವಾರ ನಾವು ಮೂವತ್ತೊಂದನೇ ಅಧ್ಯಾಯವನ್ನು ಮುಗಿಸಿ ಜಪಾನ್ ಅಲ್ಲಿ ಏನೇನಾಯ್ತು ಪ್ರಭುಪಾದವರ ಪುಸ್ತಕ ಪ್ರಕಟಣೆ ಡಾಯ್ ನಿಪಾನ್ ಕಂಪನಿ ಅವರು ಹೇಗೆ ಮಾಡ್ತಾರೆ ಅಲ್ಲಿಂದ ಪ್ರಭುಪಾದವರು ಹೇಗೆ ಭಾರತಕ್ಕೆ ಹೋಗ್ತಾರೆ ಅಲ್ಲಿ ಅವರ ಶಿಷ್ಯರು ಹ್ಮ್ ಡ್ಯಾನ್ಸಿಂಗ್ ವೈಟ್ ಎಲಿಫೆಂಟ್ಸ್ ಅಂದ್ರೆ ಒಂದು ಆನೆಗಳ ಹಾಗೆ ಬಿಳಿ ಆನೆಗಳ ಹಾಗೆ ಹೇಗೆ ನೃತ್ಯ ಮಾಡಿದ್ರು ನೃತ್ಯ ಮಾಡಿ ಇಡೀ ಭಾರತವನ್ನೇ ಗೆದ್ದು ಬಿಟ್ರು ಅಂತ ನಾವು ಮುಂದಿನ ಅಧ್ಯಾಯದಲ್ಲಿ ನಾವು ನೋಡೋಣ ಮುಂದಿನ ವಾರ ಚರ್ಚೆಯನ್ನು ಮುಂದುವರ್ಸೋಣ ಹರೇ ಕೃಷ್ಣ ಶಿಲಪ್ರಭುಪಾದಕಿ ಜಯ ಅನಂತ ಕೋಟಿ ವೈಷ್ಣವೃಂದಕಿ ಹರೇ ಕೃಷ್ಣ ಪ್ರಭು ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಪ್ರಭು ಪಾತ್ರ ಲೀಲಾಮೃತ ಕೈಪಿಡಿ ಭಗವದ್ಗೀತೆ ಭಾಗವತಮ್ಮ ಬೇಗ ಭಾಗವತಲ್ಲ ಪ್ರಭು ಏನ್ ಮಾಡೋದು ಮಾಡ್ತಾ ಇರ್ತೀನಿ ಮಾಡೋದು ಪ್ರಭು ಇದಕ್ಕೆ ತಲೆ ಒಳಗೆ ಹೋಗ್ತಲ್ಲ ಪ್ರಭು ಬೇಗನೆ ಭಗವದ್ಗೀತೆ ಭಾಗವತಮ್ಮ ತುಂಬಾ ಕಲೆಕ್ಟ್ ಮಾಡ್ ಮಾಡಿದೀನಿ ಪ್ರಭು ನೀವು ಕ್ಲಾ ಇದಕ್ಕೆ ಬನ್ನಿ ನೀವು ಆದ್ರೆ ದೇವಸ್ಥಾನ ನಿಮ್ಮ ಹತ್ರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಬಂದ್ರೆ ನಿಮ್ಗೆ ಒಟ್ಟಿಗೆ ಕೂತ್ಕೊಂಡು ಓದ್ಬಹುದು ಹೌದು ಭಕ್ತರ ಜೊತೆ ಆನ್ಲೈನ್ ಅಲ್ಲಿ ಅಷ್ಟು ಸುಲಭವಾಗಿ ಆಗೋದಿಲ್ಲ ಅದು ಪ್ರಭು ಸೊ ನಿಮ್ಗೆ ಸಮಯ ಇದ್ರೆ ನಿಮ್ಮ ಹತ್ರ ಇರೋ ದೇವಸ್ಥಾನ ಸಿದ್ಧಾರ್ಥ ಲೋಟ ಒಂದಿದೆ ಸಿದ್ಧಾರ್ಥ ಲೋಟ್ ಒಂದಿದೆ ಪ್ರಭು ದೂರ ಒಂದಿದೆ ಜಯನಗರದಲ್ಲಿ ಇಸ್ಕಾನ್ ಇದೆ ಬಲ್ ಒಂದಿದೆ ಹೌದು ತುಂಬಾ ಇಷ್ಟ ಕ್ಲಾಸ್ಗಳೇ ಕೇಳ್ಲಿಕ್ಕೆ ಆನ್ಲೈನ್ ಬುಕ್ಸ್ಗಳು ಸೋಲಾರ್ ಕಲೆಕ್ಟ್ ಮಾಡ್ ಮಾಡ್ತಾ ಇದೀನಿ ಪ್ರಭು ಭಕ್ತರು ಇಸ್ಕಾನ್ ಡಿ ಹೋಟೆಲ್ಸ್ಗಳು ತುಂಬಾ ಸಂತೋಷ ಆಯ್ತು ನನಗೆ ಗೊತ್ತಿರೋ ಹಾಗೆ ಪ್ರಭುಪಾದವರು ಐ ತಿಂಕ್ ಉಡುಪಿಗೆ ಬಂದಿರಬಹುದು ಆ ಆದ್ರೆ ನನಗೆ ಖಂಡಿತವಾಗ್ಲೂ ಹೇಳಲಿಕ್ಕೆ ಈಗ ನಾಪಕ ಬರ್ತಿಲ್ಲ ಬೆಂಗಳೂರಿಗೆ ಅದಂತೂ ಬಂದಿಲ್ಲ ಪ್ರಭುಪಾದು ಬೆಂಗಳೂರು ಮೈಸೂರಿಗೆಲ್ಲ ಬರ್ಲಿಲ್ಲ ಅಹ್ ಆದ್ರೆ ಅವರು ಬಾಂಬೆಲ್ ಇದ್ದಾಗ ಬೆಂಗಳೂರಿಂದ ಒಬ್ರು ಅಹ್ ಇವ್ರು ಹೋಗಿದ್ರಂತೆ ಆ ಯಾರಪ್ಪ ಅವರು ಅಹ್ ಒಬ್ರು ಇವ್ರು ಹ್ಮ್ ಪಂಡಿತರು ಜ್ಯೋತಿಷರು ಜ್ಯೋತಿಷರು ಅವ್ರು ಹೋಗಿ ಅಲ್ಲಿ ಬಾಂಬೆಯಲ್ಲಿ ಭೇಟಿಯಾಗಿ ಮತ್ತೆ ಪ್ರಭುಪಾದ ಅವರ ಆರೋಗ್ಯಕ್ಕೆ ಅವರು ಅಹ್ ಹೇಳಿದ್ರಂತೆ ಹೀಗೀಗ್ ಮಾಡಿದ್ರೆ ನಿಮ್ ಆರೋಗ್ಯ ಸರಿ ಹೋಗುತ್ತೆ ಅಂತ ಸೊ ಅದು ಒಂದು ಗೊತ್ತು ನನಗೆ ಕನೆಕ್ಷನ್ ಬೆಂಗಳೂರಿಂದ ಒಬ್ರು ಈ ತರ ಹೋಗಿದ್ರು ಅಂತ ವೈದ್ಯರು ಮತ್ತೆ ಜ್ಯೋತಿಷರು ಬಟ್ ಅವರು ಬಂದಿದ್ದು ನನಗೆ ಅಷ್ಟು ಗೊತ್ತಿಲ್ಲ ಮೋಸ್ಟ್ಲಿ ಬಂದಿಲ್ಲ ಅಂತ ನನ್ನ ಪ್ರಕಾರ ಸಮಯ ಅಂತ ಸಮಯ ಅಂತ ಒಂದೇ ಅಲ್ಲ ಆಗಿನ ಕಾಲದಲ್ಲಿ ಭಾರತದಲ್ಲಿದ್ದ ದೊಡ್ಡ ನಗರಗಳು ಅಂದ್ರೆ ಬಾಂಬೆ ಹೈದರಾಬಾದ್ ಕಲ್ಕತ್ತಾ ಡೆಲ್ಲಿ ಆಗಿನ ಕಾಲದಲ್ಲಿ ಅಂದ್ರೆ ಐವತ್ತು ವರ್ಷ ಹಿಂದೆ ಆ ಕರ್ನಾಟಕದಲ್ಲಿ ಇರುವ ಅಂದ್ರೆ ನಮ್ಮ ಬೆಂಗಳೂರು ಮೈಸೂರು ಆವಾಗ ಅಷ್ಟು ಅಂದ್ರೆ ಬೆಳೆದಿರ್ಲಿಲ್ಲ ಅಂದ್ರೆ ಭಾರತದಲ್ಲಿ ಒಂದು ಪ್ರಾಮುಖ್ಯ ನಗರ ಅಂತ ಹೇಳಲಿಕ್ಕೆ ಆ ಸಮಯದಲ್ಲಿ ಇರ್ಲಿಲ್ಲ ಈಗ ಅಫ್ಕೋರ್ಸ್ ಬೆಂಗಳೂರು ಅಂದ್ರೆ ಇಡೀ ಭಾರತದಲ್ಲಿ ಎಲ್ಲರೂ ಬರ್ತಾರೆ ಅಲ್ವಾ ಸೊ ಆದ್ರೆ ಆ ಸಮಯದಲ್ಲಿ ಅಷ್ಟು ಇರ್ಲಿಲ್ಲ ಹ್ಮ್ ಆದ್ರೆ ಪ್ರಭು ಶಿಷ್ಯರು ಬಂದಿದ್ದಾರೆ ಹ್ಮ್ ಸೊ ಅದರಿಂದ ಅದು ಒಂದು ವಿಧದಲ್ಲಿ ಎಲ್ಲ ಒಂದೇ ಅಲ್ಲ ಗುರುಗಳು ಮತ್ತೆ ಗುರುಗಳು ಶಿಷ್ಯರ ಮೂಲಕನೇ ಅವರು ಅವರ ಕಾರ್ಯವನ್ನು ಮುಂದುವರಿಸ್ತಾರೆ ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ ಧನ್ಯವಾದಗಳು ಆಗಿದ್ರು ಮೋಟಿಲಾಲ್ ನೆಹರು ಆಗಿದ್ರು ಅವರು ಬಹಳ ಏನ್ ಹೇಳ್ಬೋದು ಒಂದು ಪ್ರಚಾರ ಕಾರ್ಯದಲ್ಲಿ ಬಹಳ ಧೈರ್ಯವಂತರು ಏನು ಅವರು ಕಮ್ಮಿ ಯೋಚನೆನೇ ಮಾಡ್ತಿರ್ಲಿಲ್ಲ ಅವರು ಹಿಂಜರಿತಾ ಇರ್ಲಿಲ್ಲ ನಾವು ಎಷ್ಟೋ ಸಲ ನಾವು ನಮ್ಮ ಧರ್ಮದ ಬಗ್ಗೆ ಎಲ್ಲಾ ಮುಚ್ ಅಂದ್ರೆ ನಾವು ನಮ್ಮ ನಮ್ಮ ಪರಿವಾರದಲ್ಲಿ ಮಾಡ್ತೀವಿ ಯಾರಿಗೂ ಏನು ಹೇಳ್ಬಾರ್ದು ಅಂತ ಅನ್ಕೋತೀವಿ ಆದ್ರೆ ಪ್ರಭುಪಾದವ್ರು ಹಂಗಿರ್ಲಿಲ್ಲ ಇಡೀ ಪ್ರಪಂಚವೇ ಹೇಗಾದ್ರೂ ಮಾಡಿ ಪ್ರಪಂಚಕ್ಕೆ ಇದು ಗೊತ್ತಾಗ್ಬೇಕು ಅಂತ ಅವ್ರ ಧೈರ್ಯದಿಂದ ಮುಂದುವರೆದ್ರು ಒಂದು ಸೇನಾಪತಿ ಅಂದ್ರೆ ಹಂಗೆ ಧೈರ್ಯ ಇರಬೇಕು ಧೈರ್ಯ ಇದ್ರೇನೆ ನಾವು ಸೇನೆಯನ್ನು ಸೇನೆ ನಾಯಕ ಆಗ್ಬಹುದು ಅಲ್ವಾ ಸೊ ಅದ್ರಿಂದ ಪ್ರಭುಪಾದ್ ಅಂತಹ ಒಂದು ಮಹಾನ್ ವ್ಯಕ್ತಿ ಮಹಾನ್ ಮಹಾತ್ಮ ಅಂತ ಹೇಳ್ಬೋದು ನಾವು ಹರೇ ಕೃಷ್ಣ ಪ್ರಭು ಅವರ ಮೂಲಕ ನಿಮ್ಮಿಂದ ನಮಗೂ ಎಲ್ಲಗಳು ಅರ್ಥ ಆಗ್ತದೆ ಪ್ರಭು ಈ ತರ ಕೊಡ್ತಾ ಇರಿ ಪ್ರಭು ಕೇಳಲಿಕ್ಕೂ ಇಷ್ಟ ಆಗುತ್ತೆ ನಾವು ಮಕ್ಕಳಿಗೆ ಹೇಳಿ ಪ್ರಭು ಖಂಡಿತ ಖಂಡಿತ ನಾವ್ ಪ್ರತಿ ಭಾನುವಾರ ಸಂಜೆ ಇದೆ ನಾವು ಚರ್ಚೆ ಮಾಡೋದು ಬರ್ತಾ ಇರಿ ನೀವು ಕೇಳಿ ಮತ್ತೆ ನೀವು ನಿಮ್ ಮಕ್ಕಳಿಗೆ ಹೇಳಿ ಆಯ್ತು ಪ್ರಭು ನಮ್ದು ಸತ್ಸಂಗ ಇದೆ ಪ್ರಭು ಮೀನಾಕ್ಷಿ ಮಾತಾಡಿ ಈ ಕಡೆಯಿಂದ

ಓದಿ ಕಂಡಿತ ಓದಿ ಆ ನಮ್ಮ ಪ್ರೀತಿಯಿಂದ ತಗೊಂಡಿರುವ ಪುಸ್ತಕಗಳೆಲ್ಲ ಓದಿಕ್ಕೆ ಓದಿ ದಯವಿಟ್ಟು ಬುಕ್ಸ್ ತಗೊಳ್ಳಿ ಆ ಗ್ರಂಥಗಳನ್ನು ಓದುದು ಬಹಳ ಮುಖ್ಯ ಅದರಿಂದ ಶ್ಲೋಕಗಳು ಆ ಬರಿ ಅಂದ್ರೆ ತಕೊಂಡು ಮನೆಯಲ್ಲಿ ಹಂಗೆ ಇಡಬೇಡಿ ಅದನ್ನ ತಕೊಂಡು ಓದಿ ಮಕ್ಕಳಿಗೂ ಮಕ್ಕಳಿಗೆ ತೋರಿಸಿ ನೀವು ಓದಿದ್ರೆ ಮತ್ತೆ ನೀವು ಹೇಳಬಹುದು ಯಾಕಂದ್ರೆ ಈಗಿನ ಕಾಲದಲ್ಲಿ ಜನರಿಗೆ ಪುಸ್ತಕ ಓದೋ ಅಭ್ಯಾಸ ಇರೋದಿಲ್ಲ ಅದರಿಂದ ನೀ ಓದಿ ಹೇಳ್ಬೇಕು ಎಕ್ಸಾಮಿನೇಷನ್ ಹಾಕಿದ್ರೆ ಅಲ್ಲೂ ತಗೋತೀನಿ ದೇವಸ್ಥಾನಗಳಲ್ಲಿ ತಗೋತೀನಿ ಪ್ರಭು